ನಾವು ಒಂದು ದೇವಸ್ ದೇವರ ಒಂದು ದೊಡ್ಡ ಪ್ಲಾನ್ ಅಂತ ಹೇಳ್ತೀವಿ ಅಲ್ವಾ ಅದ್ರೊಳಗಡೆ ನಾವು ಹೋಗ್ತಾ ಇದೀವಿ ಕನ್ನಡ ಸ್ವಲ್ಪ ಬರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಆಯ್ತು ಒಂದು ಕ್ವೆಸ್ಟನ್ ಇಂದ ನಾವು ಸ್ಟಾರ್ಟ್ ಮಾಡೋಣ ಇವಾಗ ದೇವರು ಬಂದ್ಬಿಟ್ಟು ಪ್ರೀಸ್ಟ್ ಗೊತ್ತಲ್ವಾ ಪ್ರೀಸ್ಟ್ ಪ್ರೀಸ್ಟ್ ಯಾಜಕರು ಯಾರನ್ನ ಯಾಜಕರಾಗಿ ಬರಬೇಕು ಅಂತ ಫಸ್ಟ್ ತೀರ್ಮಾನ ಮಾಡಿದ್ರು ಲೇವಿಯರ್ಗಳು

ನೀವು ನನಗೆ ಯಾಚಕ ರಾಜ್ಯ ಸ್ವಲ್ಪ ಒಂದ್ ನಿಮಿಷ ಇವಾಗ ಯಾರನ್ನ ನೋಡಿ ಹೇಳ್ತಾ ಇದಾರೆ ಅಂದ್ರೆ ಇಸ್ರೇಲ್ ಇಂದ ಬಂದ್ರಲ್ವಾ ಎಲ್ರು ಬಂದಿದ್ದಾರೆ ಇವಾಗ ಎಲ್ರು ಬಂದಿದ್ದಾರೆ ಇವಾಗ ಎಲ್ಲಿದ್ದಾರೆ ಅಂದ್ರೆ ಇವಾಗ ನೆಕ್ಸ್ಟ್ ಟೆನ್ ಕಮಾಂಡ್ಮೆಂಟ್ಸ್ ಇವ್ರಿಗೆ ಕೊಡ್ಬೇಕು ಇವಾಗ ಎಲ್ರು ಅಸೆಂಬ್ಲ್ ಆಗಿದ್ದಾರೆ ಇವಾಗ ದೇವರು ಅವರನ್ನ ನೋಡಿ ಹೇಳ್ತಾ ಇದ್ದಾರೆ ಯಾರ್ಗೆ ಫುಲ್ ಇಸ್ರೇಲ್ಗೆ ಎಲ್ರಿಗೂ ಹೇಳ್ತಾ ಇದ್ದಾರೆ ಅವಾಗ ದೇವರ ಚಿತ್ತ ಯಾರ್ ಯಕರಾಗ್ಬೇಕಂತ ಇತ್ತು ಇವಾಗ ವಚನ ಓದಿ ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ ಯಾರು ಬಂದಿರುವ ಎಲ್ರು ಆಮೇಲೆ ಲೇವಿಯರ್ ಬರ್ತಾರೆ ಲಿವೈಟ್ಸ್ ಆದ್ರೆ ಮುಂಚೆ ಎಲ್ರಿಗೇನೆ ಆಪರ್ಚುನಿಟಿ ಕೊಡ್ತಾ ಇದಾರೆ ಅಲ್ಲಿಂದ ಬಂದ್ರಲ್ವಾ ಈಜಿಪ್ಟ್ ಇಂದ ಅವಾಗ ಎಲ್ರಿಗೂ ಆಪರ್ಚುನಿಟಿ ಇದೆ ಏನ್ ಆಪರ್ಚುನಿಟಿ ಇದೆ ಅವು ಯಾಜಕರ ಆಗ್ಬಹುದು ಅಂತ ಒಂದು ಆಪರ್ಚುನಿಟಿ ಕೊಡ್ತಾ ಇದಾರೆ ಇವಾಗ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಈ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾವು ಎಲ್ಲಿ ಹೋಗ್ತೀವಿ ಅಂದ್ರೆ ಇವಾಗ ರೆಡ್ ಸಿ ಹತ್ರ ಹೋಗ್ತೀವಿ ಆ ಸಿ ನಾವು ಓಪನ್ ಮಾಡ್ತಾರಲ್ವಾ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅವಾಗ ಇವ್ರು ಇವರನ್ನ ಎಲ್ರು ಯಾಜಕರಾಗಿರ್ಬೇಕಂತ ದೇವರು ತೀರ್ಮಾನ ಅಂದ್ರೆ ಸಿ ಕ್ರಾಸ್ ಮಾಡಿದ್ರಲ್ವಾ ರೆಡ್ ಸಿ ಕ್ರಾಸ್ ಮಾಡಿದ್ರಲ್ವಾ ಅವಾಗ ಕ್ರಾಸ್ ಮಾಡಿರೋರು ಇಸ್ರೇಲ್ ಅವರ ಇಲ್ಲ ಯಾಜಕರ ಆದ್ರೆ ದೇವರ ಮೈಂಡ್ ನಲ್ಲಿ ಏನಿತ್ತು ಯಾರು ಯಾರ್ ಆಗ್ಬೇಕಂತ ಇತ್ತು ಯಾಜಕರಾಗಿ ಆಗ್ಬೇಕಾಗಿತ್ತು ಅವಾಗ ಕ್ರಾಸ್ ಮಾಡ್ತಾರಂದ್ರೆ ಯಾಜಕರಾಗಿ ಕ್ರಾಸ್ ಮಾಡ್ತಾ ಇದ್ದಾರೆ ಆಮೇಲೆ ಅಲ್ಲಿ ಬಂದ್ಬಿಟ್ ಮೇಲೆನೆ ಅವ್ರದ್ದು ಆಪರ್ಚುನಿಟಿ ಲೂಸ್ ಮಾಡ್ಕೊಳ್ತಾರೆ ಆದ್ರೆ ಬರ್ಬೇಕಾದ್ರೆ ಅದೇ ಕಾಲಿಂಗ್ ನಲ್ಲಿ ಬರ್ತಾ ಇದಾರೆ ಇವಾಗ ಇನ್ನ ಸ್ವಲ್ಪ ನಾವು ಇಂಟೀರಿಯರ್ ಹೋಗಿ ನೋಡಿದ್ರೆ ಮೋಸಸ್ ಹೋಗ್ತಾರಲ್ವಾ ಹೋಗ್ಬಿಟ್ಟು ದೇವರನ್ನ ಟೆನ್ ಕಮಾಂಡ್ಮೆಂಟ್ಸ್ ಎತ್ಕೊಂಡ್ ಬರ್ತಾರೆ ಬರ್ಬೇಕಾದ್ರೆ ಟೆನ್ ಕಮಾಂಡ್ಮೆಂಟ್ಸ್ ಕೆಳಗಡೆ ಹಾಕಿ ಹೊರದಾಕ್ತಾರ ಟೆನ್ ಕಮಾಂಡ್ಮೆಂಟ್ಸ್ ಹೊರದಾಕ್ತಾರ ಅಂತ ನಾವು ನೋಡಿದ್ರೆ ಮೋಸೆ ಮೋಸೆಸ್ ಬಿಸಾಕ್ತಾರ ಅಂತ ನೋಡಿದ್ರೆ ಇದು ಡ್ಯೂಟ್ರಾನಮ್ ನಮಗೆ ನಮ್ಗೆ ಒಂದು ಕ್ಲೂ ಕೊಡ್ತಾರೆ ದೇವರು ಹೆಂಗಂದ್ರೆ ನೋಡಿ ಅಹ್ ನಿಮಿಷ ರೀ ಇವಾಗ ಏನಾಗುತ್ತೆ ಡ್ಯೂ ನೀವು ನೋಡ್ಕೊಂಡು ಬಂದ್ರೆ ಫಸ್ಟ್ ಬಂದ್ಬಿಟ್ಟು ಇವರು ಮೋಸಸ್ ಬರ್ತಾರಲ್ವಾ ಮೋಸಸ್ ಫಸ್ಟ್ ಟೈಮ್ ಮೌಂಟ್ ಹೋಗ್ತಾರೆ ಮೌಂಟ್ ಹೋಗ್ಬಿಟ್ಟು ಮೋಸಸ್ ಏನ್ ಎತ್ಕೊಂಡ್ ಬರ್ತಾರಂದ್ರೆ ನೋಡಿದ್ರೆ ಫಸ್ಟ್ ಅವ್ರು ಎತ್ಕೊಂಡ್ ಬರೋದೇ ಟೆನ್ ಕಮ್ಯಾಂಡ್ಮೆಂಟ್ಸ್ ಫಸ್ಟ್ ಎತ್ಕೊಂಡ್ ಬರೋದೇ ಟೆನ್ ಕಮ್ಯಾಂಡ್ಮೆಂಟ್ಸ್ ಆ ಟೆನ್ ಕಮ್ಯಾಂಡ್ಮೆಂಟ್ಸ್ ಎತ್ಕೊಂಡ್ ಬಂದ್ಬಿಟ್ಟು ಜನ್ರಿಗೆ ಎಲ್ರಿಗೂ ಕೊಡ್ತಾರೆ ಅವ್ರೆಲ್ಲ ಟೆನ್ ಕಮಾಂಡ್ಮೆಂಟ್ಸ್ ನ ಓದ್ಬಿಟ್ಟು ಏನಂತ ಹೇಳ್ತಾರಂದ್ರೆ ನಾವು ಈ ತರ ಮಾಡ್ತೀವಿ ಅಂತ ಫಸ್ಟ್ ಕಮಿಟ್ಮೆಂಟ್ ಕೊಡ್ತಾರೆ ಎಕ್ಸೋಡಸ್ ಹೋಗ್ಬಿಡೋಣ ಸಾರಿ ಮಾಡ್ಕೊಳ್ಳಿ ಎಕ್ಸೋಡಸ್ ನೈನ್ಟೀನ್ತ್ ಚಾಪ್ಟರ್ ಹತ್ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಮೋಸಸ್ ಬಂದ್ಬಿಟ್ಟು ಇವಾಗ ಆ ಮೌಂಟ್ ಸೀನಾ ಯಾತ್ರ ಬರ್ತಾರೆ ಓಕೆನಾ ನಾನ್ ಸಮ್ಮರಿ ಕೊಡ್ತೀನಿ ಆಮೇಲೆ ನೀವು ಓದಿ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಮೋಸಸ್ ಬಂದ್ಬಿಟ್ಟು ದೇವ್ರ ಕಡೆ ಹೋಗ್ಬಿಟ್ಟು ಬರ್ತಾರೆ ಇಪ್ಪತ್ತನೇ ಅಧ್ಯಾಯದಲ್ಲಿ ಟೆನ್ ಕಮಾಂಡ್ಮೆಂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾರ್ ಕೊಡ್ತಾರಂದ್ರೆ ಜನ್ರಿಗೆಲ್ಲ ಕೊಡ್ತಾರೆ ಅದ ಹಂಗೆ ಓದ್ಕೊಂಡ್ ಬಂದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಲ್ಲೆಲ್ಲ ಮೋಸಸ್ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಿದೆ ಈ ಟೆನ್ ಕಮಾಂಡ್ಮೆಂಟ್ಸ್ ನಲ್ಲಿ ಅಂತ ಇದೆಲ್ಲ ಕೇಳ್ಕೊಂಡು ಇಪ್ಪತ್ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ಸ್ವಲ್ಪ ಓದಿರಿ ಏನ್ ಹೇಳ್ತಾರಂದ್ರೆ ಎಲ್ರು ನಾವ್ ಈ ತರ ಮಾಡ್ತೀವಿ ಅಂತ ಹೇಳ್ತಾರೆ ವಿಮೋಚನಾ ಕಾಂಡ ಇಪ್ಪತ್ನಾಲ್ಕು ಏಳು ತರುವಾಯ ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು ಅವರು ಕೇಳಿ ಯಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗಿರುವೆವು ಅಂದರು ನೋಡಿದ್ರ ಅವಾಗ ಅವಾಗ ಅವ್ರಿಗೆ ಏನ್ ಗೊತ್ತಾಗಿದೆ ಟೆನ್ ಕಮಾಂಡ್ಮೆಂಟ್ಸ್ ನಲ್ಲಿ ಏನಿದೆ ಅಂತ ಗೊತ್ತಾಗ್ಬಿಟ್ಟು ಎಲ್ಲ ಕಮಿಟ್ ಮಾಡ್ತಾರೆ ಇವಾಗ ಮೋಸಸ್ ಏನನ್ನ ಕೆಳಗಡೆ ಬಿಸಾಕಿ ಹೊರದಾಕ್ ಇವ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಹೊರದಾಕಿದ್ದಾರೆ ಅಲ್ವಾ ಅವಾಗ ಏನ್ ಹೊರದಾಕಿದ್ದಾರೆ ಅಂತ ಸ್ವಲ್ಪ ನಾವು ಹಂಗೆ ಮುಂದಕ್ಕೆ ಹೋದ್ರೆ ಮೋಸಸ್ ಮತ್ತೆ ಹೋಗ್ತಾರೆ ಇವಾಗ ಫಾರ್ಟಿ ಡೇಸ್ ಇರ್ತಾರೆ ಅಲ್ಲಿ ಟೆನ್ ಕಮಾಂಡ್ಮೆಂಟ್ಸ್ ಗೆ ಫಾರ್ಟಿ ಡೇಸ್ ಬೇಕಾಗಿಲ್ಲ ಟೆನ್ ಕಮಾಂಡ್ಮೆಂಟ್ಸ್ ಬರೆಯಕ್ಕೆ ಯಾಕೆ ಫಾರ್ಟಿ ಡೇಸ್ ಫಾರ್ಟಿ ನೈಟ್ ಅವ್ರ ಮೇಲ್ಗಡೆ ಇರ್ಬೇಕು ಅವಾಗ ಮೌಂಟ್ ಮತ್ತೆ ಹೋಗ್ತಾರಲ್ವಾ ಅವಾಗ ದೇವ್ರು ಏನ್ ಕೊಡ್ತಾರ ಅಂತ ನೋಡಿದ್ರೆ ಟ್ಯಾಬರ್ ನ್ಯಾಕ್ ನ ಮಾಡುವ ಪ್ಲಾನ್ ಕೊಡ್ತಾರೆ ಅದೇ ಮೀನ್ ಅದಕ್ಕೆ ಫಾರ್ಟಿ ಡೇಸ್ ಆಯ್ತು ಅದೇ ಅದು ಎತ್ಕೊಂಡು ಬರ್ಬೇಕಾದ್ರೆ ಕೆಳಗಡೆ ಏನ್ ಮಾಡಿದಾರೆ ಇವಾಗ ಈ ಮೂವತ್ತನೇ ಎರಡನೇ ತರ್ಟಿ ಸೆಕೆಂಡ್ ಚಾಪ್ಟರ್ ನಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ನೋಡಿದ್ರೆ ಆ ಬುಲ್ ಅಂತ ಕಾಫ್ ಅಂತ ಒಂದು ಐಡಲ್ ನ ಮಾಡಿಕ್ಕಿರ್ತಾರೆ ಅವಾಗ ಮೋಸಸ್ ಏನನ್ ಏನನ್ನ ಹೊರದಾಕ್ತಾರ ಅಂದ್ರೆ ಆ ಪ್ಲಾನ್ ಎತ್ಕೊಂಡ್ ಅಲ್ವಾ ಪ್ಲಾನ್ ಆಮೇಲೆ ಸ್ವಲ್ಪ ಲಾಸ್ ಎತ್ಕೊಂಡ್ ಬರ್ತಾರೆ ಏನ್ ಪ್ಲಾನ್ ಟ್ಯಾಬ್ಬರ್ಕಲ್ ಕಟ್ಟಕ್ಕೆ ಪ್ಲಾನ್ ಕೊಟ್ರಲ್ವಾ ಆ ತರನೇ ಮಾಡು ಅಂತ ಹೇಳಿ ಕಲಿಸ್ತಾರಲ್ವಾ ಅದನ್ನ ಹೊರದಾಕ್ ಬಿಡ್ತಾರೆ ಈ ಜನ್ರಿಗೆ ಯಾಕೆ ದೇವರು ಬರಬೇಕು ನೀವೇ ಒಂದು ದೇವರು ಮಾಡ್ಕೊಂಡಿದ್ದೀರಾ ಅಂತ ಅವಾಗ ಟೆನ್ ಕಮಾಂಡ್ಮೆಂಟ್ಸ್ ನ ಏನ್ ಮಾಡಿದ್ದಾರೆ ಮುಂಚೆನೆ ಮುಂಚೆನೆ ಕೊಟ್ಟಿದ್ದಾರೆ ಅದನ್ನ ಕೆಬ್ ಅದನ್ನ ಒಪ್ಕೊಂಡು ಇವರು ಏಮಾರ್ಸ್ ಬಿಟ್ಟಿದ್ದಾರೆ ದೇವರಿಗೆ ಮಾಡ್ತೀನಿ ಅಂತ ಹೇಳಿ ಇವಾಗ ಇಮ್ಮಿಡಿಯೇಟ್ ಆಗಿ ಮಾಡ್ಲಿಲ್ಲ ಅವಾಗ ಇವ್ರಿಗೆ ಕಾಫ್ ಮಾಡ್ತಾರಂದ್ರೆ ಗೊತ್ತು ಫಸ್ಟ್ ಕಮಾಂಡ್ಮೆಂಟ್ ನಲ್ಲಿ ಇದೆ ಮಾಡಬಾರ್ದು ಆದ್ರೆ ನೋಡಿ ಇವಾಗ ಇವರು ಆಚೆಯಿಂದ ಬರ್ತಾರೆ ಅಲ್ವಾ ಈಜಿಪ್ಟ್ ಇಂದ ಬರ್ಬೇಕಾದ್ರೆ ರೆಜಿ ಕ್ರಾಸ್ ಮಾಡ್ತಾರೆ ಅವಾಗ ಕ್ರಾಸ್ ಮಾಡ್ಬೇಕಾದ್ರೆ ಇವರು ಫುಲ್ಲು ಆ ಇಬ್ರೂ ಪೀಪಲ್ ಫುಲ್ಲು ದೇವರ್ ಏನಂತ ನೋಡ್ತಾರೆ ಅಂದ್ರೆ ಕಿಂಗ್ಡಮ್ ಪ್ರೀಸ್ಟ್ ಅಂತ ನೋಡ್ತಾರೆ ಯಾಕಂದ್ರೆ ಎಲ್ರಿಗೇ ಏನ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಯಾಜಕರಾಗ್ಲಿಕ್ಕೆ ಒಂದು ಆಪರ್ಚುನಿಟಿ ಆಮೇಲೆ ಈ ತರ ಮಾಡ್ತಾರೆ ಅಲ್ವಾ ಈ ಇವರು ಮೋಸಸ್ ಬಂದ್ಬಿಟ್ಟು ಟಾಬರ್ ಇದು ಟ್ಯಾಬರ್ನಕಲ್ ನಕಲ್ ಪ್ಲಾನ್ ಹೊಡೆದ್ ಬಿಟ್ಟು ಆಮೇಲೆ ಲೀವ್ ಬರ್ತಾರೆ ಅವಾಗ್ಲೇ ಲೀವ್ ಸೆಲೆಕ್ಟ್ ಆಗೋದು ಇದು ಗೊತ್ತಲ್ವಾ ಆದ್ರೆ ಆಪರ್ಚುನಿಟಿ ಯಾರಿಗಿತ್ತು ಎಲ್ಲರಿಗೂ ಇತ್ತು ಇವತ್ತು ನಾವೊಂದು ಟೈಪ್ ಆಂಟಿ ಟೈಪ್ ಅಂತ ನೋಡ್ತೀವಿ ಎಲ್ಲಿಂದ ನೋಡೋಣ ಅಂದ್ರೆ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ ನೋಡಿ ಒಂದು ಟೈಪ್ ಆಂಟಿ ಟೈಪ್ ಅಂದ್ರೆ ಆ ಛಾಯಾ ಸುರಭ ಈ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಏನ್ ಕಾನ್ಸೆಪ್ಟ್ ಅಂದ್ರೆ ಇವಾಗ ನಾನು ಇಲ್ಲಿಂದ ಚೆನ್ನೈ ಹೋಗ್ತಾ ಇದ್ದೀನಿ ನನ್ನ ಹತ್ರ ಒಂದು ಟಾರ್ಚ್ ಲೈಟ್ ಇದೆ ನಾನು ಇಲ್ಲಿ ನಿಲ್ಕೊಂಡು ಇಲ್ಲಿ ನಿಲ್ಸ್ಕೊಂಡು ಟಾರ್ಚ್ ಲೈಟ್ ಹೊಡೆದ್ರೆ ಚೆನ್ನೈ ತನಕ ಹೋಗುತ್ತಾ ಒಂದು ಡಿಸ್ಟೆನ್ಸು ಆಮೇಲೆ ಅಷ್ಟೇ ಈ ಟೈಪ್ ಅಂಡ್ ಈ ಟೈಪ್ ಛಾಯಾ ಛಾಯಾಚೋರೂಪ ಅಂತ ಹೇಳಿದ್ರಲ್ವಾ ಅದು ಅಷ್ಟೇ ಒಂದು 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 ಡಿಸ್ಟೆನ್ಸ್ ತನಕನೇ ನಾವು ನೋಡ್ಬೋದು ಫುಲ್ ಆಗಿ ನೋಡಕ್ ಆಗಲ್ಲ ಒಂದು ಒಬ್ಬರು ಲೈಫ್ ಹಿಸ್ಟ್ರಿ ನಾವು ತೋಲ್ದ್ರೆ ಫುಲ್ ಲೈಫ್ ಹಿಸ್ಟ್ರಿನ ಟೈಪ್ ಆಂಟಿ ಟೈಪ್ ಮಾಡ್ಲಿ ಮಿಕ್ಸ್ ಆಗಿಬಿಡುತ್ತೆ ಒಂದು ಪೋರ್ಷನ್ ಎತ್ಕೊಳ್ದ್ರೆ ಅಲ್ಲಿಂದ ಏನ್ ಬರುತ್ತೆ ಟೈಪ್ ಆಂಟಿ ಟೈಪ್ ಬರುತ್ತೆ ದೇವರ ತಿಟ್ಟ ಬರುತ್ತೆ ಅವಾಗ ನಾವು ಏನ್ ಮಾಡ್ತೀವಿ ಇಸ್ರೇಲ್ ಅವರು ಇಲ್ಲಿಂದ ಇಲ್ಲಿ ಕ್ರಾಸ್ ಮಾಡೋದು ಮಾತ್ರ ನಾವು ನೋಡ್ತೀವಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ದೇವರು ಕಾಲಿಂಗ್ ಇಂದ ಆಚೆ ಬಂದ್ಬಿಡ್ತಾರೆ ಅದೆಲ್ಲ ನೋಡಲ್ಲ ಈ ಕಡೆಯಿಂದ ಈ ಕಡೆ ಕ್ರಾಸ್ ಆಗೋದು ಮಾತ್ರ ಓಕೆನಾ ಅಲ್ಲಿ ಅವ್ರು ಕ್ರಾಸ್ ಆಗ್ತಾರೆ ಅವರು ಹೆಂಗಿದ್ರು ದೇವರ ದೇವರ ಮನಸ್ಸಿನಲ್ಲಿ ಕ್ರಾಸ್ ಆಗ್ಬೇಕಾದ್ರೆ ಯಾಜಕರು ಕರೆಕ್ಟ್ನಾ ಇವಾಗ ದೇವರು ನಮಗೂ ಹೇಳ್ತಾರ ಓದೋಣ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಒಂದು ಪೇತ್ರ ಎರಡು ಒಂಬತ್ತು ನೀವಾದರೂ ನಿಮ್ಮನ್ನು ಕತ್ತಲೇಳೆಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಅವಾಗ ಅವ್ರಿಗೆ ಹೇಳಿರುವ ಅದೇ ಮಾತನ್ನ ಯಾರಿಗೂ ಹೇಳ್ತಾ ಇದ್ದಾರೆ ನಮ್ಗೂ ಹೇಳ್ತಾ ಇದಾರೆ ಅವಾಗ ಅವ್ರ ಕ್ರಾಸ್ ಮಾಡ್ತಾರಂದ್ರೆ ಇವಾಗ ನಾವು ಏನ್ ಮಾಡ್ತಾ ಇದ್ದೀವಿ ನೋಡಿ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ ಅಂತ ಲೆಕ್ಕ ಅದನ್ನ ಇಟ್ಕೊಂಡ್ರೆ ನಾವು ಹೋಗ್ಬೋದು ಗೊತ್ತಾಯ್ತಾ ಅಂಡರ್ಸ್ಟ್ಯಾಂಡ್ ಆಯ್ತಾ ಇವಾಗ ಅವ್ರು ಕ್ರಾಸ್ ಮಾಡ್ತಾರಲ್ವಾ ಅವರು ಕಿಂಗ್ಡಮ್ ಪ್ರೀಸ್ಟ್ ಇವಾಗ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ ಎಲ್ಲಿಂದ ಎಲ್ಲಿಗೆ ಈ ಭೂಮಿಯಿಂದ ಪರಲೋಕಕ್ಕೆ ಕ್ರಾಸ್ ಮಾಡ್ತಾ ಇದ್ದೀವಿ ಆ ಟೈಪ್ ನ ಏನ್ ಮಾಡಿದ್ದಾರೆ ಅದ್ರಲ್ಲಿ ಇಕ್ಕಿದ್ದಾರೆ ದೇವರು ಇವಾಗ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ ಏನ್ ಮಾಡೋಣ ದೇವರು ಬಂದ್ಬಿಟ್ಟು ಒಂದು ಒಂದು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ ಇವ್ರ ಮುಖಾಂತರ ಇದು ವಿಮೋಚನಾ ಕಾಂಡ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ಫೋರ್ತ್ ವರ್ಸ್ ತನಕ ಸ್ವಲ್ಪ ಹೋದ್ರಿ ಎಕ್ಸೋಡಸ್ ಫೋರ್ಟೀನ್ ಒನ್ ಟು ಫೋರ್ ವಿಮೋಚನ ಕಾಂಡ ಹದಿನಾಲ್ಕು ಒಂದರಿಂದ ನಾಲ್ಕು ಯಹೋವನ ಮೋಶೆಗೆ ಇಸ್ರಾಯೇಲಿಯರು ಅಡ್ಡ ತಿರುಗಿ ಪಿಹಾಹಿರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಬಾಳ್ಚೆ ಪೋನಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು ನೋಡಿ ನಾವು ಇವಾಗ ಫುಲ್ ಟೈಪ್ ನೋಡ್ಬಿಟ್ಟು ಆಮೇಲೆ ಆಂಟಿ ಟೈಪ್ ನೋಡಲ್ಲ ಟೈಮ್ ಸಾಕಾಗಲ್ಲ ಒಂದೊಂದಾಗಿ ನೋಡ್ಕೊಂಡು ಹಂಗೆ ಹೋಗ್ಬಿಡೋಣ ಇವಾಗ ಏನ್ ಮಾಡ್ತಾರೆ ದೇವ್ರು ಕರೀತಾರೆ ಕರೆದ್ಬಿಟ್ಟು ಆ ಇವ್ರು ಇವಾಗ ಕ್ರಾಸ್ ಮಾಡ್ಬೇಕು ಆ ಸೀನಾ ಅವಾಗ ಕ್ಯಾಂಪ್ ಎಲ್ ಮಾಡೋದು ಅಂತ ಹೇಳ್ತಾರೆ ಎರಡ್ ಪ್ಲೇಸ್ ಕೊಡ್ತಾರೆ ಇಲ್ಲೇ ನೀವು ಮಾಡ್ಬೇಕಂತ ಒಂದು ಬಂದ್ಬಿಟ್ಟು ಅಹಿರೋತ್ ಅಂತ ಹೇಳ್ತಾರೆ ಅಹಿರೋತ್ ಅಂದ್ರೆ ಚಾನೆಲ್ ಗೊತ್ತಾ ಒಂದು ದೊಡ್ಡ ಏನ್ ಬರೋದ್ರ ಹಿಯರಿಂಗ್ ಚಾನೆಲ್ನಾ ಅದೇ ಒಂದು ಹಲ್ಲ ತರ ಇರುತ್ತೆ ಅಲ್ಲಿ ಚಾನೆಲ್ ಅಲ್ಲಿ ನೀರೆಲ್ಲ ಬಂದು 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 ಹೋಗ್ತಾ ಇರುತ್ತೆ ಒಂದು ದೊಡ್ಡ ಹಲ್ಲ ತರ ಇರುತ್ತೆ ಅದೇ ಪಿ ಹಹಿರೋತ್ ಅಲ್ಲಿ 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 ಏನ್ ಮಾಡಿ ಅಲ್ಲಿ ಹೋಗಿ ಅಲ್ಲೇ ನೀವು ಕ್ಯಾಂಪ್ ಮಾಡಿ ಅಂತ ಹೇಳ್ತಾರೆ ಆದ್ರೆ ನೀವು ಎಲ್ಲಿ ಇರ್ಬೇಕಂತ ಹೇಳ್ತಾರಂದ್ರೆ ಈ ಹಹಿರೋತ್ ಮುಂದೆ ಮಿಗ್ದೋಲ್ ಅಂತ ಒಂದು ವಾಚ್ ಟವರ್ ಇರುತ್ತೆ ನೋಡಿ ಈ ತರ ಈ ಟವರ್ ವಾಚ್ ಟವರ್ ಆಮೇಲೆ ಇಲ್ಲಿ ಅವರು ಕ್ಯಾಂಪ್ ಮಾಡ್ತಾರೆ ಈ ವಾಚ್ ಟವರ್ ಹಿಂದೆ ಯಾಕೆ ವಾಚ್ ಟವರ್ ಹಿಂದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಈಜಿಪ್ಟ್ ಇದೆ ಅಲ್ವಾ ಇವ್ರು ಈಜ್ ಐಗುಪ್ತ ಬಿಟ್ ಬರ್ತಾ ಇದಾರೆ ಅಲ್ವಾ ಬಾರ್ಡರ್ ನೇ ಇದು ಅವಾಗ ಏನ್ ಮಾಡಿದ್ದಾರೆ ಇವರು ಬಾರ್ಡರ್ ಬಿಟ್ಟು ಕ್ರಾಸ್ ಆಗ್ಬಿಟ್ಟಿದ್ದಾರೆ ಇನ್ನ ಐ ಗುಪ್ತ ಒಳಗಡೆ ಇಲ್ಲ ಆಚೆ ಬಂದ್ಬಿಟ್ಟಿದ್ದಾರೆ ಆದ್ರೆ ಕ್ಯಾಂಪ್ ಮಾಡಿ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಎದ್ ಯಾವ್ದು ಹಿಂದ್ ಹಿಂದೆ ಇರ್ಬೇಕಂತೆ ವಾಚ್ ಟವರ್ ಹಿಂದೆ ಹಿರಿ ಅಲ್ಲಿ ಅಲ್ಲಿ ವೈಟ್ ಮಾಡಿ ಆಮೇಲೆ ಈ ಕಡೆ ಏನಿದೆ ಒಂದು ದೊಡ್ಡ ಹಲ್ಲ ಅಹಿರೋತ್ ಅಂತ ಒಂದು ದೊಡ್ಡ ಹಲ್ಲ ಅಲ್ಲಿ ಕೂತ್ಕೊಳ್ಳಿ ಆ ಕಡೆ ನೋಡಿದ್ರೆ ಫುಲ್ ಸಿ ಸಮುದ್ರ ಇದೆ ನಮ್ಗೆ ಗೊತ್ತು ಸಮುದ್ರ ಅಂದ ಅಂದ್ರೆ ಏನಂತ ಗೊತ್ತಲ್ವಾ ಜನ್ರು ಭಾಷೆ ನೇಷನ್ಸ್ ಅಂತ ಹೇಳ್ತೀವಲ್ವಾ ರೆವಲೂಷನ್ ಸೆವೆಂಟೀನ್ ಫಿಫ್ಟೀನ್ ಅಲ್ಲಿ ನಾವು ಓದ್ತೀವಿ ಆವಾಗ ನೀರು ಜನರು ಈ ಸಮುದ್ರ ಅಂದ್ರೆ ಆಲ್ರೆಡಿ ಅದ್ರದ್ದು ಅರ್ಥ ಗೊತ್ತು ಇವಾಗ ಏನ್ ಮಾಡ್ತಾರೆ ದೇವ್ರು ಇಲ್ಲಿ ಬಂದ್ ಇಲ್ಲಿ ಕೂತ್ಕೊಳ್ಳಿ ಅಂತ ಅಲ್ಲಿ ವೈಟ್ ಮಾಡಿ ಅಂತ ಹೇಳ್ತಾರೆ ನೋಡಿ ಇದು ಫುಲ್ ಅವ್ರದ್ದು ಪ್ಲಾನ್ ಇದು ಈ ಪ್ಲಾನ್ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದ್ರೆ ಇವಾಗ ಹಿಂದೆ ಯಾರು ಬರೋದು ಫಾರೋನ್ ಆರ್ಮಿ ಬರ್ತಾ ಇದೆ ಯಾರ್ ಬರ್ತಾ ಇದಾರೆ ಫಾರೋನ್ ಆರ್ಮಿನಲ್ಲಿ ನೋಡಿದ್ರೆ ಅವ್ರದ್ದು ಬೆಸ್ಟ್ ಚಾರಿಯಟ್ಸ್ ಯಾರ್ ಬೆಸ್ಟ್ ಹಾರ್ಸ್ ಮೆನ್ ಎಲ್ಲ ಕರ್ಕೊಂಡು ಕರ್ಕೊಂಡ್ ಕರ್ಕೊಂಡ್ ಬರ್ತಾ ಇದಾರೆ ಫಾರೋನು ಅದ್ರ ಜೊತೆಗೆ ಇವಾಗ ಒಬ್ಬೊಬ್ರು ಮನೆಯಲ್ಲಿ ಅಲ್ವಾ ಅಣ್ಣ ತಮ್ರು ಆಮೇಲೆ ಅವ್ರದ್ದು ಅಪ್ಪ ಹಸ್ಬೆಂಡು ಅವ್ರ ಮನೇನೆಲ್ಲ ಹೆಂಗಿರ್ತಾರೆ ಇವ್ರ ಮೇಲೆ ಕೋಪ ಬಿಡ್ತಾರ ಅವ್ರು ಏನ್ ಹೇಳ್ತಾರೆ ನಾವು ಬರ್ತೀವಿ ಬನ್ನಿ ಗೊತ್ತಾಯ್ತಾ ರಿವೆಂಜ್ ನಾವು ಬರ್ತೀವಿ ಬನ್ನಿ ಎಲ್ರು ಬಂದಿದ್ದಾರೆ ಯಾಕೆ ಅಂದ್ರೆ ನೋಡಿ ಇವ್ರು ಹೆಂಗ್ ಕನ್ಸಿಡರ್ ಮಾಡಿದ್ರು ಗೊತ್ತಾ ಈ ಜೂಸ್ ಹಿಬ್ರೂಸ್ ನ ಅವಾಗ ಸ್ಲೇವ್ ಅಂದ್ರೆ ದಾಸರುನಾ ಈ ದಾಸರ್ನ ದೇವರು ಹೆಂಗಿರ್ತಾರೆ ದಾಸರಾಗೇ ಇರ್ತಾರೆ ಗೊತ್ತಾಯ್ತಾ ರಾಜನ ದೇವ್ರು ರಾಜವಾಗಿ ಇರ್ತಾರೆ ಇವ್ರ ಹತ್ರ ನಾವು ಸೋಲ್ ಸೋಲಕ್ ಆಗುತ್ತಾ ಸ್ಲೇವ್ ಗಾಡ್ ಹತ್ರ ಸೋಲಕ್ ಆಗಲ್ಲ ಬನ್ನಿ ರಿವೆಂಜ್ ಅಂತ ಎಲ್ರು ಬರ್ತಾರೆ ಮತ್ತೆ ಕರ್ಕೊಂಡು ಹೋಗಕ್ ಬರಲ್ಲ ಇವ್ರನ್ನ ಸಾಯಿ ಬರ್ತಾ ಇದ್ದಾರೆ ಇದನ್ನ ಇವ್ರು ನೋಡ್ಬಿಡ್ತಾರೆ ಯಾರು ಇಲ್ಲಿರುವ ಹಿಬ್ರೂಸ್ ನೋಡ್ಬಿಟ್ಟು ಮೋಸಸ್ ಹತ್ರ ಹೋಗ್ಬಿಟ್ಟು ಫುಲ್ ಅಲ್ತಾರೆ ನಾವು ಮುಂಚೆನೆ ಹೇಳಿದ್ರಿ ಈ ತರ ಆಗುತ್ತೆ ಇವಾಗ ನಾವು ಹೋಗಕ್ಕೆ ಜಾಗನೇ ಇಲ್ಲ ಎಲ್ಲಿ ಸಿಕ್ಕಾಕೊಂಡಿದೀವಿ ಸಮುದ್ರ ಹತ್ರ ಸಿಕ್ಕಾಕೊಂಡಿದೀವಿ ಆಪ್ಷನ್ ಇಲ್ಲ ಈ ತರ ದೇವ್ರು ಅವ್ರಿಗೆ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ಯಾರಿಗೆ ಫಾರೋನ್ಗೆ ಮೋಸಸ್ ಗೆ ಹೇಳ್ತಾರೆ ಯಾಕಂದ್ರೆ ನನ್ನನ್ನ ನಾಮ ಅವ್ರಿಗೆ ಗೊತ್ತಾಗ್ಲಿ ನಾನು ಎಷ್ಟು ದೊಡ್ಡ ದೇವ್ರ ಅಂತ ಗೊತ್ತಾಗ್ಲಿ ನೋಡ್ಲಿ ಅಂತ ಅವಾಗ ಒಂದು ಫುಲ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇದು ಅವ್ರ ಪ್ಲಾನ್ ಕರೆಕ್ಟ್ನಾ ಅವ್ರು ಕ್ರಾಸ್ ಮಾಡಕ್ಕೆ ದೇವರು ಹಾಕಿರುವ ಪ್ಲಾನ್ ಆದ್ರೆ ಅವ್ರಿಗೆ ಹೆಂಗಿತ್ತು ಹಿಬ್ರೂಸ್ಗೆ ಸಿಕ್ಕಾಕೊಂಡಿದೀವಿ ಅಂತ ಅವ್ರು ತಿಳ್ಕೊಂಡ್ ತಿಳ್ಕೊಂಡಿದ್ದಾರೆ ಇವಾಗ ಅದೇ ನಮ್ಗೆ ಅಪ್ಲೈ ಮಾಡ್ಬೇಕು ನಾವು ಕ್ರಾಸ್ ಮಾಡೋಕ್ಕೂ ಯಾರ ಹತ್ರ ಪ್ಲಾನ್ ಇದೆ ದೇವರ ಹತ್ರನೇ ಪ್ಲಾನ್ ಇದೆ ಇವಾಗ ನಮ್ ಲೈಫ್ ನಲ್ಲೂ ಕೆಲವೊಂದು ಸಮಯದಲ್ಲಿ ನಾವು ಎಲ್ಲೋ ಸಿಕ್ಕಾಕೊಂಡಿದೀವಿ ಅಂತ ಒಂಥರ ಬರುತ್ತೆ ಆದ್ರೆ ಯಾರ ಪ್ಲಾನ್ ಇರುತ್ತೆ ಅದು ದೇವರ ಪ್ಲಾನ್ ಇರುತ್ತೆ ಯಾಕಂದ್ರೆ ನಾವು ಕ್ರಾಸ್ ಆಗ್ಬೇಕಂತ ಒಂದು ಪ್ಲಾನ್ ಹಾಕಿದ್ದಾರೆ ಇವಾಗ ಅವರ್ ಕ್ರಾಸ್ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಅವ್ರನ್ನ ಏನಂತ ಕರೆಯೋಣ ಅಂತ ಅಂದ್ರೆ ಇಸ್ರೇಲ್ ಇನ್ ಫ್ಲೆಶ್ ಮಾಂಸ ಇಸ್ರೇಲ್ ಇವಾಗ ನಾವು ಓಕೆ ಬೇರೆ ತರ ಹೇಳ್ಬೇಕಾದ್ರೆ ಚರ್ಚ್ ಇನ್ ಫ್ಲೆಶ್ ಮಾಂಸನಲ್ಲಿ ಇರುವ ಸಭೆ ಅವರು ಮಾಂಸದಲ್ಲಿ ಇರುವ ಇಸ್ರೇಲರು ಅಲ್ಲಿ ಮಾಂಸದಲ್ಲಿ ಇರುವ ಇಸ್ರೇಲ್ ಕ್ರಾಸ್ ಮಾಡೋದು ಮಾಂಸದಲ್ಲಿ ಇರುವ ಚರ್ಚ್ ಕ್ರಾಸ್ ಮಾಡೋಕ್ಕೆ ಟೈಪ್ ಓಕೆನಾ ಇದು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ನಾವು ನೆಕ್ಸ್ಟ್ ಹೋಗೋಣ ಇವಾಗ ಅಲ್ಲಿಂದ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಎಲ್ಲಿ ಇರಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಮಿಗ್ಡಲ್ ಹತ್ರ ಹೋಗಿ ಮಿಗ್ಡೋಲ್ ನ ಮಿಗ್ದೋಲ್ ಅಂದ್ರೆ ಮಿಗ್ಡೋಲ್ ಹತ್ರ ಹೋಗಿ ಹಿಂದೆ ಹಿರಿ ಈಜಿಪ್ಟ್ ಇಂದ ಆಚೆ ಬಂದ್ಬಿಟ್ಟಿದ್ದಾರೆ ಐಗುಪ್ತಿಂದ ಆಚೆ ಯಾಕಂದ್ರೆ ಅದು ಬಾರ್ಡರ್ ಇದು ನೀವು ಎಸೆಕಿಲ್ ಎಲ್ಲ ಓದ್ಬೋದು ಅಬ್ ಮಿಗ್ದ ಬಗ್ಗೆ ಕೆಲವೊಂದು ಕಡೆ ಮಾತಾಡಿದ್ದಾರೆ ಅವಾಗ ಈಜಿಪ್ಟ್ ಬಿಟ್ಬಿಟ್ಟು ಆಚೆ ಬಂದ್ಬಿಟ್ಟು ಇವ್ರು ಏನ್ ಮಾಡಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ನಾವು ಎಲ್ಲಿಂದ ಬಂದ್ಬಿಟ್ಟಿದ್ದೀವಿ ಅಂದ್ರೆ ಈಜಿಪ್ಟ್ ಐಗುಪ್ತಿಂದ ಆಚೆ ಬಂದ್ಬಿಟ್ಟಿದೀವಿ ಇದೀಯ ಒಳಗಡೆನ ಬಾರ್ಡರ್ ಬಿಟ್ಬಿಟ್ಟು ಕ್ರಾಸ್ ಆಗ್ಬಿಟ್ಟಿದ್ದೀವಿ ಆದ್ರೆ ಎಲ್ಲಿ ಇರಿ ಅಂತ ಹೇಳ್ತಾ ಇದಾರೆ ಅಂದ್ರೆ ವಾಚ್ ಟವರ್ ಹತ್ರ ಇರಿ ಅಂತ ಇವಾಗ ನಮ್ಗುನು ನಾವು ಓದ್ತಾ ಇರುವ ಟ್ರೂತ್ ಸತ್ಯ ಓದ್ತಾ ಇದೀವಿ ಅಲ್ವಾ ಇದೆಲ್ಲ ನಮ್ಗೆ ಬರಕ್ಕೆ ಒಂದು ಮುಖ್ಯ ಟೂಲ್ ಟೂಲ್ ಗೊತ್ತಲ್ವಾ ಟೂಲ್ ಸಾಧನಿಕನ ದೇವರು ಯೂಸ್ ಮಾಡಿರುವ ಒಂದು ದೊಡ್ಡ ಟೂಲ್ನೇ ವಾಚ್ ಟವರ್ ನಾವು ಓದ್ತಾ ಇದೀವಿ ಅಲ್ವಾ ಎಷ್ಟು ಡಾಕ್ಟ್ರಿನ್ಸ್ ಆಮೇಲೆ ಎಷ್ಟು ಬೇಸಿಕ್ ನಲ್ಲಿ ಎಷ್ಟೊಂದು ಡಾಕ್ಟ್ರಿನ್ಸ್ ಎಲ್ಲ ನಮ್ಗೆ ಸಿಕ್ತು ಅದೆಲ್ಲ ಎಲ್ಲಿಂದ ಬಂತು ನಮ್ಗೆ ವಾಚ್ ಟವರ್ ಇಂದಾನೆ ಬಂತು ಗೊತ್ತಾಯ್ತಾ ಅವಾಗ ದೇವರು ಅವ್ರನ್ನ ಎಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಅಂದ್ರೆ ವಾಚ್ ಟವರ್ ಹಿಂದೆ ಹೋಗಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ವಾಚ್ ಟವರ್ ಬೈಬಲ್ ಸೊಸೈಟಿ ಬೈಬಲ್ ಅಂಡ್ ಟ್ರ್ಯಾಕ್ ಸೊಸೈಟಿ ಅಂತ ಏಟೀನ್ ಏಟಿ ಫೋರ್ ನಲ್ಲಿ ಆಫ್ಟರ್ ದ ಪ್ರೆಸೆನ್ಸ್ ಆಫ್ ಸೆಕೆಂಡ್ ಆಫ್ಟರ್ ದ ಪ್ರೆಸೆನ್ಸ್ ಆಫ್ ಕ್ರಿಸ್ತ ಹಂಗಂದ್ರೆ ಕ್ರಿಸ್ತರ ಸೆಕೆಂಡ್ ಪ್ರೆಸೆನ್ಸ್ ಬಂದಾಯ್ತಲ್ವಾ ಅದರ ಹಿಂದೆ ಏನಾಗುತ್ತೆ ಈ ವಾಚ್ ಟವರ್ ಹತ್ರ ಚರ್ಚ್ ಮೆಂಬರ್ಸ್ ನ ಕೂತ್ಕೊಳ್ಳಕ್ಕೆ ಹೇಳ್ತಾ ಇದ್ದಾರೆ ಯಾವುದಕ್ಕೆ ವೆಯ್ಟ್ ಮಾಡಕ್ಕೆ ಏನ್ ಓಪನ್ ಆಗ್ಬೇಕು ಇವಾಗ ಸಮುದ್ರ ಓಪನ್ ಆಗ್ಬೇಕು ಅವಾಗ್ಲೇ ಅವರು ನಡ್ಕೊಂಡು ಹೋಗಕ್ಕೆ ಸಾಧ್ಯ ಇವಾಗ ಮೋಸಸ್ ಕೈ ಎತ್ತಿದ ತಕ್ಷಣ ಸಮುದ್ರ ಓಪನ್ ಆಯ್ತಾ ಇಲ್ವಾ ಆಯ್ತಲ್ವಾ ಇಲ್ಲ ನೋಡೋಣ ಇವಾಗ ಏನಾಗುತ್ತೆ ಅಂದ್ರೆ ನೋಡಿ ಇದು ಇದು ಕನ್ನಡದಲ್ಲಿ ಇದ್ರೆ ಸ್ವಲ್ಪ ಸ್ವಲ್ಪ ಶಾರ್ಟೇ ಸಬ್ಜೆಕ್ಟ್ ಇಲ್ಲಂದ್ರೆ ಇನ್ನ ಡೀಟೇಲ್ಸ್ ಬರುತ್ತೆ ಎಸೆಕೆಲ್ಲ ಹೋಗ್ಬೇಕು ನಾವು ಎಸೆಕೆಲ್ ನಲ್ಲಿ ಒಂದು ಸಿಕ್ಸ್ ಆರ್ ಪುರುಷರುಗಳು ಬಗ್ಗೆ ಮಾತಾಡ್ತಾರೆ ನಾರ್ತ್ ಗೇಟ್ ಇಂದ ಬರ್ತಾರೆ ಅಂತ ಸಿಕ್ಸ್ ಬುಕ್ಸ್ ಕಂಪೇರ್ ಆಗುತ್ತೆ ಆಯ್ತು ನಾವು ಇವಾಗ ಮತ್ತೆ ಹೋಗೋಣ ಇವಾಗ ಎಲ್ಲಿ ಇರಕ್ಕೆ ಹೇಳ್ತಾ ಇದಾರೆ ವಾಚ್ ಟವರ್ ಹಿಂದೆ ಆಮೇಲೆ ಇನ್ನೊಂದು ಹೇಳ್ತಾರೆ ಆ ಹ ಹೀರೋತ್ ಹತ್ರ ವೇಟ್ ಮಾಡಿ ಅಂತ ಆ ಹೀರೋತ್ ಅಹೀರೋತ್ ಅಂದ್ರೆ ಏನ್ ಅರ್ಥ ಅಂತ ನೋಡಿದ್ರೆ ಇದೆಲ್ಲ ನೀವು ಬೈಬಲ್ ಡಿಕ್ಷನರಿ ನೀವು ನೋಡ್ಬೋದು ಜೇಮ್ಸ್ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದ್ರೂ ನೀವು ಎತ್ತು ಚೆಕ್ ಮಾಡಬಹುದು ಆ ಹಹಿರೋತ್ ಅಂದ್ರೆ ಮೌತ್ ಆಫ್ ದ ಗ್ರೀಡ್ ಅಂತ ಹೇಳ್ತಾರೆ ಅದು ಕಣದಲ್ಲಿ ಏನ್ ಹೇಳ್ತೀರಾ ಅಂದ್ರೆ ಗ್ರೀಡ್ ಅಂತ ಗೊತ್ತಾ ಒಂದು ಏನ್ ದುರಾಸೈ ದುರಾಸೈನ ಬಾಯಿ ಅದೇ ಹೆಸರು ಆ ಅಹೀರೋತ್ ಅಂದ್ರೆ ದುರಾಸನೆಯಿಂದ ಇರುವ ಒಂದು ಬಾಯಿ ಈ ಬಾಯಿಗೆನೆ ನಮ್ಗೆ ಮತ್ತೆ ನ್ಯೂ ಟೆಸ್ಟ್ಮೆಂಟ್ ನಲ್ಲಿ ಪೇದ್ರು ಹೆಂಗ ಹೇಳ್ತಾರೆ ಈ ಬಾಯಿಗೆ ಲಯನ್ಸ್ ಮೌತ್ ಅಂತ ಹೇಳ್ತಾರೆ ಹೇಳ್ತಾರಾ ಫಸ್ಟ್ ಪೀಟರ್ ನಲ್ಲಿ ಓದೋಣ ಒಂದು ಫಿಫ್ತ್ ವರ್ಸ್ ಒಂದು ಪೇತ್ರ ಐದು ಎಂಟು ಸ್ವಸ್ಥ ಚಿತ್ತರಾಗಿರ್ರಿ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಆ ಒಂದು ಬಾಯಿ ಹೆಂಗಿದೆ ಅಂದ್ರೆ ನಾವು ಎಲ್ರೂ ಬಿದ್ಬಿಡ್ತೀವಿ ಆ ಬಾಯಿನಲ್ಲಿ ಇವಾಗ ಸಂಡೇ ಇಲ್ಲಿ ಬರ್ತೀವಿ ಬರ್ತೀವಲ್ವಾ ಗ್ಯಾದರಿಂಗ್ ಇದೆ ಆದ್ರೆ ಈ ಗ್ಯಾದರಿಂಗ್ ಬಂದ್ಬಿಟ್ಟು ಒಂದು ಒನ್ ಅವರ್ ಟೂ ಅವರ್ ಗ್ಯಾದರಿಂಗ್ ಆಮೇಲೆ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಮತ್ತೆ ವರ್ಲ್ಡ್ ಲೋಕಕ್ಕೆ ಹೋಗ್ತಾ ಇದೀವಿ ಆ ಲೋಕದಲ್ಲಿ ನಾವು ಚಿಕ್ಕ ಚಿಕ್ಕದು ದೇವರಿಗೆ ಈ ಪಿರಿಯ ಇಲ್ಲದ ಏನೇನೋ ಕೆಲಸ ಮಾಡ್ತೀವಿ ಅಲ್ವಾ ಅವ್ರಿಗೆ ಇಷ್ಟ ಇರೋದಕ್ಕೆ ಕೆಲಸ ಮಾಡ್ತೀವಿ ಅಲ್ವಾ ಅದು ಎಲ್ಲ ಮಾಂಸರಿಗ ಇರುವ ಕೆಲ್ಸಾನೆ ಹಂಗಂದ್ರೆ ನಮ್ ಫ್ಲೆಶ್ ಕೆಲ್ಸಾನೆ ಫ್ಲೆಶ್ ವರ್ಕ್ಸ್ ಆಫ್ ದ ಫ್ಲೆಶ್ ಈ ಫ್ಲೆಶ್ ಬಂದ್ಬಿಟ್ಟು ಬಿದ್ದೋಗಿರುವ ಫ್ಲೆಶ್ ಫಾಲೋ ಇನ್ ನೇಚರ್ ಗೊತ್ತಾಯ್ತಲ್ವಾ ಈ ಬಿದ್ದೋಗಿರುವ ಫ್ಲೆಷು ಯಾವ ಯಾರಿಗೆ ಬಿದ್ದೋಗಿದೆ ಅಂದ್ರೆ ಸೈತಾನಿಗೆ ಬಿದ್ದೋಗಿದೆ ಅದಕ್ಕೋಸ್ಕರನೇ ದೇವ್ರು ನಮ್ಗೆ ನ್ಯೂ ಕ್ರಿಯೇಚರ್ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಫ್ಲೆ ಬಿದ್ದೋಗಿದೆ ಆಲ್ರೆಡಿ ನಾವು ಯಾವಾಗ ಯಾವಾಗ ಈ ಫ್ಲೆಶ್ ಗೆ ಕೆಲಸ ಮಾಡ್ತೀವೋ ಆವಾಗ ಆವಾಗ ಎಲ್ಲ ಅವನ್ ಬಾಯಿನಲ್ಲಿ ಬಿದ್ದೋಗ್ತಾ ಇದೀವಿ ಅದೇ ಎಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರಂದ್ರೆ ವಾಚ್ ಟವರ್ ಇರಿ ಪಕ್ಕಾನೆ ಒಂದು ಬಾಯಿ ಇದೆ ದೊಡ್ಡ ಬಾಯಿ ನಿಮ್ಮನ್ನ ಹಂಗೆ ನುಗ್ಗಕ್ಕೆ ಕಾಯ್ತಾ ಇದೆ ಯಾಕೆ ಆತರ ದೇವ್ರು ಮಾಡಿದ್ರು ಟೆಸ್ಟ್ ಇದ್ರೇನೆ ಗೊತ್ತಾಗುತ್ತಲ್ವಾ ಪಾಸ್ ಆಗ್ತೀವಿ ಅಲ್ವಾ ಇಲ್ಲಾಂದ್ರೆ ಟೆಸ್ಟ್ ಇಲ್ಲಾಂದ್ರೆ ಏನ್ ಗೊತ್ತಾಗುತ್ತೆ ಅವಾಗ ನಾವು ಅದೇ ರೆವಲೂಷನ್ ತ್ರೀ ಟ್ವೆಂಟಿ ಒನ್ ಅಲ್ಲಿ ಹೇಳ್ತಾರೆ ನೀವು ಓವರ್ಕಮ್ ಮಾಡ್ಬೇಕು ಅಂತ ಓದ್ಬಿಡಿ ರೆವಲ್ಯೂಷನ್ ತ್ರೀ ಟ್ವೆಂಟಿ ಪ್ರಕಟಣೆ ಮೂರು ಇಪ್ಪತ್ತೊಂದು ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಜಯ ಹೊಂದುವವರನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಗೊತ್ತಾಯ್ತಲ್ವಾ ಅವಾಗ ಜಯಂ ಜಯ ಹೊಂದಬೇಕು ಎದುರಿಂದ ಯಾವ್ದ್ರಿಂದ ಜಯ ಹೊಂದಬೇಕು ಈ ವರ್ಕ್ಸ್ ಆಫ್ ದ ಎಲ್ಲ ಇದೆ ಅದರಲ್ಲಿ ನಿಮ್ಗೆ ವಚನ ಎಲ್ಲ ಗೊತ್ತು ನೀವು ನೋಟ್ ಮಾಡ್ಕೊಳ್ಳಿ ಆಮೇಲೆ ಓದಿ ಫಸ್ಟ್ ಜಾನ್ ಸೆಕೆಂಡ್ ಚಾಪ್ಟರ್ ಸಿಕ್ಸ್ಟೀನ್ತ್ ವರ್ಸ್ ಒನ್ ಜಾನ್ ಟೂ ಸಿಕ್ಸ್ಟೀನ್ ನೋಟ್ ಬರ್ದ್ ಬಿ ಬರ್ದ್ಬಿಡಿ ಆಮೇಲೆ ನೀವು ಹೋದಿ ಇವಾಗ ಇವ್ರು ಎಲ್ಲೆಲ್ಲಿದ್ದಾರೆ ನೋಡಿ ಒಂದು ಕಡೆ ಬಂದ್ಬಿಟ್ಟು ವಾಚ್ ಟವರ್ ಹಿಂದೆ ಆಮೇಲೆ ಪಕ್ಕನೆ ಏನಿದೆ ಒಂದು ದೊಡ್ಡ ಬಾಯಿನೂ ಇದೆ ಅವ್ರ ಹತ್ರ ಅವ್ರಿಗೆ ಇಸ್ರೇಲ್ ಇನ್ ಫ್ಲೆಷ್ಗೆ ಇವಾಗ ನಮಗೆ ಸೇಮ್ ವಾಚ್ ಟವರ್ ಹಿಂದೆ ಇದೀವಿ ಐಗೆ ಬಿಟ್ಬಿಟ್ಟು ಆಚೆ ಬಂದ್ಬಿಟ್ಟಿದೀವಿ ಇವಾಗ ನಮ್ಮನ್ನು ನುಗಕ್ಕೆ ಏನ್ ಕಾಯ್ಕೊಂಡಿದೆ ಪಕ್ಕನೆ ಒಂದು ಶೈತನ ಬಾಯಿ ಇದೆ ಅದರಲ್ಲಿ ನಾವು ಬೀಳ್ಬಾರ್ದು ನೆಕ್ಸ್ಟ್ ಈ ಕಡೆ ಏನಿದೆ ಅಂದ್ರೆ ಒಂದು ದೊಡ್ಡ ಸಮುದ್ರ ಇದೆ ನಮ್ಗುನು ಹಂಗೆ ನಾವು ನಮ್ಗೂನು ನೋಡಿದ್ರೆ ಒಂದು ದೊಡ್ಡ ಸಮುದ್ರನೇ ಇದೆ ಜನ್ರು ಇದಾರೆ ಯಾವ ತರ ಜನ್ರು ಜನ್ರು ಅಂತ ನೋಡಿದ್ರೆ ಎಲ್ಲ ವಿಕೆಡ್ ಪೀಪಲ್ ಇದ್ದಾರೆ ದುಷ್ಟರು ಓದ್ಕೊಳ್ಳಿ ಐಸಾಯ ಐಸಾಯ ಸೆವೆಂಟೀನ್ ಚಾಪ್ಟರ್ ಏಷಾಯ ಹದಿನೇಳು ಹನ್ನೆರಡು ಆಹಾ ಸಮುದ್ರವು ಬೋರ್ಗರೆಯುವಂತೆ ಬೋರ್ಗರೆಯುವ ಬಹು ಜನಾಂಗಗಳ ಗದ್ದಲ ಮಹಾ ಜಲಪ್ರವಾಹಗಳು ಘೋಷಿಸುವಂತೆ ಘೋಷಿಸುವ ಜನಗಳ ಘೋಷ ಇವಾಗ ಬೇರೆ ಜನ ಬೇರೆ ಬೇರೆ ಈ ಜನರು ಇದಾರಾ ಅಂತ ನೋಡಿದ್ರೆ ಇವಾಗ ನಾವು ಇದೀವಿ ಅಲ್ವಾ ನೀವು ಕರೆಂಟ್ ಡೇ ಈವೆಂಟ್ಸ್ ಅವಾಗ ಇವಾಗ ನಡೀತಾ ಇದೆ ಅಲ್ವಾ ಎಷ್ಟೊಂದು ರಾಜ್ಯ ರಾಜ್ಯ ವರ್ಸಸ್ ರಾಜ್ಯ ರಾಜ್ಯ ಬಿರೋಧ ರಾಜ್ಯ ಏನೇನೋ ಆಗ್ತಾ ಇದೆ ಅಲ್ವಾ ಇದು ಎಲ್ಲಾಮೆ ಸಮುದ್ರನೇ ನಮ್ಗೆ ಗೊತ್ತಲ್ವಾ ಇದು ಅವಾಗ್ಲೇ ಸ್ಟಾರ್ಟ್ ಆಯ್ತು ಏಸು ಕ್ರಿಸ್ತನ ಸೆಕೆಂಡ್ ಪ್ರೆಸೆನ್ಸ್ ಆದ್ಮೇಲೆನೆ ಇದು ಎಲ್ಲ ಜಾಸ್ತಿ ಆಯ್ತು ಇನ್ನೊಂದು ನೀವು ನೋಡಿದ್ರೆ ಅವಾಗ ಅವಾಗ್ಲೂ ಯುದ್ಧ ಇತ್ತು ಹಂಗಂದ್ರೆ ಏಸು ಕ್ರಿಸ್ತು ಸೆಕೆಂಡ್ ಪ್ರೆಸೆನ್ಸ್ ಮುಂಚೆನೂ ಯುದ್ಧ ಇತ್ತಲ್ವಾ ಇತ್ತು ಅವಾಗ್ಲೂ ಇವಾಗ್ಲೂ ಏನ್ ಡಿಫ್ರೆನ್ಸು ಅವಾಗ ಅವ್ರು ಮಾಡ್ತಾ ಇರುವುದು ಯುದ್ಧ ಜನ್ರು ಜನರು ಮಾಡ್ತಾ ಇದ್ರು ಇವಾಗ ಯೇಸು ಕ್ರಿಸ್ತು ಬಂದು ನಡೀತಾ ಇದ್ದಾರೆ ಮಾಡ್ತಾ ಇದಾರೆಂಟಿ ಫೋರ್ ಇಂದ ನಮ್ ಟೈಮ್ ತನಕ ಸ್ವಲ್ಪ ನೋಡಿದ್ರೆ ಹೆಂಗಿತ್ತಂದ್ರೆ ಒಂದು ಯುದ್ಧ ಬರುತ್ತೆ ಸ್ವಲ್ಪ ಗ್ಯಾಪ್ ಇರುತ್ತೆ ಆಮೇಲೆ ಒಂದು ಯುದ್ಧ ಬರುತ್ತೆ ಆದ್ರೆ ಇವಾಗ ಯುದ್ಧ ಗ್ಯಾಪ್ ಕಡಿಮೆ ಆಗ್ತಾ ಬರ್ತಾ ಇದೆ ಚೆಕ್ ಮಾಡಿದೀರಾ ಅವಾಗ ಗ್ಯಾಪ್ ಜಾಸ್ತಿ ಇತ್ತು ಇವಾಗ ಗ್ಯಾಪ್ ಕಡಿಮೆ ಆಗ್ತಾ ಬರ್ತಾ ಇದೆ ಯೇಸು ಕ್ರಿಸ್ತು ಇದನ್ನ ಏನ್ ಮ್ಯಾಥ್ಯೂ ಟ್ವೆಂಟಿ ಫೋರ್ ಚಾಪ್ಟರ್ ನಲ್ಲಿ ಹೇಳ್ತಾರೆ ಅಂದ್ರೆ ಒಂದು ಒಂದು ಪ್ರೆಗ್ನೆಂಟ್ ವುಮೆನ್ ಗೆ ಕಂಪೇರ್ ಮಾಡ್ತಾರೆ ಆ ಬೇಬಿನ ಡಿಲಿವರಿ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಾಗ ಗೊತ್ತಿರುತ್ತೆ ಆ ಡೆಲಿವರಿ ಟೈಮ್ ನಲ್ಲಿ ಫಸ್ಟ್ ಸ್ವಲ್ಪ ಪೇನ್ ಬರುತ್ತೆ ಗ್ಯಾಪ್ ಜಾಸ್ತಿ ಇರುತ್ತೆ ಆಮೇಲೆ ಮತ್ತೆ ಸ್ವಲ್ಪ ಪೇನ್ ಬರುತ್ತೆ ಆದ್ರೆ ಹತ್ರ 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 ಬರ್ಬೇಕಾದ್ರೆ ಪೇನ್ ಹೆಂಗಿದ್ರೆ ಹೆಂಗಿರುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಗ್ಯಾಪ್ ಕಡಿಮೆ ಆಗ್ತಾ ಇದೆ ಆಗ್ತಾ ಇರುತ್ತೆ ಇವಾಗ ನಮ್ಗೆ ಗ್ಯಾಪ್ ಕಡಿಮೆ ಆಗ್ತಾ ಇದೆಯಾ ಇಲ್ವಾ ಅವಾಗ ಏನ್ ನಾವು ತಿಳ್ಸ್ಕೊ ಅರ್ಥ ಮಾಡ್ಕೊಳ್ಬೇಕು ಒನ್ ಲ್ಯಾಕ್ ಫಾರ್ಟಿ ಫೋರ್ ಇನ್ನ ಬೇಗ ಆಚೆ ಬಂದ್ಬಿಡ್ತಾರೆ ಅಂತ ಗೊತ್ತಾಯ್ತಲ್ವಾ ಇವಾಗ ಆ ಕಾಲಿಂಗ್ ನಲ್ಲಿ ಯಾರು ಯಾರು ಇದೀವಿ ನಾವು ಇದೀವಿ ಇವಾಗ ನಮ್ ಎಫರ್ಟ್ ಬೇಕು ನಾವು ಎಷ್ಟು ಎಫರ್ಟ್ ತೋಲ್ತಾ ಇದೀವಿ ಅಂತ ಸಿ ಓಪನ್ ಆಗಿ ಓಪನ್ ಆಗುತ್ತೆ ಯಾರು ನಡಿಬೇಕು ಅವ್ರು ನಡಿಲಿಲ್ಲ ಅಂದ್ರೆ ಅವ್ರು ಆಗ್ತಾ ಇಲ್ಲ ಅವ್ರು ಹೋಗ್ಬೇಕು ನಡಿಬೇಕು ಇವಾಗ ನಮ್ಗೂ ಓಪನ್ ಮಾಡ್ತಾ ಇದಾರಂತೆ ಅದು ನೋಡೋಣ ಹೆಂಗ್ ಓಪನ್ ಮಾಡ್ತಾರೆ ಅಂದ್ರೆ ನೋಡಿ ಆ ಪ್ಲಾನ್ ಬಂದ್ಬಿಟ್ಟು ದೇವ್ರ ಒಂಥರ ಡಿಫ್ರೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರು ಆ ರೆಡ್ಸಿ ಓಪನ್ ಮಾಡಿದ್ರಲ್ವಾ ಅವರು ನೇಚರ್ನ ಯೂಸ್ ಮಾಡಿದ್ರು ನೇಚರ್ ಅಂತ ಗೊತ್ತಾ ಪ್ರಕೃತಿನ ಯೂಸ್ ಮಾಡ್ತಾ ಇದ್ದಾರೆ ಯಾಕೆ ಇವ್ರನ್ನ ಇಲ್ಲಿ ಇರ ಹೇಳ್ತಾರೆ ನೋಡಿ ಅವರು ಬಂದ್ ಕೂತ್ಕೊಳ್ತಾರಲ್ವಾ ಅಲ್ಲಿ ಮೂರು ಸಿ ಮಿಕ್ಸ್ ಆಗುವ ಜಾಗ ಇಲ್ಲಿ ಸಂಗಮಂ ಅಂತ ಕರಿತೀವಿ ಅಲ್ವಾ ತರ ಮೂರು ಸಿ ಇದೆ ಅಲ್ಲಿ ಗಲ್ಫ್ ಆಫ್ ಸ್ಯೂಸು ಗಲ್ಫ್ ಆಫ್ ಅರೇಬಿಯಾ ಗಲ್ಫ್ ಆಫ್ ಅಕೂಬಾ ಮೂರು ಇದೆ ಅಲ್ಲಿ ಅಲ್ಲಿ ಕೂತ್ಕೊಳಕ್ ಹೇಳ್ತಾ ಹೇಳ್ತಾ ಇದಾರೆ ಇವಾಗ ಜನರು ಎಲ್ಲ ಏನ್ ಏನ್ ಮಾಡ್ತಾರೆ ಹೋಗಿ ಮೋಸಸ್ ಅಂತ ಕೇಳ್ತಾರೆ ಇವಾಗ ಎಲ್ರು ನಮ್ ಹಿಂದೆ ಬಂದ್ಬಿಟ್ಟಿದ್ದಾರೆ ಏನ್ ಮಾಡೋದು ಅಂತ ಹತ್ತಾರೆ ಅವಾಗ ಮೋಸಸ್ ಬಂದ್ಬಿಟ್ಟು ದೇವರನ್ನ ಕೇಳ್ತಾರೆ ಏನ್ ಮಾಡೋದು ಹೆಂಗ್ ಹೋಗೋದು ಹೆಂಗ್ ಹೋಗೋದು ಇವಾಗ ಇವಾಗ ದೇವರ್ ಬಂದ್ಬಿಟ್ಟು ಮೋಸಸ್ ಹೇಳ್ತಾರೆ ಹೆಂಗ್ ಹೋಗ್ಬೇಕಂತ ಪ್ಲಾನ್ ಹೇಳ್ಬಿಡ್ತಾರೆ ಇವಾಗ ಜನರಿಗೆ ಮೋಸಸ್ ಹೇಳ್ಬೇಕು ಜನ್ರೆಲ್ಲ ಕಾಯ್ ಕಾಯ್ ಕಾಯ್ತಾ ಇದ್ದಾರೆ ಏನ್ ಏನ್ ಮಾಡೋದು ಹೆಂಗ್ ಹೋಗೋದು ಅವಾಗ ಮೋಸಸ್ ಏನ್ ಹೇಳಿದ್ರು ಗೊತ್ತಾ ಹೆಂಗ್ ಹೋಗ್ತಿವಿ ಅಂದ್ರೆ ಈ ಕಡೆ ಹೋಗ್ತೀವಿ ಅಂತ ಈ ಸಮುದ್ರನ ತೋರ್ಸಿದ್ದಾರೆ ಅವ್ರ ತೋರ್ಸಿರುವ ಟೈಮ್ ಇಂದ ನೋಡಿ ಅವರು ಕೈ ಎತ್ರ ಎತ್ತರ ಅಲ್ವಾ ಅವಾಗ ಓಪನೆ ಆಗ್ಲಿಲ್ಲ ಸಿ ಸಿ ಓಪನ್ ಆಗ್ಲಿಲ್ಲ ಅವ್ರು ತೋರಿಸಿರುವ ಟೈಮ್ ಇಂದ ನೈಟ್ ಫುಲ್ಲು ಒಂದು ದೊಡ್ಡ ವಿಂಡು ಕಲಿಸಿದ್ದಾರೆ ದೇವರು ಬಿರುಗಾಳಿ ಆ ವಿಂಡು ಏನ್ ಮಾಡಿದ ಏನ್ ಮಾಡಿದೆ ಆ ನೀರ್ ಮೇಲೆ ಹೋಗಿ 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 ಆ ನೀರ್ನ ಓಪನ್ ಮಾಡಿ ಹಂಗೆ ಹಂಗೆ ನಿಲ್ಸಿದೆ ಇವಾಗ ನೀವು ಒಂದು ಬೌಲ್ ತೋಳಿ ನೀರ್ ಹಾಕಿ ಜೋರಾಗಿ ಕೂದತಾ ಇರಿ ಏನಾಗುತ್ತೆ ಸ್ವಲ್ಪ ನೀರು ಹೋಗೋದು ಗೊತ್ತಾಗುತ್ತೆ ಗ್ಯಾಪ್ ಗೊತ್ತಾಗುತ್ತೆ ಇನ್ನ ಸ್ವಲ್ಪ ಫೋರ್ಸ್ ಹಾಕಿದ್ರೆ ಈ ಕಂಪ್ರೆಸರ್ ನಲ್ಲಿ ಬರುತ್ತೆ ನೋಡಿ ಪೈಪ್ ಅದಾಕಿದ್ರೆ ಓಪನ್ ಆಗುತ್ತೆ ನೋಡಿ ಆ ತರ ದೇವರು ಆಲ್ರೆಡಿ ಆ ವಿಂಡೋನ ಕಲ್ಸಿ ಓಪನ್ ಮಾಡಿಕ್ಕಿದ್ದಾರೆ ಆದ್ರೆ ವಿಂಡು ಹೆಂಗ್ ಬಂತಂದ್ರೆ ನೈಟ್ ಫುಲ್ ಬಂತು ವಿಂಡು ಇವಾಗ ಇವ್ರನ್ನ ಎಂಕ್ ಎಲ್ ಕೂತ್ಕೊಳ್ಳೋಕ್ ಹೇಳ್ತಾ ಇದಾರೆ ಆ ಕ್ಯಾನಲ್ ಹತ್ರ ಕೂತ್ಕೊಳ್ಳೋಕ್ ಹೇಳ್ತಾ ಇದಾರೆ ಏನದು ಅಹಿರೋತ್ ಅಹಿರೋತ್ ಅಂದ್ರೆ ಒಂದು ಕ್ಯಾನಲ್ ಕ್ಯಾನಲ್ ಅಂದ್ರೆ ಗೊತ್ತಲ್ವಾ ಇವಾಗ ಯಾಕೆ ಅಲ್ಲಿ ಕೂತ್ಕೊಳ್ಳಕ್ ಹೇಳ್ತಾ ಇದಾರೆ ದೇವರು ಬೇರೆ ಕಡೆ ಕೂತ್ಕೊಳ್ಳಕ್ ಹೇಳಿರ್ಬೋದಲ್ವಾ ಎಲ್ರದಲ್ಲೂ ದೇವರ ತಿಟ್ಟ ಇದೆ ಇವಾಗ ನೋಡಿ ಆ ಕ್ಯಾನಲ್ ಅಂದ್ರೆ ಇಲ್ಲಿ ನೀವು ರಾಕ್ಸ್ ಇರುವ ಬೀಚ್ಗೆ ಹೋಗದ್ರೆ ಗೊತ್ತಾಗುತ್ತೆ ರಾಕ್ಸ್ ಗೊತ್ತಲ್ವಾ ಕಲ್ ಬಂಡೆಗಳು ಆ ಬೀಚ್ ಸಮುದ್ರಗೆ ಹೋದ್ರೆ ಆ ನೀರ್ ಬಂದು 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 ಆ ಬಂಡೆನಲ್ಲಿ ಒಂಥರ ಇದು ಮಾಡಿರುತ್ತೆ ಪ್ಯಾಸೇಜ್ ಇರುತ್ತೆ ನೋಡಿದೀರಾ ನೀರ್ ಬರುತ್ತೆ ಪ್ಯಾಸೇಜ್ ಒಳಗಡೆ ಹೋಗುತ್ತೆ ಮತ್ತೆ ಆಚೆ ಬಂದ್ಬಿಡುತ್ತೆ ಇವಾಗ ದೇವ್ರು ಏನ್ ಮಾಡ್ತಾರೆ ಇಲ್ಲಿ ಕೂತ್ಕೊಳ್ಳಿ ಆ ಪ್ಯಾಸೇಜ್ ಹತ್ರ ನೀವು ಹೋಗಿ ಕುತ್ಕೊಳ್ಳಿ ಅಲ್ಲೇ ವೈಟ್ ಮಾಡಿ ಇವಾಗ ಏನ್ ಕಲಿಸ್ತಾ ಇದಾರೆ ಒಂದು ದೊಡ್ಡ ಬಿರುಗಾಳಿ ಕಲ್ಸ್ತಾ ಇದಾರೆ ನೋಡೋಣ ವಿಮೋಚನಾ ಕಾಂಡ ಚಾಪ್ಟರ್ ಅಧ್ಯಾಯ ಮೊದಲು ಓದ್ಬಿಡೋಣ ಓದ್ಬಿಡಣ ವಿಮೋಚನಾ ಕಾಂಡ ಹದಿನಾಲ್ಕು ಹದಿನೈದು ಆಗ ಯಹೋವನ್ನು ಮೋಷಿಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನೋ ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯಿಗೆ ಹೇಳು ಮತ್ತೆ ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು ನೋಡಿ ಇದಕ್ಕೋಸ್ಕರನೇ ಏನು ನಾವು ತಿಳ್ಸ್ಕೊಂಡಿದೀವಿ ಅಂದ್ರೆ ಮೋಸಸ್ಸು ಅವರು ಕೋಲನ್ನು ಎತ್ತು ಹಿಂಗ್ ಮಾಡಿದ ತಕ್ಷಣ ಏನಾಯ್ತು ಸಿ ಓಪನ್ ಆಯ್ತು ಇದರದ್ದು ಮೀನಿಂಗ್ ಎಲ್ಲಿ ಕೊಡ್ತಾರೆ ಟ್ವೆಂಟಿ ಫಸ್ಟ್ ವರ್ಸ್ ನಲ್ಲಿ ಕೊಡ್ತಾರೆ ಇಪ್ಪತ್ತನೇ ಒಂದ ವಚನ ವಿಮೋಚನ ಕಾಂಡ ಹದಿನಾಲ್ಕು ಇಪ್ಪತ್ತೊಂದು ಮೋಷೆ ಸಮುದ್ರ ಮೇಲೆ ಕೈ ಚಾಚಿದಾಗ ಯಹೋವನು ಆ ರಾತ್ರಿ ಎಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸತ್ತು ಬಿರುಗಾಳಿ ಬಂತು ರಾತ್ರಿ ಫುಲ್ ಬಿರುಗಾಳಿ ಬಂದಿದೆ ಬಂದ್ಬಿಟ್ಟು ಓದಿ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು ನೋಡಿದ್ರ ಅವಾಗ ನೈಟ್ ಫುಲ್ ಏನ್ ಬಂದಿದೆ ಬಿರುಗಾಳಿ ಇವಾಗ ಇವ್ರಿಗೆ ಟ್ರಾವೆಲ್ ಮಾಡಕ್ಕೆ ಆಪರ್ಚುನಿಟಿ ಒಂದ್ ಸ್ವಲ್ಪ ನೇ ಕೊಟ್ರು ದೇವ್ರು ಆ ಟೈಮ್ ಟೈಮ್ನು ಹೇಳ್ತಾರೆ ಇವಾಗ ಹೋಗ್ಬೇಕಲ್ವಾ ಇಷ್ಟು ಜನ ಹೋಗ್ತಾರೆ ನಡ್ಕೊಂಡು ಹೋಗ್ಬೇಕು ಆ ಇವ್ರಿಗೆ ಎಷ್ಟು ಟೈಮ್ ಕೊಟ್ರಂದ್ರೆ ಅಂದ್ರೆ ಸನ್ ಬರಕ್ ಮುಂಚೆ ಇವ್ರು ಹೋಗ್ಬಿಡ್ಬೇಕು ಸನ್ ಬಂದ್ಬಿಟ್ರೆ ಸೂರ್ಯ ಬಂದ್ಬಿಟ್ರೆ ಏನ್ ಏನ್ ಸ್ಟಾ ಸ್ಟಾಪ್ ಆಗ್ಬಿಡುತ್ತೆ ಬಿರುಗಾಳಿ ಸ್ಟಾಪ್ ಆಗ್ಬಿಡುತ್ತೆ ಮತ್ತೆ ಸಮುದ್ರ ಸೇರ್ ಸೇರ್ ಸೇರಕ್ ಶುರು ಆಗ್ಬಿಡುತ್ತೆ ಅದ್ರ ಮುಂಚೆ ಇವ್ರು ಏನಾಗ್ಬೇಕು ಹೋಗ್ಬಿಡ್ಬೇಕು ಆದ್ರೂ ನೈಟ್ ಫುಲ್ ಬಿರುಗಾಳಿ ಇದೆ ಅವಾಗ ಇವಾಗ ಇವ್ರು ಹೆಂಗ್ ಹೋಗಿರ್ತಾರೆ ಯಾವ ಟೈಮ್ ನಲ್ಲಿ ಹೋಗಿರ್ತಾರೆ ಫುಲ್ ಬಿರುಗಾಳಿ ನೈಟ್ ಫುಲ್ ಬಿರುಗಾಳಿ ಬಂದ್ಬಿಟ್ಟೆ ಏನಾಗಿದೆ ಓಪನ್ ಆಗಿದೆ ಇವರು ನಡ್ಕೊಂಡು ಹೋಗ್ಬೇಕು ಹಿಂದೆ ಯಾರಿದ್ದಾರೆ ಈಜಿಪ್ಷಿಯನ್ಸ್ ಎಲ್ಲಾ ಬಂದ್ಬಿಟ್ಟಿದ್ದಾರೆ ಇವರು ಇವಾಗ ಹೆಂಗೋ ಕ್ರಾಸ್ ಮಾಡ್ಬೇಕು ದೇವ್ರು ಹೆಂಗ್ ಮಾಡಿದ್ದಾರೆ ಅಂದ್ರೆ ನೋಡಿ ಯಾರು ತಿಂಕು ಮಾಡಲ್ಲ ಹಂಗಂದ್ರೆ ಯೋಚನೆ ನಮ್ ಫ್ಲೆ ಯೋಚನೆ ಮಾಡಲ್ಲ ದೇವರು ಯೋಚನೆ ಮಾಡಿದ್ದಾರೆ ಇವಾಗ ಫುಲ್ ವಿಂಡ್ ಫೋರ್ಸ್ ಆಗಿದೆ ಇವ್ರು ಎಲ್ಲಿದ್ದಾರೆ ಕ್ಯಾನಲ್ ಹತ್ರ ಇದ್ದಾರೆ ಒಬ್ಬೊಬ್ಬರಾಗಿ ಕೆಳಗಡೆ ಇಳಿಬೇಕು ಇವಾಗ ಇವರು ಇವ್ರು ನಡೆಯಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ ಇವ್ರಿಗೆ ಗಾಳಿ ಒಂದ್ ಸ್ಟೆಪ್ ಇಕ್ಕಿದ್ರೆ ತಲ್ಲುತ್ತೆ ಗೊತ್ತಾಯ್ತಲ್ವಾ ಇವ್ರನ್ನ ಹಂಗೆ ತಲ್ಕೊಂಡೆ ಎತ್ಕೊಂಡು ಹೋಗ್ಬಿಟ್ಟಿದೆ ಎಲ್ಲಿ ಈ ಕಡೆಯಿಂದ ಆ ಕಡೆಗೆ ತಲ್ಕೊಂಡೆ ಎತ್ಕೊಂಡು ಹೋಗಿದೆ ಯಾವ್ದು ಗಾಳಿ ಎತ್ಕೊಂಡು ಹೋಗಿದೆ ಇದು ಟೈಪ್ ನೀವು ಎಲೈಜಾನಲ್ಲೂ ಎಲೈಜಾ ನಲ್ಲೂ ಕೂಡ ನೋಡಲ್ಲ ನೋಡ್ ನೋಡ್ಬೋದು ಎಲೈಜಾ ಎಲ್ಲ ಇಲಿಶಾ ಇದಾರಲ್ವಾ ಆ ಕಂಪಾರಿಸನ್ ನೋಡಿದೀರಾ ನೀವು ಎಲೈಜಾ ಬಂದ್ಬಿಟ್ಟು ಚರ್ಚ್ ಗೆ ಕಂಪೇರ್ ಮಾಡ್ತೀವಿ ಅವರುನು ಎದುರಲ್ಲಿ ಹೋಗ್ತಾರೆ ಒಂದು ಒಂದು ಗಾಳಿನಲ್ಲೂ ಎತ್ಕೊಂಡು ಹೋಗ್ತಾರೆ ನೋಡಿ ಇಲ್ಲೂ ಕಿಂಗ್ಡಮ್ ಪ್ರೀಸ್ಟ್ ನಾವುನು ಕಿಂಗ್ಡಮ್ ಪ್ರೀಸ್ಟ್ ಯಾವ್ದ್ರಲ್ಲಿ ಕಲ್ ತಲ್ಕೊಂಡು ಹೋಗಿದಾರೆ ಒಂದು ಗಾಳಿ ಇವ್ರು ಹೋಗಿರುವ ಟೈಮ್ ಸಣ್ ಬರಕ್ ಮುಂಚೆ ಹೋಗಿರ್ಬೇಕು ಕ್ಲೋಸ್ ಇವ್ರಿಗೆ ಆ ವಿಂಡೋ ಡಾನ್ ನಲ್ಲಿ ಡಾನ್ ಅಂದ್ರೆ ಮುಂಜಾಣೆನಲ್ಲಿ ಇವ್ರು ಶುರು ಮಾಡ್ತಾರೆ ಗಾಳಿ ಸಪೋರ್ಟ್ ಇದೆ ಇವಾಗ ಗಾಳಿ ಇವ್ರಿಗೆ ಹಂಗೆ ತಲ್ಕೊಂಡು ತಲ್ಕೊಂಡು ಇಲ್ಲಿಂದ ಅಲ್ ಕಡೆ ಆ ಕಡೆ ಎಲ್ರು ಹೋಗ್ಬಿಟ್ಟಿದ್ದಾರೆ ಅವ್ರ ಜೊತೆಗೆ ಕರ್ಕೊಂಡೋಗಿ ಬಂದ್ರಲ್ವಾ ಲೈಫ್ ಸ್ಟಾಕ್ ಆ ದನಗಳು ಏನೇನೋ ಎತ್ಕೊಂಡ್ ಬಂದ್ರಲ್ವಾ ಎಲ್ಲ ಎಲ್ಲ ಎತ್ಕೊಂಡೋಗ್ಬಿಟ್ಟಿದೆ ಇವಾಗ ಇದನ್ನ ನೆಕ್ಸ್ಟ್ ಯಾರು ಬರೋ ಬರ್ಬೇಕು ಇವಾಗ ನೆಕ್ಸ್ಟ್ ಈಜಿಪ್ಷಿಯನ್ಸ್ ಬರ್ಬೇಕು ಆದ್ರೆ ಇವರು ಹಿಂಗೆ ಹೋಗಿದ್ದಾರೆ ಅರವತ್ಮೂರು ಒಂಬತ್ತು ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು ಆತನ ಶ್ರೀಮುಖ ಸ್ವರೂಪದು ತನು ಅವರನ್ನು ರಕ್ಷಿಸಿದನು ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರತಾ ಬಂದನು ಹೆಂಗ ಹೋಗಿದ್ದಾರೆ ಅಂದ್ರೆ ಎತ್ತಿಕೊಂಡು ಹೊರಟ ಹೊರಟಿದ್ದಾರೆ ಅಂದ್ರೆ ಅದ್ ಯಾರಂತ ನಮ್ಗೆ ಗೊತ್ತು ಯೇಸು ಕ್ರಿಸ್ತು ಆ ಪುರಾತನ ಕಾಲದಲ್ಲಿ ಇವ್ರನ್ನ ಹಂಗೆ ಹಂಗೆ ಎತ್ಕೊಂಡ್ ಬಂದಿದ್ದಾರೆ ಇಲ್ಲುನು ತೋರ್ಸಿದ್ದಾರೆ ಎತ್ಕೊಂಡ್ ಬಂದ್ರು ಇವ್ರಿಗೆ ಹಾರ್ಡ್ನೆಸ್ ಇಲ್ಲ ನಡೆಯಕ್ಕೆ ಇವಾಗ ಇವ್ರು ಬಂದ್ಬಿಟ್ರ ಈ ಕಡೆಯಿಂದ ಈ ಕಡೆ ಓಪನ್ ಮಾಡಿದ್ರ ಗಾಳಿನಲ್ಲಿ ಓಪನ್ ಮಾಡಿದ್ರ ಇವಾಗ ಇವ್ರಿಗೆ ಹೆಂಗ್ ಓಪನ್ ಆಯ್ತು ನಮ್ಗುನು ಏನಾಗ್ಬೇಕು ಓಪನ್ ಆಗ್ಬೇಕು ಓಪನ್ ಆಗಿದ್ಯಾ ಇಲ್ಲ ಓಪನ್ ಆಗ್ಬೇಕಾ ಇನ್ನ ಓಪನ್ ಆಗ್ಬೇಕಾ ಓಪನ್ ಆಗಿದೆ ಹೆಂಗ್ ಹೇಳ್ತೀವಿ ಓಪನ್ ಆಗಿದೆ ಅಂದ್ರೆ ಇದು ಜೀಸಸ್ ಕ್ರೈಸ್ಟ್ ಬಂದ್ಬಿಟ್ಟು ಒಂದು ಇದನ್ನ ಒಂದು ಟೈಪ್ ಆಂಟಿ ಟೈಪ್ ನಲ್ಲಿ ಅವರು ಹೇಳ್ತಾರೆ ಯಾಕೋ ಜೇಕಬ್ ಗೊತ್ತಲ್ವಾ ಜೇಕಬ್ ಡ್ರೀಮ್ ಒಂದು ಬಂತ ಒಂದು ಲ್ಯಾಡರ್ ಡ್ರೀಮು ಏರೋದು ಆಮೇಲೆ ಮತ್ತೆ ಇಳಿಯೋದು ಅದನ್ನ ಜೀಸಸ್ ಕ್ರಿಸ್ಟ್ ಜಾನ್ ಚಾಪ್ಟರ್ ನಲ್ಲಿ ಹೇಳ್ತಾರೆ ಇದ್ರ ಮುಂದೆ ನೀವು ನನ್ನ ಮುಖಾಂತರ ಹೋಗೋದು ಮತ್ತೆ ಬರೋದು ನೋಡ್ತೀವಿ ಅಂತ ಸೆಕೆಂಡ್ ಕಮಿಂಗ್ ಮೇಲೆ ಇದು ಓಪನ್ ಆಯ್ತು ಅದಕ್ಕೋಸ್ಕರನೇ ರೆಸ್ರಕ್ಷನ್ ಸ್ಟಾರ್ಟ್ ಆಯ್ತು ಇವಾಗ ಇನ್ನ ಹೆಂಗಿದೆ ಓಪನ್ ಆಗಿ ಕಾಯ್ತಾ ಇದೆ ಯಾರಿಗೋಸ್ಕರ ಫುಲ್ ಕಂಪ್ಲೀಟ್ ಆಗ್ಬೇಕು ಎಲ್ಲ ಇಸ್ರೇಲ್ ಜನರು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಕ್ರಾಸ್ ಆಗ್ಬಿಡ್ಬೇಕು ಇವಾಗ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ದೇವ್ರು ಇನ್ನ ಓಪನ್ ಮಾಡಿ ವೆಯ್ಟ್ ಮಾಡಿದ್ದಾರೆ ಆ ಪಾತ್ನೇ ನಡ್ಕೊಂಡು ಹೋದ್ರಲ್ವಾ ಅದು ದಾರಿಗೆ ಏನ್ ಹೆಸರು ಕೊಡ್ತಾರಂದ್ರೆ ನ್ಯಾರೋವೆ ಅಂತ ಹೇಳ್ತಾರೆ ಅದೇ ನ್ಯಾರೋವೆ ಇವಾಗ ನಮ್ಮನ್ನ ಏ ಯಾವ್ದೋ ಒಂದು ಅವತ್ತು ಈ ಇಸ್ರೇಲ್ ಜನರು ಹೋಗ್ಬೇಕಾದ್ರೆ ಆ ಕಿಂಗ್ಡಮ್ ಪ್ರೀಸ್ಟ್ ಅವ್ರನು ಪ್ರೀಸ್ಟ್ ಫಸ್ಟ್ ಆಮೇಲೆ ಲೂಸ್ ಮಾಡ್ಬಿಟ್ರು ಬರ್ಬೇಕಾದ್ರೆ ಅವರು ಏನೇನೋ ಎತ್ಕೊಂಡೋದ್ರು ಅವ್ರದ್ದು ಬ್ಯಾಗೇಜಸ್ ಮನೆಯಿಂದ ಬಂದಿರುವ ಅವ್ರದ್ದು ಸಾಮಾನ ಆಮೇಲೆ ಆಮೇಲೆ ಬಟ್ಟೆ ಎಲ್ಲ ಅದು ಅವತ್ತು ಇವತ್ತು ಯೇಸು ಕ್ರಿಸ್ತು ನಮ್ಮನ್ನ ಬೇರೆ ಒಂದು ಎತ್ಕೊಂಡ್ ಬರಕ್ ಇದು ಯಾವ್ದು ಕ್ರಾಸ್ ಕರೆಕ್ಟ್ನಾ ಇವಾಗ ಕ್ರಾಸ್ ಅಂದ್ರೆ ನಾವು ಏನ್ ಹೇಳ್ತೀವಿ ಕಷ್ಟ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕರೆಕ್ಟು ಇದನ್ನ ನಾನು ಇಲ್ಲ ಅಂತ ಹೇಳಿಲ್ಲ ಆದ್ರೆ ಸ್ವಲ್ಪ ಬೇರೆ ಒಂದು ಕಾರ್ನರ್ ಇಂದ ಅಂಡರ್ಸ್ಟ್ಯಾಂಡ್ ಮಾಡೋಣ ಈ ಕ್ರಾಸ್ ಕ್ಯಾರಿ ದ ಕ್ರಾಸ್ ಅಂದ್ರೆ ಏನಂತ ಇದು ಇದು ಏಲಕ್ಕೆ ಜೀಸ್ ಕ್ರೈಸ್ಟ್ ಫಸ್ಟ್ ಬಂದ್ಬಿಟ್ಟು ಜ್ಯೂಸ್ ಹತ್ರ ಮಾತಾಡ್ತಾರೆ ನಿಮ್ಮ ಹತ್ರ ಏನೋ ಒಂದು ಇದೆ ನೀವು ಅದನ್ನ ಎತ್ಕೊಂಡು ಎತ್ಕೊಂಡು ಬರ್ತಾ ಇದ್ದೀರಿ ಅದು ನಿಮ್ಗೆ ತುಂಬಾ ಭಾರವಾಗಿದೆ ಅದು ಏನ್ ಮಾಡಿ ನೀವು ನನ್ನ ಹತ್ರ ಕೊಟ್ಬಿಡಿ ನನ್ನ ಹತ್ರ ಒಂದಿದೆ ಅದು ಅಷ್ಟು ವೆಯ್ಟ್ ಇಲ್ಲ ಅದು ನಾನು ನಿಮ್ಗೆ ಕೊಡ್ತೀನಿ ಏನ ಏಸು ಕ್ರಿಸ್ತು ಎತ್ಕೊಂಡ್ರು ಏನ್ ಕೊಟ್ರು ಜ್ಯೂಸ್ ಹತ್ರ ನೀವು ನೋಡಿ ಅವ್ರ ಹತ್ರ ಒಂದ್ ಇತ್ತಂದ್ರೆ ತುಂಬಾ ಭಾರ ಅವ್ರನ್ನ ಮಾಡಕ್ಕೆ ಆಗ್ಲಿಲ್ಲ ತುಂಬಾ ಭಾರ ಮುಖಾಂತರ ಬಂದಿರುವ ಲಾ ಮಾಡಕ್ ಆಯ್ತಾ ಏನ್ ಮಾಡಕ್ ಆಗ್ಲಿಲ್ಲ ಆ ಲಾ ಯಾರ್ ಮಾಡಕ್ ಆಯ್ತು ಏಸು ಕ್ರಿಸ್ತು ಇವಾಗ ಯೇಸು ಕ್ರಿಸ್ತು ಆ ಲಾ ನ ಅವ್ರು ಎತ್ಕೊಂಡ್ರು ಅದಕ್ಕೋಸ್ಕರನೇ ಲಾ ಪ್ರಾಫಿಟ್ಸ್ ನ ಫುಲ್ಫಿಲ್ ಮಾಡ್ತಾರೆ ಇವಾಗ ಲಾಸ್ ನ ಅವ್ರ ಎತ್ಕೊಂಡ್ರೆ ಏನ್ ಕೊಡ್ಬೇಕು ಮತ್ತೆ ನೇ ಕೊಡ್ಬೇಕು ಅರ್ಥ ಆಯ್ತಾ ನಿಮ್ಮ ಹತ್ರ ಇಂದ ಅವ್ರ ಲಾಸ್ ಎತ್ಕೊಂಡ್ರೆ ಮತ್ತೆ ಅವ್ರು ಏನ್ ಕೊಡ್ಬೇಕು ಅವರು ಲಾ ಕೊಡ್ಬೇಕು ಅಲ್ಲಿರುವ ಹೋಲ್ ಟೆಸ್ಟ್ಮೆಂಟ್ ಮೆಂಟ್ ನಲ್ಲಿರುವ ಎಲ್ಲಾ ಲಾಸ್ ಅವ್ರು ಎತ್ಕೊಂಡು ಅವರು ಲೈಟ್ ವೇಟ್ ಲಾ ಕೊಟ್ರಂದ್ರೆ ಏನ್ ಲಾ ಪ್ರೀತಿ ಲೈಟ್ ಆಗಿದೆಯಾ ಇಲ್ವಾ ಇವಾಗ ಇದನ್ನ ಎತ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಇದೇ ಮೇಲೆ ಇರುವ ಶಿಲ್ಪ ಕ್ರಾಸ್ ಇದನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ನೀವೇ ನಾವು ಹೇಳಿದ್ರಲ್ವಾ ಡಿಫಿಕಲ್ಟೀಸು ಅದು ಇದು ಇದೆಲ್ಲ ಬರುತ್ತೆ ಇದು ನಾವು ಎತ್ಕೊಂಡು ಹೋಗ್ಬೇಕು ಹೋಗ್ತೀವಿ ಅಲ್ವಾ ಅದರ ಮುಖಾಂತರ ಇದೆಲ್ಲ ಬರುತ್ತೆ ಆದ್ರೆ ನಾವು ಮೇಲೆ ಇಕ್ಕಿರುವ ಕ್ರಾಸ್ ಏನಂದ್ರೆ ಲವ್ ಕ್ರಾಸ್ ಕ್ರಾಸ್ಗೆ ಕಂಪೇರ್ ಮಾಡಿದ್ರು ಬೇರೆ ಸ್ಟೋನ್ಗೆ ಕಂಪೇರ್ ಮಾಡಿರ್ಬೇಕಲ್ವಾ ಯಾಕ್ ಕ್ರಾಸ್ ಅಂದ್ರೆ ಕ್ರಾಸ್ ನ ಯಾರು ಎತ್ಕೊಳ್ತಾರೆ ಅದ್ರ ಮೇಲೆನೆ ಅವ್ರ ಸಾಯ್ಬೇಕು ಇವಾಗ ನಾವು ಲವ್ ನ ಎತ್ಕೊಂಡು ಹೋದ್ರೆ ನಾವು ಯಾವ್ದ್ರಲ್ಲಿ ಸಾಯ್ಬೇಕು ಅದ್ರಲ್ಲೇ ಸಾಯ್ಬೇಕು ಅದಕ್ಕೋಸ್ಕರನೇ ಕ್ರಾಸ್ಗೆ ಕಂಪೇರ್ ಮಾಡ್ಬಿಟ್ರು ಇವಾಗ ಇದನ್ನ ಎತ್ಕೊಂಡು ಎಲ್ಲಿ ಹೋಗ್ತಾ ಇದೀವಿ ನ್ಯಾರೋವೆ ಈ ನ್ಯಾರೋವೆ ಬಂದ್ಬಿಟ್ಟು ತುಂಬಾ ಹಾರ್ಡ್ ಅಂತ ನಾವು ಹೇಳ್ತೀವಿ ಅಲ್ವಾ ಹಾರ್ಡೆ ಆದ್ರೆ ಅವ್ರ ಏನ್ ಮಾಡ್ತಾರೆ ನಡಿಯಕ್ಕೆ ನಾವು ಒಂದ್ ಸ್ಟೆಪ್ ಇಕ್ಕಿದ್ರೆ ಅವ್ರು ಎರಡ್ ಸ್ಟೆಪ್ ಹೆಲ್ಪ್ ಮಾಡ್ತಾರೆ ಇವ್ರಿಗೆ ಮಾಡಿದ್ರ ಇಲ್ವಾ ಮಾಡಿದ್ರಲ್ವಾ ಅವಾಗ ನಮ್ ಮಾಡ್ತಾರ ಇಲ್ವಾ ಆ ವಿಶ್ವಾಸ ಇರ್ಬೇಕು ಅವ್ರನ್ನ ಕರ್ಕೊಂಡು ಹೋದ್ರೆ ನಮ್ಮನ್ನು ಖಂಡಿತ ಕರ್ಕೊಂಡು ಹೋಗ್ತಾ ಇದ್ರ ಹೋಗ್ತಾರೆ ಆದ್ರೆ ಏನ್ ಮಾಡ್ಬೇಕು ಅವರು ಇಳಿದು ನಡಿಬೇಕಾಗಿತ್ತು ನಾವು ಏನ್ ಮಾಡ್ಬೇಕು ನಡಿಬೇಕು ನಡಿಬೇಕು ನಡೆದ್ರೆ ಅವ್ರ ಏನ್ ಮಾಡ್ತಾರೆ ನೆಕ್ಸ್ಟ್ ಪುಷ್ ಮಾಡ್ಕೊಂಡು ಹೋಗ್ತಾರೆ ಇದನ್ನ ನೀವು ಇನ್ನೂ ಸ್ವಲ್ಪ ನೋಡ್ಬೇಕಾದ್ರೆ ನಾವು ಟ್ಯಾಬರ್ ನ್ಯಾಕಲ್ ನೋಡ್ತೀವಿ ಅಲ್ವಾ ಈ ಟ್ಯಾಬರ್ ನ್ಯಾಕಲ್ ನಲ್ಲಿ ಪ್ರೀಸ್ಟ್ ಆಮೇಲೆ ಹೈ ಪ್ರೀಸ್ಟ್ ಗೊತ್ತು ನಿಮ್ಗೆ ಆ ಹೈಪ್ರೀಸ್ಟ್ ಹೋಲಿ ಪ್ಲೇಸ್ ಇಂದ ಮೋಸ್ಟ್ ಹೋಲಿ ಪ್ಲೇಸ್ಗೆ ಹೋಗ್ತಾರೆ ಹೋಗ್ತಾರ ಅವ್ರು ಇಲ್ಲಿಂದ ಇಲ್ಲಿ ಕ್ರಾಸ್ ಮಾಡಬೇಕಾದ್ರೆ ಅವ್ರ ಬಾಡಿನಲ್ಲಿ ಇರುವ ಯಾವ ಪಾರ್ಟ್ ಪಾರ್ಟ್ ಅಂದ್ರೆ ಗೊತ್ತಾ ಯಾವ ಅಂಗ ಲಾಸ್ಟ್ ಆಗಿ ಕ್ರಾಸ್ ಆಗುತ್ತೆ ಹೌದಾ ಹಿಲ್ ಫಸ್ಟ್ ಒಳಗಡೆ ಎಲ್ಲ ಹೋಗ್ಬಿಡುತ್ತೆ ಆಮೇಲೆನೆ ಈ ಹೀಲು ಕ್ರಾಸ್ ಆಗುತ್ತೆ ಇವಾಗ ಅವರು ಆಲ್ರೆಡಿ ಏನಾಗಿದ್ದಾರೆ ತಲೆ ಕ್ರಾಸ್ ಆಗ್ಬಿಟ್ಟಿದ್ದಾರೆ ಯಾವ್ದು ಮಾತ್ರ ಇವಾಗ ಕ್ರಾಸ್ ಆಗ್ಬೇಕು ಪಾದ ಹಿಲ್ ಅದು ಮಾತ್ರ ಇನ್ನ ಎಲ್ಲಿ ಇದೆ ಇನ್ನ ಹೋಳಿ ಪ್ಲೇಸ್ ನಲ್ಲಿ ಇದೆ ಎಲ್ಲಿ ಹೋಗ್ಬೇಕಂದ್ರೆ ಮೋಸ್ಟ್ ಹೋಳಿ ಗೆ ಹೋಗ್ಬೇಕು ಅದು ತಂಕ ಈ ಸಮುದ್ರನ ಓಪನ್ ಮಾಡಿಕ್ಕಿದ್ದಾರೆ ಆದ್ರೆ ಸನ್ ಬಂದ್ಬಿಟ್ರೆ ಕ್ಲೋಸ್ ಆಗ್ಬಿಡುತ್ತೆ ಹಂಗಂದ್ರೆ ಈ ಲೈಟ್ ನಾವು ಇವಾಗ ಓದ್ತಾ ಇದ್ವಿ ಅಲ್ವಾ ಈ ಲೈಟ್ ಆಲ್ರೆಡಿ ಬ್ಯಾಬಿಲೋನ್ ನಲ್ಲಿ ಎಲ್ರು ಕಡೆನು ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಬೆಳಕು ನಾವು ಏನ್ ಹಂಡ್ರೆಡ್ ಇಯರ್ಸ್ ಮುಂಚೆ ಓದಿದೀವೋ ಇವಾಗ ಅದೆಲ್ಲ ಅವ್ರು ಓದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ಕಾಪಿ ಮಾಡ್ಲಿ ಮಾಡ್ಲಿ ಯೂಟ್ಯೂಬ್ ನೋಡ್ಬಿಟ್ಟು ಮಾಡ್ಲಿ ಅವರು ಹೆಸರು ಬರ್ಲಿ ಅಂತ ಮಾಡ್ಲಿ ಏನೋ ಒಂದು ಮಾಡ್ಲಿ ಆದ್ರೆ ದೇವ್ರ ಸತ್ಯ ಹೋಗ್ತಾ ಇದೆ ಅಷ್ಟೇ ಅವ್ರ ಮೇಲೆ ಲೈಟ್ ಹೋಗ್ತಾ ಇದೆ ಹಂಗಂದ್ರೆ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು ಸಣ್ಣ ತುಂಬಾ ತುಂಬಾ ಕ್ಲೋಸ್ ಆಗಿದೆ ಆಚೆ ಬರಕ್ಕೆ ಬಂದ್ರೆ ಯಾವ್ದು ಕ್ಲೋಸ್ ಆಗ್ಬಿಡುತ್ತೆ ಆ ಕಾಲಿಂಗು ಕ್ಲೋಸ್ ಆಗ್ಬಿಡುತ್ತೆ ಯಾವ್ದ್ರಲ್ಲಿ ಸಿಕ್ಕಾಕೊಳ್ತಾರೆ ಈ ಜನ್ ಜೊತೆಗೆ ಸಿಕ್ಕಾಕೊಳ್ತಾರೆ ಇದನ್ನ ಯಾಕೆ ರೆಡ್ಸಿ ಅಂತ ಹೇಳಿದ್ರು ಗೊತ್ತಾ ಏನ್ ಕ್ರಾಸ್ ಮಾಡಿದ್ರು ಅವರು ರೆಡ್ ಸಿ ಕೆಂಪು ಸಮುದ್ರ ಈ ಸಮುದ್ರ ಅಂದ್ರೆ ನಮ್ಗೆ ಗೊತ್ತು ಜನರು ಕೆಂಪು ಸಮುದ್ರ ಅಂದ್ರೆ ರೆಡ್ ಬ್ಲಡ್ ಇದೆಲ್ಲ ನಾವು ಕಂಪೇರ್ ಮಾಡ್ತೀವಿ ಅಲ್ವಾ ಇವಾಗ ಜೀಸ್ ಕ್ರೈಸ್ಟ್ ಬಂದ್ಬಿಟ್ಟು ರೆವಲೂಷನ್ ನಲ್ಲಿ ನೈನ್ಟೀನ್ ಚಾಪ್ಟರ್ ಲೆವೆಂತ್ ವರ್ಸ್ಟ್ ನಲ್ಲಿ ಬರ್ತಾರೆ ಜಾನ್ ನೋಡ್ತಾರೆ ಈ ದೃಶ್ಯನ ಏನ್ ಅಂದ್ರೆ ಇವಾಗ ಯೇಸು ಕ್ರಿಸ್ತು ಭೂಮಿಗೆ ಬಂದ್ಬಿಟ್ಟು ಅವರು ರಾತ್ ಆಫ್ ಗಾಡ್ ಅಂತ ಹೇಳ್ತಾರೆ ಅಲ್ಲಿ ಹಂಗಂದ್ರೆ ದೇವರ ಕೋಪ ಅದನ್ನ ಎತ್ಕೊಂಡ್ ಬರ್ತಾರಂದ್ರೆ ಅದನ್ನ ಏನ್ ಯಾರ್ ನೋಡ್ತಾರೆ ಜಾನ್ ನೋಡ್ತಾರೆ ಅವಾಗ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರ ಬಟ್ಟೆ ಹೆಂಗಿರುತ್ತೆ ಅಂದ್ರೆ ಈ ರಕ್ತದಲ್ಲಿ ಹಾಕಿ ಅವ್ರ ಬಟ್ಟೆ ಹಾಕಿರುವ ತರ ಇರುತ್ತೆ ಗೊತ್ತಾಯ್ತಲ್ವಾ ಇದು ಫಸ್ಟ್ ಇದು ಒಂದು ಪಾರ್ಟು ಜಾನ್ ಅಷ್ಟೇ ನೋಡ್ತಾರೆ ಆದ್ರೆ ಜಾನ್ ಏನ್ ನೋಡ್ತಾರೆ ಇವ್ರು ಬರೋದು ನೋಡ್ತಾರೆ ಇವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅದು ಜಾನ್ಗೆ ಅವಾಗ ತೋರ್ಸಲ್ಲ ಆದ್ರೆ ಯಾರ ತೋರ್ಸಿದಾರಂದ್ರೆ ಐಝಾ ಯಾಕೆ ತೋರ್ಸಿದ್ದಾರೆ ಅವ್ರು ಬಂದು ಏನ್ ಮಾಡ್ತಾ ಮಾಡ್ತಾರೆ ಅಂತ ಐಸಯ ಬಂದ್ಬಿಟ್ಟು ಒಂದ್ಸತಿ ಇದು ಐಸಯ ಸಿಕ್ಸ್ಟಿ ತರ್ಡ್ ಚಾಪ್ಟರ್ ನಲ್ಲಿ ಬರುತ್ತೆ ಐಸಯ ಬಂದ್ಬಿಟ್ಟು ಅವ್ರು ಹಂಗೆ ಒಂದು ವಿಷನ್ ನೋಡ್ತಾರೆ ಅವಾಗ ಈಡೋಮ್ ಬೋಸ್ರಾ ಅಂತ ಒಂದು ಟೂ ಸಿಟೀಸ್ ಇರುತ್ತೆ ಎರಡು ಪಟ್ಟಣ ಆದ್ರೆ ಅದರಿಂದ ಒಬ್ರು ಬರ್ತಾರೆ ಹೈ ಪ್ರೀಸ್ಟ್ ಬಟ್ಟೆ ಹಾಕಿರ್ತಾರೆ ಅವ್ರು ಬರ್ತಾರೆ ಅವ್ರ ಬಟ್ಟೆ ನೋಡಿದ್ರೆ ಹೆಂಗಿರುತ್ತೆ ಕೆಂಪಗಿರುತ್ತೆ ಹೋಗಿ ಕೇಳ್ತಾರೆ ಏ ಯಾಕೆ ನಿಮ್ ಬಟ್ಟೆ ಹಿಂಗೆ ಕೆಂಪಾಯ್ತು ಅಂತ ಇಲ್ಲ ನಾನು ಗ್ರೇಪ್ಸ್ ಇದೆ ದ್ರಾಚೆ ಅದೆಲ್ಲ ನಾನು ಏನ್ ಮಾಡಿದೀನಿ ಎಲ್ಲ ನಾನು ಫುಲ್ ಸ್ಟ್ಯಾಂಪ್ ಮಾಡಿ ಎಲ್ಲ ಅದನ್ನ ಕ್ರಶ್ ಮಾಡಿಬಿಟ್ಟಿದೀನಿ ಅದರಿಂದ ಅದ್ರದ್ದು ಜ್ಯೂಸು ರಕ್ತ ತರ ನನ್ನ ಬಟ್ಟೆನ ಏನ್ ಮಾಡ್ಬಿಟ್ಟಿದೆ ಕೆಂಪಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅದ್ ಆ ಗ್ರೇಪ್ಸ್ ಎಲ್ಲ ಮತ್ತೆ ರೆವೊಲೂಷನ್ ಹೋಗ್ಬೇಕು ರೆವೊಲೂಷನ್ ಜಾನ್ಗೆ ಆ ಏಂಜಲ್ ಏನ್ ಹೇಳುತ್ತೆ ಆ ಗ್ರೇಪ್ಸ್ ಬಂದ್ಬಿಟ್ಟು ಜನರು ಇವಾಗ ರೆಡಿ ರೈಪ್ ಕಂಡೀಷನ್ ಅಲ್ಲಿ ಇದಾರೆ ಹೋಗಿ ಅವ್ರನ್ನ ಇವಾಗ ನೀವು ಸ್ಟಾಂಪ್ ಮಾಡಿ ಕುಯಿರಿ ಅದೇ ಹಂಗ ಅಲ್ಲಿ ಎಸ್ ಐ ನಲ್ಲಿ ನೋಡ್ತಾರೆ ಐಜಾ ಸಿಕ್ಸ್ಟಿ ತರ್ಡ್ ಚಾಪ್ಟರ್ ನಲ್ಲಿ ಅದೇ ನೋಡ್ತಾರೆ ಸೇಮ್ ಅಲ್ಲೂ ಬರುವ ಈ ಹೈ ಪ್ರೀಸ್ಟ್ ಏನ್ ಹೇಳ್ತಾರೆ ಕೋಪದಿಂದ ನಾನ್ ಕೋಪದಿಂದ ಈ ಜನ ಜನರುಗಳನ್ನ ಎಲ್ಲ ನಾನ್ ಕುಯ್ದಿದೀನಿ ಅಂತ ಓದ್ಬಿಡಿ ನೀವು ಐಜಾ ಸಿಕ್ಸ್ಟಿ ತ್ರೀ ಒಂದು ಐದು ವಚನ ಓದಿ ಏಷ್ಯಾ ಅರವತ್ಮೂರು ಒಂದ್ರಿಂದ ಐದು ಆಹಾ ರಕ್ತವರ್ಣದ ಉಡುಪನ್ನುಟ್ಟು ಘನ ವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯಯುಕ್ತನಾಗಿ ಮೆರೆಯುತ್ತಾ ಯದೋಮಿನ ಬೋಚ್ರದಿಂದ ಬರುವ ಈತನು ಯಾರು ಸತ್ಯಾನುಸಾರವಾಗಿ ಮಾತಾಡುವ ರಕ್ಷಿಸಲು ಸಮರ್ಥನಾದ ನಾನೇ ನಿನ್ನ ಉಡುಪು ಏಕೆ ಕೆಂಪಾಗಿದೆ ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆಯ ಹಾಗಿರುವುದು ಏಕೆ ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೆನು ರೋಷವೇರಿದವನಾಗಿ ಅವರನ್ನು ಕಾಲಿನಿಂದ ಹೊಸಗಿದೆನು ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿದಿದೆ ನನ್ನ ಉಡುಪನ್ನೆಲ್ಲ ಮಾಸಿಕೊಂಡೆನು ನೋಡಿ ಒಂದು ಕಡೆ ಇದು ಹೇಳ್ತಾ ಬರ್ತಾ ಇದಾರೆ ಕೋಪದಿಂದ ಇವರೆಲ್ಲ ಏನ್ ಮಾಡಿದ್ದಾರೆ ಅವರೆಲ್ಲ ನೆಕ್ಸ್ಟ್ ಏನ್ ಹೇಳ್ತಾರೆ ಮುಯಿ ತೀರಿಸುವ ದಿನವೂ ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು ನನ್ನ ಜನರನ್ನು ವಿಮೋಚಿಸುವ ವರ್ಷವು ಒದಗಿತ್ತು ನೋಡಿ ನೋಡಿ ಇಲ್ಲಿ ನೋಡಿ ನನ್ನ ಜನರನ್ನು ವಿಮೋಚಿಸುವ ವರ್ಷ ಒದಗಿತ್ತು ಒದಗಿತ್ತು ಅಂದ್ರೆ ಬಂದಿದೆ ಹತ್ರ ಬಂದಿದೆ ಎಲ್ ಈ ಎರಡು ಒಂದೇ ದಿನದಲ್ಲಿ ನಡೀತಾ ಇದೆ ಗೊತ್ತಾಯ್ತಾ ಒಂದು ಕಡೆ ಅವ್ರ ಜನರನ್ನ ವಿಮೋಚನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಜನ ಜನರನ್ನ ನಾಶ ಮಾಡ್ತಾ ಇದ್ದಾರೆ ಗೊತ್ತಾಯ್ತಲ್ವಾ ಇವಾಗ ನೋಡಿ ಆ ಸೀನ್ ಅಲ್ಲಿ ಕಂಪೇರ್ ಮಾಡಿ ಮಾಡಿ ಅವ್ರ ಜನ್ ಜನರನ್ನ ಅದರಿಂದ ಆಚೆ ಎತ್ತಾ ಇದ್ದಾರೆ ಅದೇ ಸಮುದ್ರದಲ್ಲಿ ಅದೇ ಜನರು ಬೇರೆ ಎಗಿಪ್ತಿಯರ್ನ ಡಿಸ್ಟ್ರೈ ಮಾಡ್ತಾ ಇದ್ದಾರೆ ಗೊತ್ತಾಯ್ತಲ್ವಾ ಅವಾಗ ಯಾಕೆ ರೆಡ್ ನಲ್ಲಿ ಕಂಪೇರ್ ಮಾಡ್ತಾರಂದ್ರೆ ಈ ಚರ್ಚ್ ಅಲ್ವಾ ಈ ಚರ್ಚ್ ಒನ್ ಲ್ಯಾಕ್ ಫಾರ್ಟಿ ಫೋರ್ ಈ ಭೂಮಿ ಮೇಲೆ ಮರುವ ಬರುವ ಒಂದು ದೊಡ್ಡ ದೊಡ್ಡ ವಾರ್ ನಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಆಮೇಲೆನೆ ಅದು ಬರುತ್ತೆ ಅದು ಬರ್ಬೇಕಾದ್ರೆ ನಾವು ಇನ್ನ ಬದುಕಿದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕಂದ್ರೆ ಕಂಪ್ಲೀಟ್ ಆಗ್ಬಿಟ್ಟಿದೆ ಅಂತ ನಮ್ಗೆ ಗೊತ್ತಾಗ್ಬೇಕು ಇದೇ ನಮ್ಗೆ ಐಡೆಂಟಿಟಿ ಅದು ಇಲ್ಲ ಅಂದ್ರೆ ಬದುಕ್ ಬದುಕಿರೋರು ಏನ್ ತಿಳ್ ತಿಳ್ಕೊಳ್ಬೇಕು ನಮ್ ಮುಂದೆ ಹೋದ್ರಲ್ವಾ ಇನ್ನೊಬ್ರು ಬ್ರದರ್ ಸಿಸ್ಟರು ಅವತ್ತೆ ಅವರು ಜೀವ ಮುಗ್ದೋಯ್ತು ಅವ್ರು ಕರೆಕ್ಟ್ ಆಗಿ ವಿಟ್ನೆಸ್ ಆಗು ಲಿವ್ ಮಾಡಿದ್ರು ಸುಮ್ನೆ ಇಲ್ಲ ವಿಟ್ನೆಸ್ ಆಗಿದ್ರು ಅವ್ರು ಎಲ್ ಎಲ್ಲಿ ಹೋಗಿರ್ತಾರೆ ಕ್ರಾಸ್ ಮಾಡಿದ್ದಾರೆ ಅಂತ ನಮ್ಗೆಲ್ಲ ಕ್ಲೂಸ್ ಕೊಟ್ ಕೊಟ್ಕೊಂಡು ಹೋಗ್ತಾ ಇದಾರೆ ಇದನ್ನು ಇದೇ ಸಹ ಈ ಎಂಡ್ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ಎಸೆಕೆಲ್ ನಲ್ಲಿ ಕೂಡ ತುಂಬಾ ಕಡೆ ಹೇಳ್ತಾ ಬರ್ತಾರೆ ನೋಡಿ ಒಂದ್ಸತಿ ಮತ್ತೆ ಅಲ್ಲಿ ಇವ್ರು ಕ್ರಾಸ್ ಮಾಡ್ಬೇಕಾದ್ರೆ ಮೋಸಸ್

ಗೊತ್ತಾಯ್ತಲ್ವಾ ನಾನ್ ಪ್ರೀಸ್ಟ್ ಅಂದ್ರೆ ಅವ್ರಿಗೆ ಆ ಕಾಲಿಂಗ್ ಇಲ್ಲ ಇವಾಗ ನೋಡಿ ಹೆಂಗ್ ಗ್ರೂಪ್ ಮಾಡಿದ್ದಾರೆ ಅದೇ ಗ್ರೂಪ್ ನೇ ನಾವು ಓದ್ತಾ ಇದೀವಿ ನಮ್ಮನ್ನ ಲೀಡ್ ಮಾಡೋದು ಜೀಸಸ್ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಫಸ್ಟ್ ಹೋಗೋದು ಲ್ಯಾಕ್ ಅಂಡ್ ಫಾರ್ಟಿ ಫೋರ್ ಅವ್ರ ಹಿಂದೆ ಹೋಗೋದು ಯಾರು ಗೊತ್ತಾಯ್ತಲ್ವಾ ಅವ್ರು ಯಾರು ಇಲ್ಲ ಅಂದ್ರೆ ಅವ್ರು ನಾನ್ ಪ್ರೀಸ್ಟ್ ಅವರು ಈ ಆರ್ಡರ್ ನ ಇಲ್ ಮಾತ್ರ ಇಲ್ಲ ಕ್ರಾಸಿಂಗ್ ಆಫ್ ಜಾರ್ಡನ್ ನಲ್ಲೂ ದೇವ್ರು ತೋರಿಸಿದ್ದಾರೆ ಜಾರ್ಡನ್ ಕ್ರಾಸ್ ಮಾಡ್ತಾರಲ್ವಾ ಫಸ್ಟ್ ಹೋಗೋದೇ ಯಾರಂದ್ರೆ ಪ್ರೀಸ್ಟೇ ಹೋಗ್ತಾರೆ ಆಮೇಲೆ ಯಾರು ಹೋಗೋದು ನಾನ್ ಪ್ರೀಸ್ಟ್ ಹೋಗ್ತಾರೆ ಹಂಗಂದ್ರೆ ಬೇರೆ ಇಸ್ರೇಲರ್ಸ್ ಬಟ್ ನಾನ್ ಪ್ರೀಸ್ಟ್ ಸೇಮ್ ಕಂಪಾರಿಸನ್ ಇವಾಗ ಫಸ್ಟ್ ಕಾಲಿಂಗ್ ನಲ್ಲಿ ಹೋಗೋದು ಯಾರಂದ್ರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ಪ್ರೀಸ್ಟ್ ಅವ್ರಿಗೋಸ್ಕರ ಏನ್ ಮಾಡಿದ್ದಾರೆ ಇವಾಗ ದೇವರು ಓಪನ್ ಮಾಡಿ ಕಾಯ್ಕೊಂಡಿದ್ದಾರೆ ಇವ್ರ ಹಿಂದೆ ಫಾರೋನು ವೆಯ್ಟ್ ಮಾಡಲಿಲ್ಲ ಇವ್ರನ್ನ ಹೆಂಗಾದ್ರೂ ಸಾಯ್ಸ್ ಹಾಕ್ಬೇಕಂತ ಓಡಾ ಓಡ್ ಬರ್ ಬರ್ತಾನೆ ಬಿಟ್ಬಿಟ್ರಲ್ವಾ ನಾವು ಅಂತ ಹಂಗೇನೆ ನಮ್ಗೂನು ನಾವುನು ಈ ಲೋಕದ ಫಾರೋನಿಂದ ಆಚೆ ಬಂದ್ಬಿಟ್ಟಿದೀವಿ ಆದ್ರೆ ನಮ್ಮನ್ನ ಬಿಟ್ಬಿಟ್ಟಿದೀವಿ ಅಂತ ಅವ್ನ ನಮ್ ಹಿಂದೆನೆ ಓಡೋಕ್ ಬರ್ತಾ ಇದ್ದಾನೆ ಅದ್ರಿಂದಾನೇ ನಮ್ಗೆ ಇಷ್ಟು ಮಾಂಸದಲ್ಲಿ ಇರುವ ಕಷ್ಟ ಅಹ್ ಆಮೇಲೆ ಟೈರ್ಡ್ನೆಸ್ ಹೇಳ್ತೀವಿ ಅಲ್ವಾ ಒಂಥರ ಮೈಂಡ್ ಎಲ್ಲ ಟೈರ್ಡ್ ಆಗುತ್ತೆ ಏನೋ ಈ ತರ ಈ ಏನಿದು ಲೈಫ್ ಅಂತ ಸುಸ್ತು ನಾವು ನಾವು ಸತ್ಯದಲ್ಲಿ ಇದೀವಿ ಅಲ್ವಾ ದೇವ್ರೆ ಇದ್ರೂ ನಮ್ಗೆ ಯಾಕೆ ಈ ತರ ಟೆಂಪ್ಟೇಷನ್ ಯಾಕೆ ಈ ತರ ಟ್ರಯಲ್ಸ್ ಕ್ವಶ್ಟನ್ ಮಾಡ್ತೀವಿ ನಾವು ಇವತ್ತು ನಾವು ನಿಮ್ಗೆ ನಿಜವಾಗಿದ್ದೀವಿ ನಾನು ನಾವು ಯಾರಿಗೂ ಏನ್ ಮಾಡ್ತಾ ಇಲ್ಲ ನಮ್ಮನ್ನೇ ನನ್ನನ್ನೇ ಬಂದ್ಬಿಟ್ಟು ಎಲ್ರು ಬೈತಾ ಇದಾರಲ್ವಾ ಯಾಕ ತರ ಅಂತ ನಾವು ಸುಸ್ತಾಗ್ತೀವಿ ಅದೆಲ್ಲ ಗಾಡ್ ಏನ್ ಮಾಡ್ತಾರೆ ಅಂದ್ರೆ ಪರ್ಮಿಟ್ ಮಾಡಿದ್ದಾರೆ ಹೆಂಗ್ ಫಾರೋನ್ ನ ಅನುಮತಿ ಬಿಟ್ರು ಯಾಕೆ ಬಿಟ್ರು ಜನ್ರು ನೋಡ್ಲಿ ನೋಡ್ಬಿಟ್ಟು ಹಂಗೆ ಫಿಯರ್ ಆಯ್ತು ಅವ್ರಿಗೆ ಅವರು ಅವ್ರಿಗೆ ಬಂದಿರುವ ಇಸ್ರೇಲ್ಸ್ಗೆ ನಮ್ಗುನು ನಾವು ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಮ್ಗೆ ಏನ್ ಬರ್ಬಾರ್ದು ಅಂದ್ರೆ ಫಿಯರ್ ಬರ್ಬಾರ್ದು ನಮ್ಗೆ ಏನ್ ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಹೋಪ್ ಇರ್ಬೇಕು ನಮ್ಮನ್ನ ಕರ್ದಿರೋರು ನಿಜವಾರು ನಿಜವಾಗಿರೋರು ಖಂಡಿತ ನಮ್ಮನ್ನ ಕರ್ಕೊಂಡು ಹೋಗ್ಲೇ ಹೋಗ್ತಾರೆ ಬದುಕಿದ್ರು ನಾವು ನಾವ್ ಹಿಂಗೆ ಇರ್ತೀವಿ ಸೆಟ್ ಸಾಯಿದ್ರು ನಾವು ಜೀವನ ಬಿಟ್ರು ಅಲ್ಲಿ ಬದುಕಿರ್ತೀವಿ ಆ ಮೈಂಡ್ ಬಂದ್ಬಿಡ್ಬೇಕು ನಮ್ಗೆ ಇದೆಲ್ಲ ಮೈಂಡ್ ಆಫ್ ಕ್ರೈಸ್ಟ್ ಜೀವದಲ್ಲಿ ಇದ್ರು ನಾನ್ ಹಿಂಗೆ ಇರ್ತೀನಿ ನಾನ್ ಶತ್ರುನು ಪರವಾಗಿಲ್ಲ ಯಾಕಂದ್ರೆ ನಾನು ಇದು ನನ್ನ ಡೆತ್ತು ಬೇರೆ ಫ್ಲೆಷಿಗೆ ಮಾತ್ರ ಕಾನ್ಫಿಡೆನ್ಸ್ ಇರಬೇಕು ನನ್ನ ಡೆತ್ ಬೇರೆ ಫ್ಲೆಶ್ಗೆ ಮಾತ್ರ ನಾನು ಇಮ್ಮಿಡಿಯೆಟ್ ಏನ್ ಹೇಳಿದ್ದಾರೆ ಏನ್ ಪ್ರಾಮಿಸ್ ಮಾಡಿದ್ದಾರೆ ಅಂದ್ರೆ ಇಮ್ಮಿಡಿಯೇಟ್ಲಿ ನೀವು ನನ್ನನ್ನ ಮೀಟ್ ಮಾಡ್ತೀವಿ ಆ ಮೈಂಡ್ ಇದ್ರೆ ನಾವು ಲೋಕಗ್ ಹೋಗ್ತೀವಿ ಅಲ್ವಾ ಈ ಮೈಂಡ್ ಇದ್ದೇ ಇರಬೇಕು ಏನ್ ಮೈಂಡ್ ಇದ್ದೇ ಇರಬೇಕಂದ್ರೆ ನನ್ನ ಕಾಲಿಂಗು ಒನ್ ಲ್ಯಾಕ್ ಫೋರ್ಟಿ ಫೋರ್ ನಾನು ಹಿಂಗ್ ನಡಿಬೇಕು ನಾನು ನಡೆಯುವ ರೀತಿದಲ್ಲಿ ನಾನು ದೇವರನ್ನ ಪ್ರೀತಿ ಮಾಡ್ತಾ ಆ ನಾನ್ ಏನ್ ನಾ ಮಾತಾಡುವದಲ್ಲಿ ನನ್ನ ಥಿಂಕಿಂಗ್ ನಲ್ಲಿ ಥಾಟ್ಸ್ ನಲ್ಲಿ ದೇವರು ನನ್ನನ್ನ ನೋಡ್ಬಿಟ್ಟು ಹೌದು ಇವರು ನಿಜವಾದ ನನ್ನ ಮಗ ಮಗಳು ಅಂತ ಹೇಳ್ತಾರ ಇಲ್ಲ ಇಲ್ವಾ ಅಂತ ಈ ಭಯ ಭಯ ಅಂದ್ರೆ ನಾವು ಹೇಳ್ತೀವಲ್ವಾ ರೆಫರೆನ್ಸ್ ಅಂತ ಹೇಳ್ತೀವಿ ಈ ತರ ಭಯ ಇಲ್ಲ ಭಯ ಭಕ್ತಿ ಇದ್ರೆ ನಾವು ಲೋಕದಲ್ಲಿ ಇದ್ರು ಈ ಮೈಂಡ್ ಬಂದ್ಬಿಟ್ರೆ ಏನೇ ಬರ್ಲಿ ನಮ್ಗೆ ನಮ್ ನಾವು ಏನಾಗೋದಿಲ್ಲ ಅಂದ್ರೆ ನಾವು ಭಯ ಮಾತ್ರ ಪಡೋದೇ ಇಲ್ಲ ಅದನ್ನ ಇಸ್ರೇಲ್ಸ್ ಟೆನ್ ಟೈಮ್ಸ್ ಡಿಫೈ ಮಾಡಿದ್ದಾರೆ ಅಂದ್ರೆ ಬೈಬಲ್ ನಲ್ಲಿ ಹೇಳ್ತಾರೆ ಡ್ಯೂಟ್ರಾನಮ್ ನಲ್ಲಿ ಹತ್ತು ಸತಿ ನೀವು ನನ್ಗೆ ನಾನು ಕೊಟ್ಟಿರೋದೆಲ್ಲ ನೀವು ಎತ್ಕೊಂಡು ಮತ್ತೆ ಮತ್ತೆ ಬಿಟ್ ಬಿಟ್ ಹೋಗ್ಬಿಟ್ರು ಚೂಸ್ ಟೆನ್ ಟೈಮ್ಸ್ ಮಾಡಿದ್ದಾರೆ ನಾವು ರಿಪೀಟ್ ಮಾಡ್ತಾ ಇದೀವಿ ನಮ್ ಲೈಫ್ ನಲ್ಲಿ ಏನೇನೋ ಕೊಟ್ಟಿದ್ದಾರೆ ದೇವರು ನಮ್ಗೆ ಕೇಳ್ತೀವಿ ಮತ್ತೆ ಹೋಗ್ತಿವಿ ನಾನ್ ನಿಮ್ಮನ್ನ ಹೇಳ್ತಾ ಇಲ್ಲ ನಾನು ನನ್ನನ್ನೇ ಹೇಳ್ತಾ ಇದ್ದೀನಿ ಮತ್ತೆ ಹೋಗ್ತೀನಿ ಹೋಗ್ ತಕ್ಷಣ ಹೆಂಗಾಗ್ಬಿಡ್ತೀನಿ ಅಂದ್ರೆ ಕೆಮಿಲಿಯನ್ ಅಂತ ನೋಡ್ತೀರಾ ಕೆಮಿಲಿಯನ್ ಗೊತ್ತಾ ಒಂದು ಮರ ಮೇಲೆ ಬಂದ್ರೆ ಅಲ್ಲಿ ಒಂದು ಕಲರ್ ಆಮೇಲೆ ಗೇಟ್ ಮೇಲೆ ಬಂದ್ರೆ ಇನ್ನೊಂದು ಕಲರು ಇವಾಗ ನಾನ್ ಇಲ್ಲಿ ಇರ್ಬೇಕಾದ್ರೆ ಒಂದು ಕಲರ್ ಮನೆಗೆ ಹೋದ್ರೆ ಅವ್ರು ಹೇಳ್ತಾರೆ ನಾನು ಯಾವ ತರ ಅಂತ ಗೊತ್ತಿಲ್ಲ ಅವ್ರ ಮನೆಗೆ ಹೋದ್ರೆ ಅವ್ರು ಕೇಳಿದ್ರೆ ಯಾಕಪ್ಪ ಹಿಂಗ ಮೀಟಿಂಗ್ ನಲ್ಲಿ ಹಿಂಗಿದಾರೆ ಮನೆಯಲ್ಲಿ ಹಿಂಗಿದ್ದಾರೆ ಅಂತ ಹೇಳ್ತಾರೆ ಇವರಾ ತುಂಬಾ ಕೋಪ ಬಾಯಿ ಓಪನ್ ಮಾಡಿದ್ರೆ ಕ್ಲೋಸ್ ಮಾಡಲ್ಲ ಅಂತ ನಮ್ ಕಲರ್ ಏನ್ ಮಾಡ್ತೀವಿ ಅವಾಗ ಅವಾಗ ಚೇಂಜ್ ಮಾಡ್ತಾನೆ ಇದೀವಿ ಆದ್ರೆ ಕ್ರೈಸ್ಟ್ ಕಲರ್ ಆ ತರ ಇಲ್ಲ ಒಂದೇ ಕಲರ್ ಅವ್ರು ಆ ಕಲರ್ ನಲ್ಲಿ ಬಂದ್ಬಿಟ್ರೆ ನಾವು ಏನ್ ಏನ್ ಮಾಡ್ಬೋದು ಕ್ರಾಸ್ ಮಾಡಬಹುದು ಈ ಸಬ್ಜೆಕ್ಟ್ ಇನ್ನ ಹಂಗೆ ದೊಡ್ಡಗ್ ಹೋಗ್ತಾ ಇರುತ್ತೆ ನಾನು ಸ್ವಲ್ಪ ಶಾರ್ಟ್ ಮಾಡ್ಬಿಡ್ತೀನಿ ಏನಾಗುತ್ತೆ ಮೋಸಸ್ ಬಂದ್ಬಿಟ್ಟು ಓದೋಣ ಎಕ್ಸಡಸ್ ಫೋರ್ಟೀನ್ ಚಾಪ್ಟರ್ ತರ್ಟೀನ್ತ್ ವರ್ಸ್ ಓದೋಣ ವಿಮೋಚನಾಕಾಂಡ ಕಾಂಡ ಹದಿನಾಲ್ಕು ಹದಿಮೂರು ಆದರೆ ಮೋಶಿಯ ಜನರಿಗೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ನೋಡು ಮೋಸಿಸುವಾಗ ಹೇಳ್ಬೇಕಾದ್ರೆ ಅವ್ರಿಗೆ ಅವತ್ತಿನ ದಿನನೇ ಇತ್ತು ಅವತ್ತೇ ಏನ್ ಬಂತು ಬಂದ್ಬಿಡ್ತು ಮತ್ತೆ ಅವ್ರು ನೋಡ್ಲಿಲ್ಲ ಕರೆಕ್ಟಾ ಇವಾಗ ನಮ್ಗು ಕ್ರೈಸ್ಟ್ ಅದೇ ಹೇಳ್ತಾರೆ ಈ ದಿನಾನೇ ಸಾಲ್ವೇಷನ್ ಅಂತ ಹಂಗಂದ್ರೆ ಈ ದಿನ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಒನ್ ಡೇ ಥೌಸಂಡ್ ಇಯರ್ಸ್ ಈ ದಿನದಲ್ಲೇ ನಮಗೆ ಸಾಲ್ವೇಷನ್ ಇದನ್ನ ಜೀಸ್ ಕ್ರೈಸ್ಟ್ ಕನ್ಫರ್ಮ್ ಮಾಡ್ತಾರೆ ಲೂಕ್ ನಲ್ಲಿ ಲೂಕ್ ತರ್ಟೀನ್ ಚಾಪ್ಟರ್ ಹದ್ಮೂ ಅಹ್ ಅಧ್ಯಾಯ ಮೂವತ್ತ ಎರಡಿಂದ ಮೂವತ್ತ ನಾಲ್ಕ ತನಕ ತರ್ಟಿ ಟು ಟು ತರ್ಟಿ ಫೋರ್ ಲೂಕ್ ಹದಿಮೂರು ಮೂವತ್ತೆರಡು ಆತನು ಅವರಿಗೆ ನೀವು ಹೋಗಿ ಈಗೋ ನಾನು ಈ ಹೊತ್ತು ನಾಳೆ ಈ ಹೊತ್ತು ನಾಳೆ ರೋಗಗಳನ್ನು ವಾಸಿ ಮಾಡುತ್ತಾ ಮೂರನೆಯ ದಿನದಲ್ಲಿ ಸಿದ್ದಿಗೆ ಬರುತ್ತೇನೆ ಮೂರನೇ ದಿನದಲ್ಲಿ ಸಿದ್ದಿಗೆ ಬಿದ್ದಿಗೆ ನಾನ್ ಸಿದ್ದಿಗೆ ಬರುತ್ತೀನಿ ಅವ್ರನ್ನ ಹೇಳ್ತಾರೆ ಕ್ರೈಸ್ಟ್ ವಿಲ್ ಬಿ ಕಂಪ್ಲೀಟೆಡ್ ಅಂತ ಹಂಗಂದ್ರೆ ನಾನ್ ಸಿದ್ದಿಗೆ ಬರ್ತೀನಿ ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ಇಲ್ಲ ಯಾರ ಮೂರನೇ ದಿನದಲ್ಲಿ ನಾನ್ ಸಿದ್ಧಿಗೆ ಬಂದ್ಬಿಡ್ತೀನಿ ಇವಾಗ ನಾವು ಎಷ್ಟನೇ ದಿನದಲ್ಲಿ ಇದ್ದೀವಿ ಕರೆಕ್ಟಾ ಹೆಂಗೆ ಜೀಸ್ ಕ್ರೈಸ್ಟ್ ಇಂದ ಇವಾಗ ನಾವು ಬಂದಿರೋದು ತರ್ಡ್ ತೌಸಂಡ್ ಇಯರ್ ನಲ್ಲಿ ಇದೀವಿ ಥರ್ಡ್ ಡೇ ನಲ್ಲಿ ಬಂದ್ಬಿಟ್ಟಿದೀವಿ ಆಲ್ರೆಡಿ ಅವಾಗ ಕ್ರೈಸ್ಟ್ ಯಾವಾಗ ಕಂಪ್ಲೀಟ್ ಆಗ್ತಾರಂದ್ರೆ ಅಂದ್ರೆ ಈ ದಿನದಲ್ಲಿ ಕಂಪ್ಲೀಟ್ ಆಗ್ಬಿಡ್ತಾರೆ ಅದೇ ಅಲ್ಲಿ ಹೇಳೋದು ಮೋಜಸ್ ಈ ದಿನದಲ್ಲೇ ನಿಮ್ಗೆ ಏನಿದೆ ಸ್ಯಾಲ್ವೇಷನ್ ಇದೆ ಅಂತ ಹೇಳ್ತಾ ಇದಾರೆ ಅವಾಗ ಈ ಇದು ಮತ್ತೆ ಮತ್ತೆ ದೇವರು ಯಾಕೆ ನಮ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತೆ ನಮಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ಅವ್ರನ್ನ ನಾನು ಸೇವ್ ಮಾಡಿದ್ದೀನಿ ನಿಮ್ಮನ್ನು ಕೂಡ ಹಿಂಗೆ ಮಾಡ್ತೀನಿ ಅಂತ ಆಯ್ತು ಇವ್ರು ಏನ್ ಮಾಡ್ತಾರೆ ಇವಾಗ ಇಲ್ಲಿಂದ ನಡ್ಕೊಂಡು ಇದೆಲ್ಲ ಮುಂದಕ್ಕೆ ಹೋಗ್ಬಿಡೋಣ ಆಯ್ತು ಇಲ್ಲಿಂದ ನಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಕ್ರಾಸ್ ಮಾಡ್ಬಿಡ್ತಾರೆ ನೋಡಿ ಸೀನ ಕ್ರಾಸ್ ಮಾಡ್ಬಿಟ್ಟು ಫಸ್ಟ್ ಓಪನ್ ಆಗುತ್ತೆ ಇವ್ರು ಆಚೆ ಬರ್ತಾರೆ ಬಂದ್ಬಿಟ್ಟು ಇವಾಗ ಎಲ್ಲಿ ಹೋಗ್ತಾರೆ ಸಿ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬಿಡ್ತಾರೆ ಗೊತ್ತಾಯ್ತಲ್ವಾ ಈ ಕಡೆಯಿಂದ ಈ ಕಡೆ ಇವಾಗ ನಾವು ಇಲ್ಲಿದ್ದೀವಿ ವರ್ಲ್ಡ್ ನಲ್ಲಿ ಇದ್ದೀವಿ ಇವ್ರು ಕ್ರಾಸ್ ಮಾಡಿ ಎಲ್ಲಿ ಹೋಗ್ತಾರೆ ಪ್ರಾಮಿಸ್ಡ್ ಲ್ಯಾಂಡ್ ಗೆ ಹೋಗುವ ದಾರಿ ಅದು ಅಲ್ಲಿ ಹೋಗ್ತಾರೆ ಇವಾಗ ನಾವು ಕ್ರಾಸ್ ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಫೈನಲ್ ಡೆಸ್ಟಿನೇಷನ್ ಅಂತ ನೋಡಿದ್ರೆ ದೇವರ ಕಿಂಗ್ಡಮ್ ಹೌದಾ ಕಿಂಗ್ಡಮ್ ಆಫ್ ಗಾಡ್ಗೆ ಹೋಗ್ತೀವಿ ಇವಾಗ ಹೋಗ್ ತಕ್ಷಣ ಇವ್ರಿಗೆ ಸಮುದ್ರ ಕ್ರಾಸ್ ಮಾಡಿದ್ರಲ್ವಾ ಇವ್ರ ಸಮುದ್ರದಲ್ಲಿ ಇದ್ರ ಸಮುದ್ರ ಬಿಟ್ಟು ಮೇಲೆ ಬಂದ್ರ ಸಮುದ್ರ ಬಿಟ್ಟು ಮೇಲೆ ಬಂದ್ರು ಯಾರು ಅಲ್ಲಿ ಇಸ್ರೇಲ್ ಇನ್ ಫ್ಲೆಶ್ ಚರ್ಚ್ ಆಗುತ್ತೆ ಅಂತ ರೆವಲೇಷನ್ ಅಲ್ಲಿ ಸಮುದ್ರ ಬಿಟ್ಟು ಮೇಲೆ ಬಂದು ನೋಡ್ತಾರಂತೆ ನೋಡೋಣ ಓದೋಣ ರೆವಲೂಷನ್ ಫಸ್ಟ್ ಚಾಪ್ಟರ್ ಸಿಕ್ಸ್ ನೋಡೋಣ ನಾಲ್ಕು ಆರು ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ಸಮುದ್ರವಿದ್ದು ನೋಡಿ ಸಿಂಹಾಸನ ದೇವರ ಸಿಂಹಾಸನ ಮುಂದೆ ಏನಿದೆ ಒಂದು ದೊಡ್ಡ ಸಮುದ್ರ ಇತ್ತು ಸಿಂಹಾಸನದ ಮಧ್ಯದಲ್ಲಿ ಅದರ ನಾಲ್ಕು ಕಡೆಗಳಲ್ಲಿ ಇವಾಗ ಸಮುದ್ರ ಸಮುದ್ರದ ಹತ್ರ ಯಾರು ಬರ್ತಾರೆ ಅಂತ ಫಿಫ್ಟೀನ್ ಚಾಪ್ಟರ್ ನಲ್ಲಿ ಹೇಳ್ತಾರೆ ಹದಿನೈದನೇ ಅಧ್ಯಾಯ ಎರಡನೇ ವಚನ ಪ್ರಕಟಣೆ ಹದಿನೈದು ಎರಡು ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಯಾವ ಸಮುದ್ರ ಅಂತ ಇದು ದೇವರ ಆ ಸಿಂಹಾಸನ ಹತ್ರ ಇರುವ ಆ ಸಮುದ್ರ ಆ ಸಮುದ್ರ ಅಂತ ಹತ್ರ ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೋ ಯಾರು ಮೃಗದ ವಿಗ್ರಹಕ್ಕೆ ನಮಸ್ಕರಿಸದು ಯಾರು ಇವರು ಸಭೆ ಸಭೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ಹ್ಮ್ ಅವ್ರ ಬಗ್ಗೆ ಹೇಳ್ತಾ ಇದೆ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೋ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಷ್ಯ ಹಾಡನ್ನು ಯಜ್ಞದ ಕುರಿಯ ದಾತನ ಹಾಡನ್ನು ಹಾಡುತ್ತಾ ನೋಡಿದ್ರ ಇವಾಗ ಎಲ್ಲಿ ಬಂದ್ಬಿಟ್ಟಿದ್ದಾರೆ ಚರ್ಚು ಸಮುದ್ರಕ್ಕೆ ಮೇಲೆ ಬಂದ್ಬಿಟ್ಟಿದ್ದಾರೆ ಅಲ್ಲಿ ಫ್ಲೆಶ್ ಇಸ್ರೇಲಿನ ಫ್ಲೆಶ್ ನೋಡಿದ್ರೆ ಅವರು ಕ್ರಾಸ್ ಮಾಡಿಬಿಟ್ಟು ಎಲ್ಲಿ ಬಂದ್ಬಿಡ್ತಾರೆ ಸಮುದ್ರ ದಾಟಿ ಅದನ್ನು ಆಚೆ ಮೇಲೆ ಬರ್ತಾರೆ ಈ ಚರ್ಚ್ ಏನ್ ಮಾಡ್ತಾರೆ ದಾಟ್ಬಿಟ್ಟು ಆಚೆ ಮೇಲೆ ಬಂದ್ಬಿಟ್ಟು ಆ ಹಾರ್ಪ್ ನ ಇಟ್ಕೊಂಡು ಮೋಸ ಸಾಂಗ್ ಅದನ್ನು ಆಡ್ತಾ ನಿಲ್ತಾರೆ ಇದು ಏನ್ ಮಾಡ್ತಾರೆ ದೇವರು ಈ ಪಿಕ್ಚರ್ ಹಂಗೆ ಅವ್ರ ಲೈಫ್ ನಲ್ಲಿ ತೋರ್ಸಿದ್ದಾರೆ ಕ್ರಾಸಿಂಗ್ ಆಫ್ ಸೀನ್ ಅಲ್ಲಿ ಇದು ಇದು ನೋಡ್ಬೇಕಂದ್ರೆ ಇದು ತುಂಬಾ ಡೀಟೇಲ್ ಸಬ್ಜೆಕ್ಟ್ ಇದು ನನ್ಗೆ ಸ್ವಲ್ಪ ಕಣ ಇಂದ ಸ್ವಲ್ಪ ಸ್ಟಾಮರ್ ಯಾಂಗಂದ್ರೆ ಫುಲ್ ಹೋಗಕ್ ಆಗ್ತಾ ಇಲ್ಲ ಆದ್ರೆ ಬೇರೆ ಲ್ಯಾಂಗ್ವೇಜ್ ನಲ್ಲಿ ಇದೆ ನಾನು ಆಮೇಲೆ ಬ್ರದರ್ಗೆ ಗೆ ಕೊಡ್ತೀನಿ ನೀವು ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಇದ್ದು ಬುಕ್ಸ್ ರೆಫರೆನ್ಸ್ ಕೊಡ್ತೀನಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಒಂದು ತುಂಬಾ ಬ್ಯೂಟಿಫುಲ್ ಆಗಿ ದೇವನ್ ದೇವ್ರು ತೋರಿಸಿದ್ದಾರೆ ಇವ್ರು ಬರೋದು ಆ ಫಾರ್ ಒನ್ ರಥ ಇದೆ ಅಲ್ವಾ ಅದೆಲ್ಲ ನೀರ್ನಲ್ಲಿ ಸಿಕ್ಕಾಕೊಳ್ಳುತ್ತೆ ಆ ಫಾರೋನ್ ಬಂದ್ಬಿಟ್ಟು ಆ ರಥ ಬಂದ್ಬಿಟ್ಟು ಅವ್ರು ಬರ್ಬೇಕಾದ್ರೆ ಮೇಲೆ ತಲೆ ಎತ್ತಿ ನೋಡ್ತಾರೆ ಅವಾಗ ಒಂದ್ ದೊಡ್ಡ ಲೈಟ್ನಿಂಗು ಫೈರ್ ನೋಡ್ತಾರೆ ಆಮೇಲೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಯಾವ ದಾರಿನಲ್ಲಿ ಹೋಗೋದಂತ ಕನ್ಫ್ಯೂಸ್ ಆಗಿ ಅವ್ರದ್ದು ವೀಲ್ಸ್ ಎಲ್ಲ ಒಂದಕ್ಕೊಂದು ಡ್ಯಾಶ್ ಮಾಡಿ ಅಲ್ಲೇ ಅವ್ರು ಸೆತೋಗ್ತಾರೆ ಸಣ್ ಬಂದ್ಬಿಡುತ್ತೆ ಅಷ್ಟು ಬೇಗ ಇವ್ರು ಕ್ರಾಸ್ ಮಾಡಿದ ತಕ್ಷಣ ಆಚೆ ಸಣ್ ಬರುತ್ತೆ ಸೂರ್ಯ ಬಂದ ತಕ್ಷಣ ಏನ್ ಮಾಡುತ್ತೆ ಸಮುದ್ರ ಮಧ್ಯೆ ಕ್ಲೋಸ್ ಆಗ್ಬಿಡುತ್ತೆ ಇದೆಲ್ಲ ಟೈಪ್ ಇಕ್ಕಿದ್ದಾರೆ ಇದು ಗಿದ್ಯು ಗಿದ್ಯೋನ್ ವಾರ್ ನಲ್ಲಿ ಕಂಪೇರ್ ಮಾಡ್ಬೋದು ಕನ್ಫ್ಯೂಷನ್ ಲಾಸ್ಟ್ ವಾರ್ ನಲ್ಲಿ ಜನರು ಕನ್ಫ್ಯೂಸ್ ಸ್ಟೇಟ್ ನಲ್ಲಿ ಹೋಗ್ಬಿಡ್ತಾರೆ ದೊಡ್ಡ ಕನ್ಫ್ಯೂಷನ್ ಆಗ್ತಾರೆ ಯಾಕಂದ್ರೆ ಮೇಲೆ ತಲೆ ಎತ್ತಿ ನೋಡ್ತಾರಂತೆ ಇವರ್ನ ಈ ಒನ್ ಲ್ಯಾಕ್ ಫಾರ್ಟಿ ಫೋರ್ ನ ಯಾರು ಆಚೆ ಎತ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗ್ಬಿಟ್ಟು ಕನ್ಫ್ಯೂಸ್ ಸ್ಟೇಟ್ ಬಂದ್ಬಿಡ್ ಬಂದ್ಬಿಡ್ತಾರೆ ಈ ಫುಲ್ ಪ್ರಪಂಚನೇ ಆವಾಗ ಕ್ಲೋ ಆ ಚಾಪ್ಟರ್ ಕ್ಲೋಸ್ ಮಾಡ್ತಾರೆ ಅದು ತೋರಿಸ್ತಾ ಇದ್ದಾರೆ ಆಮೇಲೆ ಆ ಸಣ್ ಬರ್ಬೇಕು ಇವಾಗ ನಾವು ಯಾವ ಸ್ಟೇಟ್ ನಲ್ಲಿ ಇದೀವಿ ಅಂದ್ರೆ ಆ ಸೂರ್ಯ ಬರಕ್ಕೆ ಆ ಲೈಟ್ ಟೈಮ್ ನಲ್ಲಿ ಇದೀವಿ ನಾವು ಆ ಡಾನ್ ನಲ್ಲಿ ಆಕ್ಚುಲಿ ನೋಡಿದ್ರೆ ಆ ಬ್ರೈಟ್ ಮಾರ್ನಿಂಗ್ ಸ್ಟಾರ್ ಅಂತ ಹೇಳ್ತೀವಿ ಅಲ್ವಾ ಆ ಬ್ರೈಟ್ ಮಾರ್ನಿಂಗ್ ಸ್ಟಾರ್ ನಮ್ಗೆ ಜೀಸ್ ಕ್ರೈಸ್ಟ್ ಅಂತ ಗೊತ್ತು ಅವ್ರ ಶಬೆ ಯಾತ್ರ ಬಂದ್ಬಿಟ್ಟು ನಮಗೆ ಊಟ ಕೊಡ್ತಾ ಇದ್ದಾರೆ ನಾವು ಕ್ರಾಸ್ ಮಾಡ್ತಾ ಇದೀವಿ ಆದ್ರೆ ಆ ಲೈಟ್ ಬೇರೆ ಕಡೆನು ಹೋಗುತ್ತೆ ಎಲ್ರಿಗೂ ಗೊತ್ತಾಗುತ್ತೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಾವು ನೋಡಿದಿವಿ ಆ ಡಿಫ್ರೆಂಟ್ ಸ್ಟೇಟ್ ನೋಡಿದೀವಿ ಮೂರು ಸ್ಟೇಟ್ಸ್ ನೋಡಿದೀವಿ ಅಲ್ವಾ ಇವಾಗ ಅದ ಇನ್ನೊಂದ್ ಸ್ಟೇಟ್ ಬರುತ್ತಲ್ವಾ ಇವಾಗ ನೆಕ್ಸ್ಟ್ ಆ ಸ್ಟೇಟ್ ನಲ್ಲಿ ಎಲ್ರು ಏನ್ ಮಾಡ್ಬಿಡ್ತಾರೆ ಎಲ್ರೂ ಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಲಾಸ್ಟ್ ಆಮಗೆಡನ್ ವಾರ್ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇದೆ ಇವಾಗ ಏನ್ ಹುರಿದು ಏನ್ ಕನ್ಫರ್ಮ್ ಮಾಡ್ತಾ ಇದಾರೆ ಅಂದ್ರೆ ಯಾತ ಅಲ್ಲಿ ಕಿಂಗ್ಡಮ್ ಪ್ರೀಸ್ನ ಹೆಂಗೆ ನಾನು ಆಚೆ ಕರ್ಕೊಂಡು ಬಂದ್ನು ನೀವು ಕಿಂಗ್ಡಮ್ ಪ್ರೀಸ್ಟೇ ಎಲ್ರು ನೀವು ಆಚೆ ಬರ್ತೀವಿ ಆದರೆ ಅಲ್ಲಿ ಒಂದು ಕನ್ಫ್ಯೂಷನ್ ಅಲ್ಲಿ ಒಂದು ಡೌಟ್ ಬಂದ್ಬಿಡ್ತು ಎಲ್ಲಿ ಬ ಏನ್ ಡೌಟ್ ಅಂದ್ರೆ ರೆವಲೂಷನ್ ಚಾಪ್ಟರ್ ನಲ್ಲಿ ಎಷ್ಟು ಜನರು ಹೋಗ್ತಾರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ರೆವಲೂಷನ್ ಸೆವೆಂತ್ ಚಾಪ್ಟರ್ನಲ್ಲಿ ಏನ್ ಹೇಳ್ತಾರೆ ಓದೋಣ ಸೆವೆನ್ ಫೋರ್ ಪ್ರಕಟಣೆ ಏಳು ನಾಲ್ಕು ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು ಇಸ್ರಾಯೇಲಿಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡವರು ಅವರ ಸಂಖ್ಯೆ ಒಂದು ಲಕ್ಷ ನಲ್ವತ್ನಾಲ್ಕು ಏನ್ ಹೇಳ್ತಾರೆ ಆ ಮುದ್ರೆ ಗೊತ್ತಲ್ವಾ ಅಲ್ ಎಷ್ಟು ಜನರಿಗೆ ಆಗ್ತಾರಂತೆ ಒನ್ ಲ್ಯಾಕ್ ಫಾರ್ಟಿ ಫೋರ್ಗೆ ಮಾತ್ರ ಆಗ್ತಾರ ಅಂತ ಈ ವಚನ ಹೇಳ್ತಾ ಇದೆ ಅವಾಗ ನಮ್ಗಾಗ್ಲಿಲ್ವಾ ಗೊತ್ತಾಯ್ತಲ್ವಾ ಆ ಮುದ್ರೆ ಅಂದ್ರೆ ಏನು ಏನಿದೆ ಆ ಮುತ್ರೆದಲ್ಲಿ ಮುತ್ರೆ ಅಂದ್ರೆ ಗೊತ್ತಲ್ವಾ ನಾವು ಶಾಪಿಂಗ್ ಹೋಗ್ತೀವಿ ಈ ಸ್ಟೋರ್ ಇಂದ ನೀವು ಪರ್ಚೇಸ್ ಮಾಡಿದೀರ ಅಂತ ಒಂದು ಸೀಲ್ ಮಾಡಿ ಕೊಡ್ತಾರೆ ಇವಾಗ ದೇವರು ಯಾವ ಸೀಲ್ ಅನ್ನ ಈ ಒನ್ ಲ್ಯಾಕ್ ಫಾರ್ಟಿ ಗೆ ಮಾಡ್ತಾರೆ ಫಸ್ಟ್ ಬೇರೆ ಒನ್ ಲ್ಯಾಕ್ ಫಾರ್ಟಿ ಗೆ ಮಾತ್ರ ಸೀಲ್ ಆಗ್ತಾರಾ ಅವಾಗ ನಮ್ಗಿಲ್ವಾ ಗೊತ್ತಾಯ್ತಲ್ವಾ ಅವಾಗ ಎಷ್ಟು ಜನರು ಬಂದಿದೀವಿ ಅವಾಗ ನಮ್ಗಿಲ್ವಾ ಬೇರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ಮಾತ್ರ ಯಾಕಂದ್ರೆ ಸೆವೆನ್ ಚಾಪ್ಟರ್ ಹಂಗೆ ಹೇಳ್ತಾ ಇದ್ದಾವೆ ಫಸ್ಟ್ ಸೀಲ್ ನ ಯಾವ್ದು ಅಂತ ಕಂಡಿಡಿದ್ ಬಿಟ್ರೆ ಯಾರ್ಯಾರ್ಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಎಫಿಷಿಯನ್ಸ್ ಚಾಪ್ಟರ್ ಒನ್ ವರ್ಸಸ್ ತರ್ಟೀನ್ ನಲ್ಲಿ ಹೇಳ್ತಾರೆ ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕೇಳಿದ್ರಾ ನಾವು ನಮ್ಗೆ ರಕ್ಷಣೆ ಬರುವ ಅದೇ ಸತ್ಯ ಅದು ಕೇಳಿದೀವಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ನಾವು ನಂಬಿಕೆ ಇಟ್ಟುವಾ ಕ್ರಿಸ್ತರ ರನ್ಸಮ್ ನಲ್ಲಿ ಇಟ್ಟಿದ್ದೀವಿ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ ಇವಾಗ ನಮ್ಗೆ ಕೊಟ್ಟಿದಾರ ಇಲ್ವಾ ಏನಿದೆ ಆ ಮುದ್ರೆಯಲ್ಲಿ ಪವಿತ್ರಾತ್ಮ ಗಾಡ್ಸ್ ಪವರ್ ಯಾರ್ಗೆ ಕೊಟ್ಟಿದ್ದಾರೆ ಎಲ್ರಿಗೂ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿ ಒನ್ ಲ್ಯಾಕ್ ಫಾರ್ಟಿ ಫೋರ್ ಮಾತ್ರ ಅಂತ ಹೇಳ್ತಾರೆ ಅಂದ್ರೆ ಏನಂತ ಅರ್ಥ ಎಲ್ರಿಗೂ ಸೀಲ್ ಕೊಟ್ಟಿದ್ದಾರೆ ನಾವೇ ಏನ್ ಮಾಡ್ತೀವಿ ನಮ್ ಲೈಫ್ ಸ್ಪ್ಯಾನ್ ಮುಗಿಯ ತಕ್ಕ ಅಷ್ಟರಲ್ಲಿ ಈ ಸೀಲ್ ನಾವೇ ಬಿಡ್ತೀವಿ ಗೊತ್ತಾಯ್ತಾ ಅಲ್ಸ್ಕೊಳ್ತೀವಿ ನಾವೇ ಹೋಲಿ ಸ್ಪಿರಿಟ್ ನ ನಾವು ಲೂಸ್ ಮಾಡಿದ್ರೆ ಸಾಕು ಏನ್ ಹೋಗ್ಬಿಡುತ್ತೆ ಸೀಲ್ ಹೋಗ್ಬಿಡುತ್ತೆ ಲೂಸ್ ಮಾಡ್ತೀವ ಎಷ್ಟೊಂದು ಟೈಮ್ ನಲ್ಲಿ ಲೂಸ್ ಮಾಡ್ತೀವಿ ಆದ್ರೂ ದೇವರು ಅವಾಗ ಅವಾಗ ಕೊಡ್ತಾ ಇದ್ದಾರೆ ಪ್ರೇಯರ್ ಕೇ ಇದನ್ನ ಕೇಳಿ ಅಂತ ಜೀಸ್ ಕ್ರೈಸ್ಟ್ ಹೇಳ್ಬಿಟ್ಟು ಹೋದ್ರು ನಾವು ಎಷ್ಟು ಸತಿ ಪ್ರೇಯರ್ ಮಾಡ್ಬೇಕಾದ್ರೆ ಮತ್ತೆ ನಮ್ಗೆ ಇದು ಕೊಡಿ ಅಂತ ಕೇಳ್ತೀವಿ ನಾವು ಎಲ್ರಿಗೂ ಸೀಲ್ ಕೊಟ್ಟಿದ್ದಾರೆ ಆದ್ರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ಮಾತ್ರ ಸಾಯ್ಬೇಕಾದ್ರೆ ಸೀಲ್ ಒತ್ಕೊಂಡೇ ಸಾಯ್ತಾರೆ ಅದೇ ಡಿಫ್ರೆನ್ಸ್ ಎಲ್ರಿಗೂ ಸೀಲ್ ಇದೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ಮಾತ್ರ ಸಾಯೋತಂಕ ಏನಿರುತ್ತೆ ಅವ್ರಿಗೆ ಆ ಸೀಲ್ ಇರುತ್ತೆ ಮಿಕ್ಕಿರೋರ್ಗೆ ಅದ್ರ ಮುಂಚೆನೆ ಸೀಲು ಅವರೇ ಕಲ್ಕೊಳ್ತಾರೆ ದೇವ್ರ ಎತ್ತೋದು ಬೇಕಾಗಿಲ್ಲ ಅವರೇ ಏನ್ ಮಾಡ್ತಾರೆ ಅವರೇ ಹೋಳಿ ಸ್ಪಿರಿಟ್ ನ ಎಕ್ಸ್ಟಿಂಗ್ವಿಶ್ ಮಾಡ್ಬಿಡ್ತಾರೆ ಕಲ್ಕೊಳ್ತಾರೆ ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಗೂ ಸೀಲ್ ಇದೆ ಅಲ್ವಾ ನಮ್ಗೂ ಕರೆದಿದ್ದಾರೆ ನಾವು ಇವಾಗ ವಾಚ್ ಟವರ್ ಇಂದೇನೆ ಇದೀವಿ ನಾವು ಇವಾಗ ನಮ್ಮ ಒಂದು ಬಾಯಿ ಹತ್ರನೇ ಇದೆ ಆಚೆ ಓದ ತಕ್ಷಣ ಬೀಳ್ಬಾರ್ದು ಬಾಯಿ ಹಂಗೇ ಕಾತ್ಕೊಂಡು ಕಾಯ್ಕೊಂಡಿದೆ ಇನ್ನೊಂದು ಕಡೆ ಜನ್ ಇದ್ದಾರೆ ಇನ್ನೊಂದು ಕಡೆ ಫಾರೋನು ಬರ್ತಾ ಇದ್ದಾನೆ ಆದ್ರೆ ಏನ್ ಕಾನ್ಫಿಡೆನ್ಸ್ ಅಂದ್ರೆ ಅವತ್ತು ಮೋಸೆಸ್ ಗಾಡ್ ಇದ್ರು ಇವತ್ತು ಕ್ರೈಸ್ಟ್ ಗಾಡ್ ಇದ್ದಾರೆ ಕರ್ಕೊಂಡು ಹೋಗೇ ಹೋಗ್ತಾರೆ ಈ ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಬಂದ್ರು ನಾವು ನೋಡೋದು ಒಂದೇ ಒಂದು ಇಲ್ಲಿ ಇದೀವಿ ಆ ಕಡೆ ಕ್ರಾಸ್ ಆಗ್ಬೇಕು ಸಮುದ್ರ ಓಪನ್ ಆಗಿದೆ ಇಲ್ಲಿ ಬಿಟ್ಟು ನಡಿಬೇಕು ನಾವು ನ ಒ ಸ್ಟೆಪ್ ಇಕ್ಕಿದ್ರೆ ದೇವರು ಗ್ರೇಸ್ ಮುಖಾಂತರ ಒಂದು ಎರಡ್ ಸ್ಟೆಪ್ ನಮ್ನ ಪುಷ್ ಮಾಡ್ತಾ ಇದ್ದಾರೆ ಇದನ್ನ ಮನಸ್ನಲ್ಲಿ ಇಟ್ಕೊಂಡು ನಾವುನು ಕಿಂಗ್ಡಮ್ ಪ್ರೀಸ್ಟ್ ಆಗ್ಲ ಆಗ್ಲಿಕ್ಕೆ ಆ ಕಡೆ ಹೋಗ್ಬಿಟ್ಟು ಕ್ರಾಸ್ ಮಾಡಿ ದೇವರ ಕಿಂಗ್ಡಮ್ಗೆ ಹೋಗ್ ಸೇರೋಣ ಅಂತ ನಾನ್ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆಮೇಲೆ ಕರ್ತನಲ್ಲಿ ಪ್ರೀತಿಯಂತ ಸಹೋದ್ರ ಸೋದರಿಯರೇ ಅಹ್ ತನ್ನ ದೇವರ ಒಂದು ಕೃಪೆಯಿಂದ ದೇವರ ಒಂದು ಆಶೀರ್ವಾದದಿಂದ ಇವತ್ತು ಒಂದು ಒಳ್ಳೆ ಒಂದು ಛಾಯೆ ಮತ್ತೆ ನಿಜ ಸ್ವರೂಪ ಮಾಡಿದ್ರಿ ನೋಡಿದ್ರಿ ಸೊ ವಿಮೋಚನಾ ಕಾಂಡದಲ್ಲಿ ಅಹ್ ನೋಡ್ಬೇಕಾರೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಬರುವಂತ ಅನೇಕ ಒಂದು ಸನ್ನಿವೇಶಗಳನ್ನ ನಮ್ಮ ಸಹೋದರು ಏನ್ ಮಾಡುದು ನಮ್ಮ ಮುಂದೆ ಹಂಚ್ಕೊಂಡ್ರು ಯಾವ ಪ್ರಕಾರ ಆ ಒಂದು ಇಸ್ರೇಲ್ ಜನಗಳು ಏನ್ರಿ ಆ ಕೆಂಪು ಸಮುದ್ರನ ದಾಟಿ ಯಾವ ತರ ಅವರು ಕಾನಾಂದೇಶಕ್ಕೆ ಹೊಟ್ರು ಸೊ ಅದನ್ನ ನೋಡ್ಬೇಕಾದ್ರೆ ನಮ್ಗೆ ಒಂದು ಪಾಠಗಳಿದೆ ಅಂತ ನಮ್ಮ ಮಧ್ಯದಲ್ಲಿ ಸೋದರ ಏನ್ ಮಾಡಿದ್ರು ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರು ಸೊ ಅದ್ ನೋಡ್ಬೇಕಾದ್ರೆ ದೇವರ ಚಿತ್ರದಲ್ಲಿ ಇಡೀ ಇಸ್ರೇಲ್ ಜನಗಳನ್ನ ದೇವ್ರ ಮಕ್ಕಳಾಗಿ ಆಯ್ಕೆ ಮಾಡ್ಬೇಕು ಅಂತ ಏನಿತ್ತು ಒಂದು ಯೋಜನೆ ಇತ್ತು ಸೊ ಎಲ್ಲಾರು ನೋಡ್ಬೇಕಾದ್ರೆ ದೇವ್ರ ಅಂತಾನೆ ಇದ್ದಿದ್ದು ಆದ್ರೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದರಲ್ಲಿ ಆ ದೇವರು ಒಂದು ಯಾಜಕರನ್ನಾಗಿ ಅಹ್ ಅಂದ್ರೆ ದೇವ್ರ ಆಲಯದಲ್ಲಿ ಕೆಲಸ ಮಾಡಕ್ಕೆ ಯಾರ್ದ್ ಮಾತ್ರ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅಹ್ ಚೊಚ್ಚುಲ್ ಮಕ್ಳನ್ನ ಬದಲಾಗಿ ಲೇವಿಗಳನ್ನ ಏನ್ ಮಾಡ್ತಾರೆ ಆಯ್ಕೆ ಮಾಡೋದು ನೋಡ್ತಿರಲ್ಲ ಸೊ ದೇಕ್ ಅಂತ ಕೂಡ ನಮ್ಮ ಸೋದರ ಹೇಳಿದ್ರು ಅದು ಮೋಸೆ ಪ್ರಮಾಣ ಎತ್ಕೊಂಡ್ ಬರೋದಕ್ಕಿಂತ ಕೆಡ ಸಂದರ್ಭದಲ್ಲಿ ಅಲ್ಲಿ ಏನಪ್ಪ ಆಗ್ತಾರೆ ಅಂತಂದ್ರೆ ಅಲ್ಲಿ ಇಸ್ರೇಜ್ ಅವ್ರ ಏನ್ ಮಾಡ್ತಾರೆ ದೇವ್ರದ ಬಗ್ಗೆ ಪಾಪ ಮಾಡೋದವಾಗ ಅವಾಗ ದೇವ್ರ ಕಡೆ ಯಾರಿದ್ದೀರಾ ಫಸ್ಟ್ ಬನ್ನಿ ಅಂತ ಹೇಳ್ಬೇಕಾರೆ ಯಾರಪ್ಪ ದೇವ್ರ ಕಡೆ ಓಡ್ ಬರ್ತಾರೆ ಅಂತಂದ್ರೆ ಲೇವಿಗಳು ಬರ್ತಾರೆ ಅವಾಗ ದೇವ್ರು ಹೇಳ್ತಾರೆ ನಿಮ್ಮ ಪಾಪ ಮಾಡಿದಂತ ಸೋದರಗಳು ಏನ್ ಮಾಡಿ ನೀವು ನೀವು ಸಾಯ್ಸಾಕಿ ಅಂತ ಹೇಳ್ಬೇಕಾರೆ ಅವಾಗ ಅದನ್ನು ಕೂಡ ಸಾಯ್ಸಾ ರೆಡಿ ಏನಾಗ್ತಾರೆ ರೆಡಿಯಾಗಿರಂತ ಒಂದು ಕ್ಯಾಟಗರಿ ಪೀಪಲ್ ಯಾರು ಅಂದ್ರೆ ಈ ಲೇವಿಗಳು ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಚೊಚ್ಚುಲ ಮಕ್ಳು ಬದಲಾಗಿ ದೇವ್ರು ಯಾರನ್ನ ಆಯ್ಕೆ ಮಾಡ್ತಾರೆ ಲೇವಿಗಳ ಸೊ ಅಂದ್ರೆ ಇಡೀ ಇಸ್ರೇ ಜನಗಳನ್ನ ಏನ್ ಮಾಡಿದ್ರು ಅವರು ಅವ್ರು ರಕ್ಷಿಸಿದ್ರು ಅದ್ರಲ್ಲಿ ಕೊನೆಗೆ ಆಯ್ಕೆ ಆದವ್ರು ಯಾರು ಅಂತ ಅಂದ್ರೆ ಈ ಚೊಚ್ಚಲ ಮಕ್ಳು ಅಂದ್ರೆ ದೇವ್ರ ಮೈಂಡ್ ಅಲ್ಲಿ ಏನಪ್ಪಾ ಇತ್ತು ಅಂತಂದ್ರೆ ಆ ಇಸ್ರೇಲ್ ಜನಗಳ ಕೆಂಪು ಸಮುದ್ರ ದಾಟಿಸಿ ಕಾನಾ ದೇಶಕ್ಕೆ ಕರ್ಕೊಂಡ್ ಬರ್ಬೇಕಾರೆ ಬರೀ ಚೊಚ್ಚುಲ್ ಮಕ್ಳು ಮಾತ್ರ ಇರ್ಬೇಕು ಅಥವಾ ಬರೀ ಲೇವಿಗಳು ಮಾತ್ರ ಇರ್ಬೇಕು ಅಂತ ದೇವ್ರೇ ಮಾಡ್ಲಾ ಡಿಸೈಡ್ ಮಾಡ್ಲಾ ಅದು ಅನಂತರ ಏನ್ ಮಾಡಿದ್ರು ಅವರು ಅವ್ರು ಅದೇನ್ ಮಾಡಿದ್ರು ಅವ್ರ ಒಂದು ಅಹ್ ನಡವಳಿಕೆಗಳ ಆಧಾರದ ಮೇಲೆ ಅದು ಅವ್ರಿಗೆ ಡಿಸೈಡ್ ಆಯ್ತು ಅಲ್ವಾ ಸೊ ಅದರಲ್ಲಿ ನಮ್ಮ ಒಂದು ಸೋದರು ಒಂದು ಒಂದು ಪಾಯಿಂಟ್ ಹೇಳಿದ್ರು ಇಸ್ರೇಲ್ ಆ ಒಂದು ಐಗುಬ್ ದೇಶದ ಬಾರ್ಡರ್ ಹತ್ರ ಬಂದು ಕ್ಯಾಂಪ್ ಮಾಡ್ಬೇಕಾದ್ರೆ ಐಗುಪ್ ದೇಶದ ದಾಟಿ ಬಾರ್ಡರ್ ಹತ್ರ ಬಂದು ಕ್ಯಾಂಪ್ ಮಾಡಬೇಕಾದ್ರೆ ಎರಡು ಸ್ಥಳದಲ್ಲಿ ಕ್ಯಾಂಪ್ ಮಾಡಕ್ಕೆ ಹೇಳಿದ್ರು ಒಂದು ಪಿಹೈರೋತ್ ಆಮೇಲೆ ಇನ್ನೊಂದು ಮಿಗ್ಡೋಲ್ ಅಂದ್ರ ಆ ಪಿಹಾರೋತ್ ಅಂತ ಅಂದ್ಬಿಟ್ಟು ಜಾಗ ಯಾವ್ದು ಅಂದ್ರೆ ಒಂದ್ ನೀರಿನ ಒಂದು ಚಾನಲ್ ಇರೋಂತ ಒಂದು ಜಾಗ ಅಲ್ವರ ನೀರಿನ ಚಾನಲ್ ಅಂತಂದ್ರೆ ಈ ಮನೆ ಹತ್ರ ಮನೆ ಹತ್ರ ಒಂದ್ ದೊಡ್ಡ ಚರಂಡಿ ಇರುತ್ತೆ ನೋಡಿ ಆತರ ಒಂದು ನೀರಿನ ಚಾನಲ್ ಅಲ್ದ ಅಲ್ಲಿ ಒಂದು ಜಾಗದಲ್ಲಿ ಏನ್ ಮಾಡಿ ನೀವು ನೀವಲ್ಲಿ ವಾಸ ಮಾಡ್ರಿ ಆಮೇಲೆ ಎಲ್ಲಿರ್ಬೇಕು ಅಂದ್ರೆ ಒಂದು ಗೋ ಒಂದು ಬುರ್ಜು ಆ ಬುರ್ಜಿನ ಹಿಂದಕ್ಕೆ ಏನ್ ಮಾಡಿ ನೀವು ನೀವು ನಿಮ್ಮ ಡೇರೆಗಳನ್ನ ಏನ್ ಮಾಡಿ ನೀವು ಹಾಕಿ ಅಂತ ಹೇಳ್ತಾರ ಅದರ ಸೊ ಯಾಕೆ ಅಂತಂದ್ರೆ ಈ ಒಂದ್ ಎರಡು ಸ್ಥಳ ಬಿಟ್ರೆ ಮುಂದಕ್ಕೆ ಇದ್ದಿದ್ದೆ ಅಂತಂದ್ರೆ ಒಂದು ಸಮುದ್ರ ಕೆಂಪು ಸಮುದ್ರ ಆ ಕೆಂಪು ಸಮುದ್ರ ಏನ್ ಮಾಡ್ಬೇಕಾಯ್ತು ಇಸ್ ಇಸ್ರೇಜ್ಗಳು ದಾಟ್ಕೊಂಡ್ರೇನೆ ಕಾನನ್ ದೇಶಕ್ಕೆ ಹೋಗುದು ಅಂತಂದ್ರ ಸೊ ಇಷ್ಟರಲ್ಲಿ ನಮ್ಮ ಸೋದರ ಪಾಠಗಳು ತೊಂದ್ರೆ ಏನಂತಂದ್ರೆ ದೇವ್ರ ಮಕ್ಳಾಗಿರ ನಾವು ಮಾಡ್ತಾ ಇದ್ರಿ ಲೋಕನ್ ಬಿಟ್ಟಿ ಎಲ್ಲಿಗೆ ಹೋಗ್ತಾ ಇದ್ರಿ ಪರಮ ಕಾನನ್ ಏನ್ ಮಾಡ್ತಾ ಇದ್ರಿ ಹೋಗ್ತದ್ರಿ ಅದ್ ಹೋಗ್ಬೇಕು ಅಂತಂದ್ರೆ ಫಸ್ಟ್ ನಾವ್ ದೇವ್ರ್ ಎಲ್ಲಿ ಹೇಳ್ತಾರೋ ಅಲ್ಲೇ ಏನ್ ಮಾಡ್ಬೇಕು ನಾವ್ ನಾವು ನಮ್ಮ ಡೇರೆಗಳನ್ನೇ ಮಾಡ್ಬೇಕು ಹಾಕ್ಬೇಕು ಅಲ್ಲ ಅಲ್ಲಿನ ವಾಸ ಮಾಡ್ಬೇಕು ಎಲ್ಲಪ್ಪ ಡೇರೆ ಹಾಕೋ ಅಂತಂತಂದ್ರೆ ಏನ್ರೀ ಐಗೋಪ್ ದೇಶದ ಹೊರ್ಗಡೆ ಅಲ್ದಾರ ನಾವು ಲೋಕನ ಬಿಟ್ಟ ಮೇಲೆ ಲೋಕದ ಹೊರ್ಗಡೆ ಏನಬೇಕು ಬಂದಿ ನಾವು ವಾಸ ಮಾಡೋರಾಗಿರ್ಬೇಕು ಅದ್ರ ತಕ್ಕಂತೆ ನಾವು ಇರೋರಾಗಿ ಅಂದ್ರೆ ಅಲ್ಲಿ ಇರ್ಬೇಕು ಅಂದ್ರೆ ನಾವೆಲ್ಲಪ್ಪ ವಾಸ ಮಾಡ್ಬೇಕು ಅಂದ್ರೆ ಬುರ್ಜಿನ ಪಕ್ಕದಲ್ಲೇ ಬುರ್ಜು ಅಂತಂದ್ರೆ ನಮ್ಮ ನಮ್ಮ ಹಿರಿಯ ಸೋದರ ಅಂತ ರಸಲ್ ಬ್ರದರ್ ಅವ್ರ ಮಿನಿಸ್ಟ್ರಿಗೆ ಹೆಸರು ಏನತ್ತಾರೆ ಅನ್ ಬೈಬಲ್ ಟ್ರ್ಯಾಕ್ ಸೊಸೈಟಿ ಅಂತ ಹೇಳಿದ್ರು ಅವ್ರು ಅವ್ರು ಮಾಡಿದ್ರು ಯಾಕೆಂದ್ರೆ ವಾಚ್ಮ್ಯಾನ್ ಅದೊಂದು ಪ್ರಾಫೆಸಿನೇ ಇದೆ ದೇವ್ ಚಿತ್ರ ನೋಡೋಣ ಟ್ವೆಂಟಿ ಚಾಪ್ಟರ್ ವಾಚ್ ಮ್ಯಾನ್ ವಾಟ್ ಆಫ್ ದ ನೈಟ್ ಅಂತ ಅಂತ ಹೇಳ್ತಾರೆ ಅದರ ಆ ವಾಚ್ಮ್ಯಾನ್ ಕೆಲಸನ ಯಾರಪ್ಪ ಮಾಡಿದ್ರು ಅಂದ್ರೆ ನಮ್ಮ ಹಿರಿಯ ಸರ್ ಅಂತ ರಸಲ್ ಬೃದರ್ ಮಾಡಿದ್ರು ಅಲ್ರ ವಾಚ್ಮನ್ ತರ ವಾಚ್ ಟವರ್ ಮೇಲೆ ನಿಂತ್ಕೊಂಡು ಏನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆ ಜನ್ಗಳಿಗೆ ಹೆಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಅದೇ ತರ ನಮ್ಮ ರಸಲ್ ವಾಚ್ ಟವರ್ ಮೇಲೆ ನಿಂತ್ಕೊಂಡು ಏನ್ರಿ ಏನ್ ಆಗ್ತಾ ಇದೆ ಸಮಾಜದಲ್ಲಿ ಏನ್ ಸ್ಥಿತಿಗತಿಗಳಿದೆ ನೆಕ್ಸ್ಟ್ ಏನಾಗ್ಬೇಕು ಅಂತ ಅಂದ್ಬಿಟ್ಟು ಎತ್ತರವಾದ ಸ್ಥಳದಿಂದ ಕೆಳಗಡೆ ಇರೋಂತ ಜನಗಳಿಗೆ ಏನ್ ಮಾಡಿದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದ ಯಾರಂದ್ರೆ ನಮ್ಮ ಬ್ರದರ್ ರಸಲ್ ಅದರ ಅದ್ಗೆ ಅವ್ರ ಮಿನಿಸ್ಟ್ರಿಗೆ ಅವ್ರು ನೋಡ್ಸಲ್ಲ ರಿಪಿಂಟ್ಸ್ ಆರ್ಟಿಕಲ್ ಎಸ್ ಏನಂದ್ರೆ ದ ಅಂಡ್ ಬೈಬಲ್ ಟ್ರ್ಯಾಕ್ ಸೊಸೈಟಿ ಅಂತ ಅಲ್ವ ಸೊ ಅಲ್ಲೇ ಏನ್ ಮಾಡ್ಬೇಕು ಕುತ್ಕೊಂಡ್ ನಾವು ಏನ್ ಮಾಡ್ಬೇಕು ದೇವರು ಸಮುದ್ರನ ಓಪನ್ ಮಾಡ್ಬೇಕು ವೇಟ್ ಮಾಡ್ಬೇಕು ಇವಾಗ ನಾವ್ ಎಲ್ಲಪ್ಪ ಇದ್ರೆ ಆಡಿ ಮಾಡಿದಂತ ಸನ್ನಿವೇಶನ ಏನಾಗಿತ್ತವ ಇದ್ರಿ ಅಂದ್ರೆ ಪುನರ್ತನ ಮೊದಲನೇ ಪುನರ್ತನ ಏನಿತ್ತು ಇವಾಗ ಶುರು ಆಗಿತ್ತು ಏಟೀನ್ ಸೆವೆಂಟಿ ಏಟ್ ಇಂದ ಮೊದಲನೇ ಪುನರ್ತನ ಸಭೆಗೆ ಏನಾಗಿತ್ತು ಆ ಪ್ರಾರಂಭ ಆಗೋಯ್ತು ಇವಾಗ ನಾವೇನ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಕಡೆಯಿಂದ ಆ ಕಡೆ ಹೋಗೋದ್ ಏನ್ ಮಾಡ್ಬೇಕು ನಾವು ನಾವು ಮಾಡ್ಬೇಕು ಹೆಂಗ್ ಹೋಗ್ಬೇಕು ಅಂದ್ರೆ ಅಲ್ಲಿ ನೋಡಿ ಅಲ್ಲಿ ಒಂದು ಹೇಳ್ತಾರೆ ಏನ ನೀರಿನ ಚಲ ಇಳ್ದು ಏನ್ ಮಾಡ್ಬೇಕು ಅಂದ್ರೆ ದೇವ್ರು ದಾರಿನ ಸಿದ್ಧ ಮಾಡದಂತೆ ಬಡದಕ್ ಕೂಡ ಹೇಳ್ದಲ್ಲ ಇಡೀ ನೈಟ್ ಗಾಳಿ ಬೀಸ್ಬೇಕಾರೆ ಏನ್ರಿ ದೇವ್ರೇನ್ ಏನ್ ಮಾಡದ್ ನೀರ್ನ ವಿಭಾಗಿಸಿದಾರೆ ನಾವು ಆ ವಾಕ್ಯದಲ್ಲಿ ಕೂಡ ಹೋದ್ರೆ ಏನ್ ಹೇಳ್ತಾರೆ ನೀರು ಗಡ್ಡೆ ತರ ಕಟ್ಕೊಂಡಿತ್ತು ಅಂತ ಹೇಳ್ತಾರೆ ಅಂದ್ರೆ ಐಸ್ ವಾಲ್ ತರ ಏನಾಗಿತ್ತಂತೆ ಗೋಡೆ ಎಂಥ ನಂಗೆ ಐಸ್ ವಾಲ್ ನಡುವೆ ಇವ್ರ ಏನ್ ಮಾಡಂತೆ ಇವ್ರು ಹಾತ್ಕೊಂಡು ಹೋದ್ರು ಆಮೇಲೆ ಅದು ಕೂಡ ಹೇಳ್ದಲ್ಲ ಏನ್ರಿ ಆ ಇಸ್ರೋ ಜನಗಳು ಆರು ಲಕ್ಷ ಬರಿ ಗಂಡಸುರು ಅಂದ್ರೆ ಮೂವತ್ ಲಕ್ಷ ಜನ ಮೂವತ್ ಲಕ್ಷ ಜನ ಏನ್ರಿ ಆ ಕೆಂಪು ಸಮುದ್ರ ಎಷ್ಟು ಕಿಲೋಮೀಟರ್ ಇದೆಯೋ ಅದನ್ನ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಈಸಿನ ಖಂಡಿತವಾಗೂ ಇಟ್ ವಿಲ್ ಟೇಕ್ ಅವರ್ಸ್ ಟುಗೆದರ್ ಅದನ್ನ ಹೆಂಗ್ ಮಾಡಿದ್ರು ಅಂತ ನೋಡ್ತೇ ಆದ್ರೆ ಗಾಳಿ ಏನ್ ಮಾಡ್ತೇವೆ ಅದನ್ನ ತಳ್ತು ಅಂದ್ರೆ ಇವಾಗ ಗಾಳಿ ನಡ್ಕೊಂಡು ಹೋಗ್ತಿರ್ಬೇಕು ಗಾಳಿ ನಮ್ಮ ತಳ್ ಗೊತ್ತಾ ಅವಾಗ ನಮ್ಮ ಶಕ್ತಿ ಇಲ್ಲಾನು ಸರಿ ನಮ್ಗೆ ಏನ್ ಮಾಡ್ತಾರೆ ಸಹಾಯ ಮಾಡ್ಬಿಡ್ತಾರೆ ಪಟ್ಟಣ ತಗೋದಿಕ್ಕೆ ಅದ್ರ ಗಾಳಿ ಅಂತ ಲೋಕತೇ ಏನ್ರಿ ಅರ್ಥ ಬೈಬಲ್ ಅಲ್ಲಿ ಗಾಳಿ ಅಂದ್ರೆ ಹ ಗಾಳಿ ಅಂತಂದ್ರೆ ಕಷ್ಟ ಸಂಕಟಗಳು ಪ್ರಕಟಣೆ ಏಳನೇ ಅಧ್ಯ ನೋಡ್ತಿರಲ್ಲ ನಾಲ್ಕು ದಿಕ್ಕಲಿ ನಾಲ್ಕು ದೂಸರುಗಳು ಏನ್ ಮಾಡಿದ್ರು ನಾಲ್ಕು ಗಾಳಿಗಳನ್ನ ಹಿಡಿದಿಟ್ಟಿದ್ರು ಅಂದ್ರೆ ಲೋಕದಲ್ಲಿ ಕಷ್ಟ ಸಂಕಟಗಳು ಜಾಸ್ತಿ ಆಗ್ತಾ ಆಗ್ತಾ ಇದು ಯಾರಿಗೆ ಪ್ರೋತ್ಸಾಹ ಪಡಿಸ್ತದೆ ಅಂತಂದ್ರೆ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ ಪುಷ್ ಮಾಡ್ತಾರೆ ಆದಷ್ಟು ನಾವ್ ಏನ್ ಮಾಡುದು ಕೋಟನಾ ಓಡಿ ಮುಗಿಸ್ಬೇಕು ಅಲ್ದರ ಅದಕ್ಕೆ ಬರದ್ ಕೂಡ ಹೇಳ್ದಲ್ಲ ಕಷ್ಟ ಸಂಕಟ ಬರ್ಬೇಕಾರೆ ನಾವ್ ಏನ್ ಮಾಡಕ್ ಹೋಗ್ಬಾರ್ದು ಹಾ ಎದ್ಬಾರ್ದು ಅದಕ್ಕೆ ಹೇಳ್ದಲ್ಲ ಇವ್ ಎರಡು ಎಕ್ಸಾಂಪಲ್ ನೋಡ್ಸ್ಬಿಟ್ಟು ಏನಂದ್ರು ದೇವ್ರ ಯಾಕೆ ಇಲ್ಲೇ ಉಳ್ಕೊ ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಪರೀಕ್ಷೆ ಅಲ್ದರ ಪರೀಕ್ಷೆ ಮಾಡಿದೇರಿದ್ರೆ ನಾವ್ ಹೆಂಗ್ ಬೆಳ್ದೇ ನಮ್ಗೆ ಹೆಂಗ್ ಗೊತ್ತಾಗೋದು ಆದ್ರೆ ದೇವ್ರ ಏನ್ ಮಾಡ್ತಾರೆ ಟೆಸ್ಟ್ ಮಾಡಿ ನೋಡ್ತಾರೆ ಅಬ್ರಾಂನ ಟೆಸ್ಟ್ ಮಾಡ್ ನೋಡಿದ್ರ ಅಬ್ರಾಂ ಟೆಸ್ಟ್ ಮಾಡಿ ನೋಡ್ರ ಅಬ್ರಾಂಗೆ ವಾಗ್ದಾನ ಮಾಡಿದ್ಮೇಲೆ ಏನ್ ಮಾಡೋ ದೇವ್ರ ಟೆಸ್ಟ್ ಮಾಡೋರೆ ಅಲ್ವರ ಇವ್ ನಮಗೆ ಅವ್ರಿಗೆ ಟೆಸ್ಟ್ ಮಾಡಿರ್ಬೇಕಾ ನಮ್ಗೆ ಟೆಸ್ಟ್ ಆಗಿರ್ಬೇಕು ಕೇಸಂಗ್ ಟೆಸ್ಟ್ ಮಾಡದ್ರ ಎಸ್ ಅವ್ರಿಗೆಲ್ಲ ಟೆಸ್ಟ್ ಮಾಡಿರ್ಬೇಕ್ರೆ ನಮ್ಗೂ ಕೂಡ ಏನ್ರಿ ಟೆಸ್ಟ್ ಆಗ್ಲೇ ಬೇಕಲ್ರ ಅದಕ್ಕೆ ಏನ್ ಮಾಡ್ತಾರೆ ನಮ್ಗೆ ಕಷ್ಟ ಸಂಕಟಗಳಲ್ಲಿ ಹಾಕ್ಬಿಟ್ಟೆ ಮಾಡೋದು ಟೆಸ್ಟ್ ಮಾಡಿ ನೋಡ್ತಾರೆ ನೋಡೋಣ ಗಾಳಿ ಯಾವ ಕಡೆ ಬೀಸ್ತಾರೆ ಯಾಕೆ ಕಡೆ ಹೋಗ್ತಾರೆ ಅಂತ ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಏನ್ರೀ ಈ ಕೆಂಪು ಸಮುದ್ರನ ದಾಟ ಏನಾಗಿರ್ಬೇಕು ಸಿದ್ಧವಾಗಿರ್ಬೇಕು ಅಲ್ದರ ಆಮೇಲೆ ನೋಡ್ತೀವಿ ಏನಂತಂದ್ರೆ ಏನ್ರಿ ಅಲ್ಲಿ ಹೈರೋತ್ ಅಂತಂದ್ರೆ ಅದೊಂದು ವಾರ್ತೆಗೆ ಅರ್ಥ ಹೇಳಿದ್ರು ಏನಪ್ಪಾ ಅದು ಅಂತಂದ್ರೆ ಅದು ಏನ್ರಿ ಮೌತ್ ಆಫ್ ಗ್ರೀಡ್ ಅಂತ ಹೇಳ್ತಾರೆ ಅಲ್ವರ ಏನ ಗ್ರೀಡ್ಗೆ ಅಂತಾರೆ ದುರಾಸೆ ದುರಾಸೆಯ ಒಂದು ಬಾಯಿ ಅದರ ಸೇತನ ಏನ್ ಮಾಡ್ತಾವನೆ ಹಾ ಯಾರ್ದ್ ನುಂಗಲಿ ಅಂತ ಏನ್ ಮಾಡ್ತಾವನೆ ಪಕ್ಕದಲ್ಲೇ ನಿಂತ್ಕೊಂಡು ಏನ್ ಮಾಡ್ತಾವನೆ ಕಾಯ್ತಾವೆ ಅಲ್ವರ ಅದರಿಂದ ನಾವೇನ್ ಮಾಡಬೇಕು ತುಂಬಾ ಕೇರ್ಫುಲ್ ಆಗ ಏನಾಗ ಇರ್ಬೇಕು ಇರ್ಬೇಕು ಅದರ ಅವ್ನ ಕೈಗೆ ರೀತಿಲಿ ಅಲ್ವರ ಆಮೇಲೆ ಅಹ್ ಇನ್ನೊಂದು ಕೂಡ ಏನ್ ನೋಡಿದ್ರಿ ಪಾಯಿಂಟ್ ನೋಡಿದ್ರೆ ಏನಪ್ಪಾ ಅಂದ್ರೆ ಆ ಕೆಂಪು ಸಮುದ್ರ ಅಂತ ನೋಡ್ಬೇಕಾದ್ರೆ ಆ ಬ್ಲಡ್ ಅಂದ್ರೆ ಕೆಂಪು ಸಮುದ್ರ ಅಂದ್ರೆ ರೆಡ್ ಅಂತ ಏನ್ ನೋಡ್ತಿರಿ ಸಾಮಾನ್ಯ ಬ್ಲಡ್ ಅಂತ ನೋಡ್ತೀರಿ ಅದರ ಅಥವಾ ಏನೋ ಹಿಂಸೆಗಳು ಕಷ್ಟಗಳು ಅದಕ್ಕೆ ನಾವ ನಾವು ನಾವು ಹೋಲ್ಸ್ಬೋದು ಅಲ್ವರ ಸುಮ್ಮ ಸಮುದ್ರ ಅಂದ್ರೆ ಅದರ ಪ್ರಕಟಣ ಸಭೆಯಲ್ಲಿ ಇದೆ ಕೆಂಪು ಸಮುದ್ರ ಮೇಲೆ ಅದರ ಪ್ರಕಟಣೆ ನೋಡಲ್ಲ ಎರಡು ವಾಕ್ಯ ಏಳನೇ ಹದಿಯಲ್ಲಿ ಮತ್ತೆ ಹದಿನೈದನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಸಮುದ್ರ ಏನ್ ಮಾಡಿದರಂತೆ ಆ ಗಾಜಿನ ಬೆಂಕಿ ಬೆರೆತ ಗಾಜಿನ ಎಂಬಂತೆ ಅದರ ಬೆಂಕಿ ಯಾವ ಕಲರ್ ಇರ್ತದೆ ಕೆಂಪು ಅಲ್ವರ ಸೊ ಬೆಂಕಿ ಅಂದ್ರೆ ಬೆರೆತಂತ ಒಂದು ಗಾಜು ಅದರ ಅದ್ರ ಮೇಲೆ ಏನಾಗಿದೆ ನಿಂತಿದ್ರೆ ಅಂತಂದ್ರೆ ಸಭೆ ಕೆಂಪು ಸಮುದ್ರದಿಂದ ದಾಟ್ಬಿಟ್ಟು ಎಲ್ಲಪ್ಪ ನಿಂತ್ಬೇಕು ಅಂತಂದ್ರೆ ಏನ್ರಿ ಒಂದು ನೆಲದ ಮೇಲೆ ಅದರ ಒಂದು ಎಂತರೆ ಒಂದು ವಿಶ್ವಾಸ ಮೇಲೆ ಏನಾಗಿ ನಿಂತ್ಕೊಬೇಕು ಅಲ್ವರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ಈ ತರ ಒಂದು ಒಳ್ಳೆ ವಾಕ್ಯನ ನಮ್ಮ ಮಧ್ಯದಲ್ಲಿ ಮಾಡಿದ್ರು ಸಹೋದರು ಹಂಚ್ಕೊಂಡ್ರು ಆಮೇಲೆ ಕೊನೆಯದಾಗಿ ಇನ್ನೊಂದು ಮುಖ್ಯವಾದ ಒಂದು ಪಾಯಿಂಟ್ ಕೂಡ ಹೇಳಿದ್ರು ಏನಪ್ಪಾ ಅಂತಂದ್ರು ಅಂದ್ರೆ ನಾವು ಈ ಒಂದು ಕಷ್ಟ ಸಂಕಟಿಗಳಿಂದಾನೇ ದಾಟ್ಕೊಂಡು ಏನಾಗ್ಬೇಕು ನಾವು ಎಂತಾರೆ ನಮ್ಮ ಒಂದು ಪರಮ ಕನ್ನ ನಾವು ನಾವು ಸೇರ್ಕೊಬೇಕು ನಮ್ ಲಾಸ್ಟ್ ಅಲ್ಲಿ ಒಂದ್ ಪಾಯಿಂಟ್ ಹೇಳಿದ್ರು ಅದ್ರ ಏನಂತಂದ್ರೆ ಯಾವಾಗ ಇಸ್ರೇಲ್ ಜನ್ ಎಲ್ಲ ಹೋಗ್ಬಿಟ್ರ ಅವ್ ಇಮಿಡಿಯೇಟ್ ಆಗಿ ಇದೇ ಸಮುದ್ರದಲ್ಲಿ ನೆಕ್ಸ್ಟ್ ಯಾರಪ್ಪ ಬಂದ್ರು ಅಂತ ನೋಡ್ತೀರಿ ಅಂತಂದ್ರೆ ಏನ್ರೀ ಫಾರೋನ ಬಂದ್ರು ಅವ್ರು ಹಾತ್ಕೊಂಡು ಹೋದ್ರ ಅವ್ರ ಏನಾಗಿಲ್ಲ ಹಾತ್ಕೊಂಡು ಹೋಗ್ಲಿಲ್ಲ ಅದಕ್ಕೆ ಬ್ರದರ್ ಹೇಳಿದಲ್ಲ ಅದನ್ನ ಬೈಬಲ್ ಓದ್ಬೇಕ್ರೆ ಗುಡ್ಗು ಮಿಂಚು ಅದೆಲ್ಲ ನೋಡ್ಬಿಟ್ಟು ಏನ್ ಮಾಡ್ತಾರಂತೀವ್ರು ಭಯಭೀತರಾಗಿ ಹಿಂದೆ ಹೋಗೋದಕ್ಕೆ ಏನ್ ಮಾಡ್ತಾರೆ ಅದರ ಅವ್ರು ಪ್ಲಾನ್ ಮಾಡ್ತಾರೆ ಆದ್ರೆ ದೇವರು ಹಿಂದೆ ಹೋಗೋದಕ್ಕೆ ಏನ್ ಮಾಡ್ಲಾ ಬಿಟ್ಟಿಲ್ಲ ಆ ಕೆಂಪು ಸಮೂಹಲ್ಲೇ ಏನಾಗ್ಬಿಟ್ಟು ಸರ್ವನಾಶ ಆಗ್ಬಿಟ್ರ ಅಂತ ಅದೇ ರೀತಿ ಇವಾಗ ಇರುವಂತಹ ಒಂದು ಬರುವಂತ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಎಂಟೈರ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಏನಾಗ್ತಾರೆ ಅಲ್ಲಿ ಕೊಲಾಪ್ಸ್ ಆಗ್ತಾರೆ ಅದರ ಸೊದಕ್ಕೆ ನೋಡ್ಬೇಕ್ರೆ ಈ ಸೂರ್ಯ ಬರೋದಕ್ಕಿಂತ ಮುಂಚೆ ಅದರ ಆ ಗಾಳಿ ಕಂಪ್ಲೀಟ್ ಆಗಿ ಒಟ್ಟಾಗೋದಿಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ ನಮ್ಮ ರಕ್ಷಣೆನ ಸಾಧಿಸ್ಕೊಬೇಕು ಅಲ್ವರ ಇವಾಗ ನಾವು ಆಲ್ರೆಡಿ ಸೂರ್ಯ ಏನಾಗಿದೆ ಉದಯ ಆಗಂತ ಸಂದರ್ಭದಲ್ಲಿ ಏನಾಗಿದ್ದೀರಿ ಇವತ್ತು ಇದೀರಿ ಅದರ ಅದು ನೆತ್ತಿಗೆ ಬರೋದಕ್ಕಿಂತ ಮುಂಚೆ ಅಂದ್ರೆ ಅಪೋಕಲಾಪ್ಸಿಸ್ ಕಂಪ್ಲೀಟ್ ಸ್ಟೇಜ್ ಬರೋದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ ನಮ್ಮ ರಕ್ಷಣೆಯನ್ನು ಸಾಧಿಸ್ಕೊಂಡವರು ಆಗಿರ್ಬೇಕು ಅದರ ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕಾಗಿ ತಂದೆ ದೇವ್ರಿಗೂ ನಮ್ಮ ರಕ್ಷಕನಾಗಿರಂತ ಯಸ್ ನಾವು ಕುರಿತಂತೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಸಭೆಯ ಪರವಾಗಿ ಸೋದರ ಕೂಡ ನಮ್ಮ ಧನ್ಯವಾದಗಳನ್ನ ಸಲ್ಲಿಸುತ್ತಾ ದೇವರನ್ನ ಹೆಚ್ಚಿನಾದ ರೀತಿಯಲ್ಲಿ ಸತ್ಯಲಿ ಉಪಯೋಗಿಸುವಂತೆ ಕೂಡ ನಾವು ಪ್ರಾರ್ಥನೆಯಲ್ಲಿ ಅಹ್ ಕೆಲವೊಂದು ಅನೌನ್ಸ್ಮೆಂಟ್ಗಳು ಮುಖ್ಯವಾಗಿ ನಮ್ಮ ಅನೇಕ ಜನ ಸಹೋದರ ಸೋದರಿಗಳಿಗೆ ಅನೇಕ ಶೋಧನೆಗಳು ಮತ್ತು ಅಸ್ವಸ್ಥವಾಗಿದ್ದಾರೆ ಆ ಸಹೋದರ ಸಹೋದರಿಗಳನ್ನ ದಯವಿಟ್ಟು ತಮ್ಮ ಪ್ರಾರ್ಥನೆಗಳನ್ನು ನೆನೆಸ್ಕೊಳ್ಳಿ ಸೋದಂಥ ಲಾರೆನ್ಸ್ ಅವರು ಆಮೇಲೆ ಸಹೋದರಿ ಅಂತ ನಿರ್ಮಲಾ ಅವರು ಸಹೋದರಿಯಾದಂಥ ವಿದ್ಯಾ ಅವರು ಆಮೇಲೆ ಸಹೋದರ ಅಂತ ಎಲ್ಲಪ್ಪ ಅವರು ಆಮೇಲೆ ಸೋದಂಥ ದಯಾನಿಧಿ ಅವರು ಸಹೋದರಿಯಾದಂಥ ದಿವ್ಯಾ ಅವರು ಸಹೋದರಿ ಅಂತ ಕಮಲಮ್ಮ ಅವರು ಆಮೇಲೆ ಸಹೋದರಿ ಅಂತ ಸುಮನ್ ಆಮೇಲೆ ತಿರುಪತೂರ್ಗೆ ಸಭೆಗೆ ಸೇರಿದಂತ ಸೋದಂತ ದಾಸ್ ಮತ್ತೆ ವಿಮ್ಲಾಸ್ಟರ್ನ ಕೂಡ ತಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ದೇವರವರಿಗೆ ಬಲ ಕೊಡ್ಲಿ ಕೃಪೆ ಕೊಡ್ಲಿ ಬರುವಂತ ಇರುವಂತ ಎಲ್ಲ ಶೋಧನೆಗಳಲ್ಲಿ ಸಂಪೂರ್ಣವಾಗಿ ಜಯಿಸುವಂತೆ ಅವ್ರಿಗೆ ದೇವರ ನಂಬಿಕೆ ದೃಢವಾಗಿರುವಂತೆ ಅವ್ರಿಗೆ ಸಹಾಯ ಮಾಡಿದಂತ ಪ್ರಾರ್ಥನೆ ನೆನೆಸ್ಕೊಳ್ಳಿ ಅದೇ ರೀತಿ ಈ ವಾರದ ಮೀಟಿಂಗ್ ಅನೌನ್ಸ್ಮೆಂಟ್ಗಳು ಈ ತರ ಇದೆ ಇವತ್ತು ಸಂಜೆ ಆರು ಗಂಟೆಗೆ ಇಸ್ರೇಲ್ದು ಪಾಠ ಇರ್ತಾರೆ ಬೇಸಿಕ್ ಕ್ಲಾಸ್ ಆಮೇಲೆ ಎಂಟು ಗಂಟೆಗೆ ಕೂಡ ಬೇಸಿಕ್ ಕ್ಲಾಸ್ ಇರ್ತಾರೆ ಆಮೇಲೆ ಸೋಮವಾರ ಬೈಬಲ್ ವರ್ಕ್ಶಾಪ್ ಮಂಗಳವಾರ ಮಂಗವಾರ ಟ್ಯಾನ್ ಸ್ಟಡೀಸ್ ಇರ್ತದೆ ಆಮೇಲೆ ಬುಧವಾರ ದಿನ ಆರನೇ ವಾಲ್ಯೂಮ್ ಸ್ಟಡಿ ಇರ್ತಾರೆ ಮತ್ತೆ ಬೇಸಿಕ್ ಕ್ಲಾಸ್ ಇರ್ತಾರೆ ಕನ್ನಡದಲ್ಲಿ ಆಮೇಲೆ ಗುರುವಾರ ಕ್ವಿಝ್ ಇರ್ತಾರೆ ಆಮೇಲೆ ಅದೇ ದಿನ ಇಂಗ್ಲೀಷ್ ಕೂಡ ಬೇಸಿಕ್ ಕ್ಲಾಸ್ ಇರ್ತದೆ ಫ್ರೈಡೆ ಹೊಸ ಬೇಸಿಕ್ ಕ್ಲಾಸ್ ಶುರು ಆಗಿದೆ ಕನ್ನಡದಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇದೆ ನೀವು ಹೇಳ್ಬೋದು ಆಮೇಲೆ ಬೈಬಲ್ ರೀಡಿಂಗ್ ಇರ್ತದೆ ಶನಿವಾರ ಸಾಂಗ್ ಪ್ರಾಕ್ಟೀಸ್ ಮತ್ತೆ ಇಂಗ್ಲೀಷ್ ಬೇಸಿಕ್ ಕ್ಲಾಸ್ ಇರ್ತಾರೆ ಭಾನುವಾರ ಯಥ ಪ್ರಕಾರ ಇಲ್ಲಿ ಆರಾಧನೆ ಇರ್ತಾರೆ ಸಹೋದರ ಸೋದರಿಗಳೆಲ್ಲ ಈ ಕೂಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಕೇಳ್ಕೊತೀರಿ ಅದು ಮಾತ್ರ ಅಲ್ಲ ಬರುವಂತ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಇಲ್ಲಿ ಫುಲ್ ಡೇ ಮೀಟಿಂಗ್ ಇರ್ತಾರೆ ಸೊ ದಯವಿಟ್ಟು ಎಲ್ಲ ಸಭಿಕರು ಇಲ್ಲಿ ಬರ್ಬೇಕಾಗಿ ಅದನ್ನ ಅವತ್ತು ಬೆಳಗಿನ ಸಾಯಂಕಾಲ ಸಂಪೂರ್ಣವಾಗಿ ಎಲ್ಲಾ ವ್ಯವಸ್ಥೆ ಮಾಡಿರ್ತಾರೆ ಸೊ ಇನ್ನ ಎಲ್ಲ ಸಹೋದರ ಸೌಧಿಗಳು ಬರ್ಬೇಕಾಗಿ ಇಲ್ಲಿ ಕೇಳ್ಕೊಂತೀನಿ ಇದನ್ನ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಬರ್ದೇನಂತ ಸಹೋದರ ಸೌಧಿಗಳಿಗೂ ಕೊನೆಯದಾಗಿ ನಾವು ಹಾಡುವಂತ ಸಂಗೀತಗಳಲ್ಲಿ ಪ್ರೀತಿ ಭಕ್ತರೊಳ್ಳಿ ಎಷ್ಟು ರಮ್ಯ ಎಂಬತ್ತ ಒಂದು ಸಂಗೀತನ ಹಾಡಿಕೊಡೋಣ ಇದಾಗಿದ್ದ ನಂತರ ನಮ್ಮ ಮಧ್ಯದಲ್ಲಿ ಸ್ವಂತ ಕಾರ್ತಿಕ್ ಅವರು ನಮ್ಮ ಪ್ರಾರ್ಥನೆ ನಡ್ಸ್ಕೊಡ್ಬೇಕ ಕೇಳ್ಕೊತೀನಿ ಪ್ರೀತಿ ಭಕ್ತರಲ್ಲಿ ಎಷ್ಟು ರಮ್ಯ ಎಂಬತ್ತ ಸಂಗೀತ ಸಾಂಗ್ ನಂಬರ್ ನೈಂಟಿ ಫೈವ್ प्रीति भक्तरोम्या भ्रात प्रीति भक्तरो वश्या प्रीति भक्तरोम्यात प्रीति भक्तरो श्या प्रीतिकर्तनुकोटा नीतिने मकानोडो प्रीतिकर्तनो कोटा नीतिनेमकानोडो प्रीतिपूरितहृदया प्रीतियं काणतु प्रीतिपुरितरुदया भीतियं काणदु प्रीति भक्तरोम्या द्रता प्रीति भक्तरोलेष्टवश्या प्रेमा भक्तरा मुख्या गुरुतु आत्माक्षे मा तोरिसुवन्त गुरुतु प्रेमा भक्तरमुख्य गुरुतु आत्माक्षे मा तोरिसुवन्त गुरु प्रेमापूरित जनरा न मा परिमलदन्ते प्रेमा पूरित जनरा न मा परिमलदन्ते भूमिल्ल तुम्बि क्षेम वं पालिपा क्षेमवं पालिपा द्राता प्रीति प्रीतिभक्तरोळेष्ट वश्य परदोळेदिगु प्रीति इरुते। അല്ല ആത്മവ തരുത്ത പര ധിഗ്രീതിരുത്ത ആത്മവാ തെ ಧರಣಿಯಲ್ಲಿಯೇ ಪ್ರೀತಿ ವರವಿಲ್ಲದವನನ್ನು ಧರಣಿಯಲ್ಲಿಯೇ ಪ್ರೀತಿ ವರವಿಲ್ಲದವನನ್ನು ಪರಮ ಸನ್ನಿಧಿಯಲ್ಲಿ ಗುರುವೋ ಸೇರಿಸಲಾರ ಪರಮ ಸನ್ನಿಧಿಯಲ್ಲಿ गुरु वो से प्रीति भक्त राम्या रम्या प्रीति भक्त रोलेष्ट वश्या ओंदो नामवनम

क्वपादा सरा प्रीतिभक्ष् रम्या भ्राता प्रीतिभक्लेष्ट वश्या देवा भक्तारा कर्ता बन्धु ನಿನ್ನ ಮೊಳು ಹುಟ್ಟೆ ಸಿಂದು ದೇವಾ ಭಕ್ತರ ಕಥಬಂದು ನಿನ್ನ ಮೊಳು ಹೊಟ್ಟೆ ಸಿಂದು ನಾವು ತುಂಬಿದ ಪ್ರೇಮ ಭಾವವುಳ್ಳವರಾಗಿ ನಾವು ತುಂಬಿದ ಪ್ರೇಮ ಭಾವವುಳ್ಳವರಾಗಿ ಯಾವ ಕಾಲದಿ ಬಿಡದೆ ಚೀವಿಸ ಮಾಡಿಸು या कालदे बिडदे जीविष माडिसु प्रीति भक्तोळेष्टुरम्या भ्रात प्रीति भक्ळेष्ट वश्या